ಏನ್ರಿ ಇಷ್ಟೊತ್ತಾದ್ರೆ ನಿಮ್ ಡೈರೆಕ್ಟರ್ ಬರ್ಲಿಲ್ಲ, ಎಷ್ಟೊತ್ರಿ ಕಾಯೋದು? ಬಂದ್ಬಿಡ್ತಾರ ಸರ್. ಉಮೇಶ್, ಯಾರು ನೋಡಿ? ಏನ್ರಿ ಅದು? ನಮಸ್ಕಾರ ಸರ್. ಹಾ, ನಮಸ್ಕಾರ. ಏನ್ ವಿಷಯ? ಯಾರು ಬೇಕು? ಅದು ಡೈರೆಕ್ಟರ್ ಸರ್ ನೋಡ್ಬೇಕಾಗಿತ್ತು. ನನ್ನ ಹೆಸರು ಮನೋಜ್ ಅಂತ ಸರ್. ಯಾಕೆ ನೋಡ್ಬೇಕು? ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಾನ್ಸ್ ಕೇಳ್ಕೊಂಡ್ ಬಂದಿದ್ದೆ, ಅವ್ರು ಇವತ್ತು ಬರಕ್ ಹೇಳಿದ್ರು, ಅದಕ್ಕೆ ಬಂದೆ ಸರ್. ಓಹೋ, ಚಾನ್ಸ್ ಕೇಳ್ಕೊಂಡ್ ಬಂದಿದ್ಯಾ? ಡೈರೆಕ್ಟರ್ನು ಬಂದಿಲ್ಲ, ವೆಯ್ಟ್ ಮಾಡು. ನಿದ್ದೆ ಬರ್ತಾ ಇದೆ, ಟೀ ಹೇಳು. ನಿಮ್ ಡೈರೆಕ್ಟರ್ ಬೆಳಿಗ್ಗೆ 6 ಗಂಟೆಯಿಂದ ಕಾಯಿಸಿ ಕಾಯಿಸಿ ನಮ್ ಪ್ರಾಣ ತಿಂತಿದ್ದಾರೆ. ಅವ್ರು ಹಾಗೇನೆ ಸರ್, ಶೂಟಿಂಗ್ ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಫಸ್ಟ್ ಶಾಟ್ ತೆಗಿತೀನಿ ಅಂತ ಹೇಳ್ಬಿಟ್ಟು ನಮ್ ಪ್ರಾಣನೂ ತೆಗಿತಾರೆ ಸರ್. ನೀವೇನೇ ಹೇಳಿ ಸರ್, ನಮ್ ಡೈರೆಕ್ಟರ್ ಕತೆನ ತೆಲುಗು, ಮಲಯಾಳಂ, ತಮಿಳಿಂದ ಕದ್ದು ಮಾಡಿದ್ರು, ಸಿನಿಮಾ ಮಾತ್ರ ಸಿನ್ಸಿಯರ್ ಮಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್. ಏನಯ್ಯ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್. ಏನ್ ವಿಷಯ? ಏನಿಲ್ಲ ಸರ್, ನೀವು ಹೋದ್ ಪಿಕ್ಚರ್ ಟೈಮ್ ಅಲ್ಲಿ ಬಂದಾಗ ನೆಕ್ಸ್ಟ್ ಪಿಕ್ಚರ್ ಬಾ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಸರಿ, ಒಳಗ್ ಬಾ. ಅಪ್ಪ ಆಂಜನೇಯ ಕಾಪಾಡಪ್ಪ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಬಾ ಮರಿ, ಕೂತ್ಕೋ ಕೂತ್ಕೋ. ಇರ್ಲಿ ಸರ್, ಇರ್ಲಿ. ಯಾವಾಗ ಬಂದ್ರೆ? 5 ಮುಕ್ಕಲ್ಗೆ ಬಂದೆ ಸರ್. ಪರವಾಗಿಲ್ವಾ? ನಿಮ್ ಟೈಮಿಂಗ್ ಬಗ್ಗೆ ಗೊತ್ತಲ್ಲ ಸರ್, ಅದಕ್ಕೆ 4 ಗಂಟೆ ಮೊದಲೇ ಬಂದೆ. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಸರ್. ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಸಿನ್ಸಿಯರಿಟಿನೇ ಕಾರಣ. ಕರೆಕ್ಟ್ ಸರ್. ನಾನು ಈ ಫಿಲ್ಮ್ ಫೀಲ್ಡ್ ಬರಬೇಕಾದ್ರೆ ಸ್ಫೂರ್ತಿ ಏನ್ ಗೊತ್ತಾ? ಏನ್ ಸರ್? ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಫೀಲ್ಡ್ ನಲ್ಲಿ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಉಳಿತಾದ ನೇಗಲು ತುದಿಗೆ ಆ ಜನಕಮಾರಾಧನಿಗೆ ಸೀತಾದೇವಿ ಸಿಕ್ತ ಹಾಗೆ ನನಗೆ ಒಂದು ಫಿಲ್ಮ್ ರೋಲ್ ಸಿಕ್ತು. ತಕ್ಕಂತ ಯೋಚನೆ ಮಾಡಿದೆ, ಫಿಲ್ಮ್ ಫೀಲ್ಡ್ ನಾನು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆಗ್ಬೇಕು ಅಂತ ಆ ದೇವರ ಪ್ರೇರಣೆ ಆಗಿದೆ ಅಂತ ಅನಿಸ್ತು. ನೆಕ್ಸ್ಟ್ ಡೇನೆ ನಾನು ಬಂದು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆದೆ. ಇವತ್ತು ಈ ಪೊಸಿಷನ್ ಬಂದಿದ್ದೇನ್ರಿ. ಗ್ರೇಟ್ ಸರ್. ಓಹೋ, ನನ್ ಮೆಗಾ ಸೀರಿಯಲ್ ಎಪಿಸೋಡ್ ಡೈರೆಕ್ಟರ್. ಹೇಳಪ್ಪ. ಸರ್, ಇವತ್ತು ಶೂಟಿಂಗ್ಗೆ ಸ್ಕ್ರಿಪ್ಟ್ ಇಲ್ಲ ಸರ್. ಸ್ಕ್ರಿಪ್ಟಾ? ಲಾಸ್ಟ್ ಎಪಿಸೋಡ್ ಎಲ್ಲಿ ಮುಗೀತು? ಅದೇ ಸರ್, ಆಕ್ಸಿಡೆಂಟ್ ಆಗಿರೋ ತಾಯಿ ನೋಡ್ಬೇಕು ಅಂತ ಹೀರೋ ಸ್ಕೂಟರ್ ತಗೊಂಡು ಹೋಗುವಾಗ ಸ್ಕೂಟರ್ ಪಂಚರ್ ಆಗಿತ್ತಲ್ಲ ಸರ್. ಸರಿ, ಈ ಎಪಿಸೋಡ್ ನಲ್ಲಿ ಹೀರೋ ಸ್ಕೂಟರ್ನ ಪಂಚರ್ ಅಂಗಡಿ ತಗೊಂಡೋಗಿ ಪಂಚರ್ ಹಾಕ್ಸೋದು, ಆ ಕಡೆ ತಾಯಿಗೆ ಆಪರೇಷನ್ ಮಾಡೋದು, ಎರಡನ್ನೂ ತೋರ್ಸು. ಇದೇ ಇವತ್ತಿನ ಎಪಿಸೋಡ್ ಸರ್. ಎಪಿಸೋಡ್ ಎಂಡ್ ಏನಾದ್ರು ಬ್ಯಾಂಕ್ ಬೇಕಲ್ಲ ಸರ್. ಬ್ಯಾಕ್ ಪಿಲ್ ಪಂಚರ್ ಹಾಕ್ಸ್ಕೊಂಡು ಹೀರೋ ಹೊರಡ್ತಾನೆ, ಫ್ರಂಟ್ ಪಿಲ್ ಪಂಚರ್ ಆಗೋಗುತ್ತೆ ಅಷ್ಟೇ. ಏನ್ ಮರಿ, ನನ್ ಸೀರಿಯಲ್ ಎಲ್ಲ ನೋಡ್ತಿದ್ಯಾ? ಅಯ್ಯೋ, ನೋಡ್ತಾ ಇದೀನಿ ಸರ್, ಸೂಪರ್ ಆಗಿದೆ. ಗುಡ್, ವೆರಿ ಗುಡ್. ಕೂತ್ಕೋ ಮರಿ, ಕೂತ್ಕೋ. ಈಗ ಕತೆಗೆ ಬರೋಣ. ನಾನು ಹೇಳಿದ ಕ್ಯಾಸೆಟ್ ನೆಲ್ಲ ತಂದಿದ್ದೀರಾ? ಹಿಂದಿ, ತಮಿಳು, ತೆಲುಗು ಎಲ್ಲ ತಂದಿದ್ದೀನಿ ಸರ್. ತೋಳಿ ಸರ್. ವೆರಿ ಗುಡ್. ಕೊಡಿ 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 ಸರ್. ಈ ಸಿಡಿಗಳನ್ನು ನೋಡಿ ರೀಮಿಕ್ಸ್ ಮಾಡಿ ಸ್ಟೋರಿ ಮಾಡಿದ್ ನಾನು. ಅದಕ್ಕೆ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಈ ಸಾರಿ ಕತೆಗೆ ನನ್ನ ಹೆಸರು ಹಾಕಿದ್ರೆ. ಹಾಗೆ ನೋಡಿದ್ರೆ ಆ ಸಿಡಿಗೆಲ್ಲ ದುಡ್ಡು ಕೊಟ್ಟು ತರಿಸಿದ್ ನಾನು, ಆ ಕತೆಗೆ ನನ್ನ ಹೆಸರು ಹಾಕ್ಬೇಕು. ಅದೆಲ್ಲ ಹಾಕೋದಿಲ್ಲ ರೀ. ಸ್ಟೋರಿ ಯಾವಾಗಲೂ ಡೈರೆಕ್ಟರ್ ಹೆಸರಲ್ಲಿ ಇದ್ರೆ ಅದಕ್ಕೊಂದು ವ್ಯಾಲ್ಯೂ. ಯೋಚನೆ ಮಾಡಿ ನೋಡಿ ನೀವು ಸರ್. ಈ ಸಲ ಮಾತ್ರ ನಾನು ಅಲೋ ಮಾಡಲ್ಲ ಸರ್, ನನ್ನ ಹೆಸರು ಹಾಕ್ಬೇಕು ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಏನಪ್ಪಾ ಅದು? ಈ ಸಿಡಿಗಳನ್ನೆಲ್ಲ ತಂದ್ರಲ್ಲ ಸರ್, ಆ ಅಂಗಡಿ ಹೆಸರೇ ಇಟ್ಬಿಡಿ, ಸ್ಟೋರಿ ಬೈ ಚರಿಷ್ಮಾ ವಿಡಿಯೋ ಲೈಬ್ರರಿ ಅಂತ. ಬಹಳ ಚೆನ್ನಾಗಿರುತ್ತೆ. ನನ್ನ ಮಗನೇ, ಇನ್ನೊಂದ್ಸಲ ಈ ಕಡೆ ಏನಾದ್ರು ಬಂದ್ರೆ ನಿಜ ಹೇಳಕ್ ನಾಲ್ಗೆ ಇರಲ್ಲ. ಹೋಗ ತಗೊಂಡ್ ಬಾ. ಮತ್ತೆ ಏನ ಇಲ್ಲ ಕೂತಿದ್ಯಾ? ಎಷ್ಟು ಚೆನ್ನಾಗಿದ್ದಾಳೆ. ಸ್ವಲ್ಪ ಸ್ವಲ್ಪ ಈ ಕಡೆ ಬಾರಿ. ಸರ್, ನಾನು ಹೆಲ್ಪ್ ಮಾಡ್ತೀನಿ ಸರ್. ಇಲ್ಲ ಪರವಾಗಿಲ್ಲ ಬಿಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ನಾನು ಹೆಲ್ಪ್ ಮಾಡ್ತೀನಿ ಸ್ವಲ್ಪ. ಅವ್ರು ಹೇಳ್ತಾರೆ ಸ್ವಲ್ಪ ಆ ಕಡೆ ಬರ್ಕೊಳ್ಳಿ. ರೀಡಿಂಗ್ ಹೇಳಿ. 36 28 36 ಏನ್ ರೀಡಿಂಗ್ ಹೇಳ್ತಾ ಇದಾರ ಅವ್ರು? ಏನ್ ರೀಡಿಂಗ್ ಹೇಳ್ತಾ ಇದ್ದಾರೆ ಅಂತ ನನಗ್ ಮಾತ್ರ ಗೊತ್ತು ಅಲ್ವಾ ಸರ್? ಹೌದು ರಮ್ಯ, ಬಯಲೊಂಚೂರು ರಮಯ, ಇವತ್ತು ನಿನ್ ಫುಲ್ ಬಾಟ್ಲ್ ಕೊಡಿಸ್ಬಿಡ್ತೀನಿ ಕಡೆಯ. ಯಾರಯ್ಯ ಅದು? ಸೂಪರ್ ಆಗಿದ್ದಾಳೆ. ಯಾರು? ಆ ಕರಿ ಸೀರೆ ಕರಿ ರವಕೆ ಹಾಕೊಂಡವಳಲ್ಲ ಅವಳು ತಾನೇ? ಅವಳೆ. ಅವಳ ಹೆಸರೇನು? ಕೆಂಪಿ. ನನ್ನ ಮಗಳು. ಯಾಕೆ ಸೀಟಿಗೆಲ್ಲ ಕೂತ್ಕೊಳ್ಳೆ? ಬೇಡ ಕಣೆ, ನಾನು ನಿಂತ್ಕೊಂಡೆ ಟ್ರಾವೆಲ್ ಮಾಡ್ತೀನಿ. ಮಜಾ ಕೊಡಕ್ ಅವ್ರಿಗೂ ಕಂಫರ್ಟು, ಮಜಾ ತಗೊಳಕ್ ನಂಗೂ ಕಂಫರ್ಟು. ಆಂಟಿ ಸೀಟಿಗೆ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್, ನನಗೂ ನಿಮ್ ತರನೇ ನಿಂತ್ಕೊಂಡು ಟ್ರಾವೆಲ್ ಮಾಡೋದೇ ಕಂಫರ್ಟು. ಉಜ್ಕೊಂಡು ಹೋಗ್ತಿದ್ದೀರಾ? ಇದು ಬಿಟಿಎಸ್ ಬಸ್ಸು, ಸಿಕ್ಕಾಪಟ್ಟೆ ರಶ್ ಇರುವಾಗ ಈ ಉಜ್ಜಾಟ ಎಲ್ಲ ಕಾಮನ್ನು. ನಿಮಗೆ ಬೇಡ ಅಂದ್ರೆ ಕಾರ್ ತಗೊಂಡು ಕಾರಲ್ಲಿ ಓಡಾಡಿ. ಟಿಕೆಟ್ ಟಿಕೆಟ್ ಯಾರಿ ಅದು? ಹಿಂದೆ ಇರೋರು ದುಡ್ಡು ಪಾಸ್ ಮಾಡಿ ಟಿಕೆಟ್ ತಗೊಳ್ಳಿ. ಒಂದು ವಿಧಾನಸೌಧ ಕೊಡಿ. ಇರೋದೊಂದು ವಿಧಾನಸೌಧ, ನೀವೇ ತಗೊಂಡ್ಬಿಟ್ರೆ ನಮ್ಮ MLA ಗಳು ಕಿತ್ತಾಡಕ್ಕೆ ಎಲ್ಲೋಗ್ತಾರೆ? ಒಂದು MG ರೋಡ್ ಕೊಡಿ. ₹3 ಕೊಟ್ಟು MG ರೋಡ್ ಕೇಳ್ತೀರಾ? ತಗೊಳ್ಳಿ. ಯಾರ್ರೀ ಅದು ಹಿಂದೆ? ಇಲ್ಲಿಗೆ ಬಂದು ಟಿಕೆಟ್ ಕೊಡ್ರೆ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಬೇರೆಯವರೆಲ್ಲ ತಗೊಂತ ಇಲ್ಲ. ನಿಂದೇನ್ ಸ್ಪೆಷಲು? ನಾನ್ ಟಿಕೆಟ್ ಕೊಡೋದು ಈಗೇನೆ, ನಿನಗೆ ಇಷ್ಟ ಆದ್ರೆ ತಗೋ, ಇಲ್ಲ ಅಂದ್ರೆ ಬಸ್ ಇಳಿದು ಬೇರೆ ಅದ್ರಲ್ಲಿ ಹೋಗು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನ್ ಮಾಡೋದ್ ನ್ಯಾಯನಾ? ಏನು ಬಿಟ್ರೆ ತುಂಬಾ ಮಾತಾಡ್ತಾ ಇದ್ಯಾ? ಮೊದಲು ಕೆಳಗಿಳಿ. ಹಾ ಇಳಿತೀನಿ, ಅದಕ್ಕೆ ಮುಂಚೆ ತಗೋ ಈ ಮೆಮೋ. ಸರ್ ನೀವು? ಎಸ್, ವಿಜಿಲೆನ್ಸ್ ಆಫೀಸರ್. ನಾನಿರುವುದೇ ನಿಮಗಾಗಿ ಕಣ್ಣೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು? ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್, ಸೇಲ್ಸ್ ಪರ್ಸನ್. ನೀವು ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ? ಸೋಡಾ ಮೇಕರ್, ವೆಜಿಟೇಬಲ್ ಚಾಪರ್ಸ್. ಡೆಮೋಸ್ಟ್ರೇಟ್ ಮಾಡ್ತೀರಾ? ಶೂರ್ ಸರ್, ಶೂರ್. ಯಾ ಯಾ, ಪ್ಲೀಸ್ ಕಮ್ ಇನ್. ಎಸ್ ಸರ್. ಗ್ಲಾಸ್ ವಾಟರ್. ಸರ್ ಮೊದಲು ನೀವು ಈ ಕ್ಯಾಪ್ ಅನ್ನ ತೆಗಿಬೇಕು, ನಂತರ ಇದರಲ್ಲಿ 250 to 300 ml ನೀರನ್ನ ಹಾಕ್ಬೇಕು. ಈ ತರ ಹಾಕ್ಬೇಕು ಸರ್. ಇದು ತುಂಬಿದ ನಂತರ ಇದನ್ನ ಮುಚ್ಚಿ ಈ ಬಟನ್ ನ 3 ಬಾರಿ ಪ್ರೆಸ್ ಮಾಡ್ಬೇಕು. 3 times. 1, 2 and 3. ಸರ್, ಯುವರ್ ಸೋಡಾ ಇಸ್ ರೆಡಿ. ಹ್ಯಾವ್ ಇಟ್ ಸರ್. ಬರೀ ಸೋಡಾ ಕುಡಿದ್ರೆ ಟೇಸ್ಟ್ ಇರೋದಿಲ್ಲ. ದಿಸ್ ಇಸ್ ವೆರಿ ಗುಡ್ ಟೇಸ್ಟ್. ಅದೇನೋ ವೆಜಿಟೇಬಲ್ ಚಾಪರ್ಸ್ ಏನೋ ಇದೆ ಅಂದ್ರಲ್ಲ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ? ಶೂರ್ ಸರ್, ಶೂರ್. ದಿಸ್ ಇಸ್ ಕಟರ್ ಸರ್, ಕ್ಯಾರೆಟ್, ಸೌತೆಕಾಯಿ. ಸರ್, ವೆಜಿಟೇಬಲ್ಸ್ ರೆಡಿ ಸರ್. ಥ್ಯಾಂಕ್ ಯು. ಒನ್ ಮೋರ್ ಗ್ಲಾಸ್ ಸೋಡಾ ಪ್ಲೀಸ್. ಡೆಫಿನೆಟ್ಲಿ ಸರ್, ಶ್ಯೂರ್ ಸರ್. ಸರ್, ಸೋಡಾ ರೆಡಿ ಸರ್. ಥ್ಯಾಂಕ್ ಯು. ವೆಲ್ಕಮ್, ವೆಲ್ಕಮ್ ಸರ್. One more little vegetable and one more glass soda, please. Sure, sir. Sure. Yeah. Very good. Very good. Nice. 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 ಇವತ್ತಿನ ಊಟ ರೆಡಿ ತಗಳ ನನ್ನ ಮಗನೇ ಅವನು ಒಂದಿಟ್ಟ ನೀನು ಒಂದು ಡಜನ್ ಇಡ್ತೀಯಾ ಲೋ ಜನ್ನಿ ಪ್ರೊಫೆಷನಲ್ ಇದೆಲ್ಲ ಸಹಜ ಕಣ ಡೋಂಟ್ ವರಿ ಬಾ ತಗೋ ತಿನ್ನು ಸುಮ್ಮನೆ ರೇಕ್ಸ್ ಬೇಡ ಕಣ ಏ ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಲೋ ನಿನ್ ತರ ನಮಗೂ ಅಪ್ಸೆಟ್ ಆಗಿದೆ ನನ್ನ ಮುಖ ನೋಡು ಆಫೀಸರ್ ಕೈಯಲ್ಲಿ ಮೆಮೋ ತಗೊಂಡವನ್ ತರನ ಇದೆ ಅವನ್ ಮುಖ ನೋಡು ಗಾರ್ವನ್ ಕೈಯಲ್ಲಿ ಉಗಿಸ್ಕೊಂಡವನ್ ತರನ ಇದೆ ಇವನ್ ಮುಖ ನೋಡು ಗಾಂಧಿನಗರದ ಸಿನಿಮಾ ಜನರು ಕತ್ತಿಡಿದು ಆಚೆ ತಬ್ಬಿದ ತರನ ಇದೆ ಮಾನ ಮರ್ಯಾದೆ ಇಲ್ದಿರೋ ಜನ್ಮ ನಿಮ್ದು ನಾನ್ ಹಾಗಲ್ಲಪ್ಪ ಲೋ ಮುಚ್ಕೊಂಡಿರ್ತೀಯ ಇವತ್ತೇನಾರು ಚಾನ್ಸ್ ಸಿಕ್ಕಿದ್ರೆ ಒಂದ್ ಒಳ್ಳೆ ಕತೆ ಹೇಳೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ನೀನ್ ಮಾಡಿರೋ ಕಥೆಗಳೆಲ್ಲ ನಮ್ಗೆ ಗೊತ್ತು ಎಲ್ಲ ಡಬ್ಬಾ ಕಥೆಗಳು ಇನ್ನೇನ್ ಹೊಸ ಕತೆ ಹೇಳಕ್ ಹೋಯ್ದಪ್ಪ ಲೋ ನಿಜ ಹೇಳ್ತಾ ಇದೀನೋ ಇವತ್ತು ಮನೆಯಿಂದ ಹೋಟ್ಲ್ಗೆ ಹೋಗೋ ದಾರಿಲಿ ಒಂದ್ ಒಳ್ಳೆ ಕತೆ ಮಾಡಿದ್ನಮ್ಮ ಟೈಟ್ಲ್ ಏನ್ ಗೊತ್ತಾ ಹುಡುಗಿಗಾಗಿ ಓಪನಿಂಗ್ ನಲ್ಲಿ ಬಿಲ್ಡಪ್ ಜಾಸ್ತಿ ಆಯ್ತು ಲಾ ನಿನ್ನೆ ಗಾಂಧಿನಗರ್ ಸ್ಟೈಲ್ ಬಿಟ್ಟು ಎಲ್ರಿಗೂ ಅರ್ಥ ಆಗೋ ತರ ಸಿಂಪಲ್ ಕತೆ ಹೇಳ್ತೀಯಾ ಓಕೆ ನಮ್ಮ ನೋಡ್ರ ಇವತ್ತಿನ ಪರಿಸ್ಥಿತಿಲಿ ಹೆಣ್ಣಿನ ಮೇಲೆ ನಡೀತಾ ಇರೋ ದೌರ್ಜನ್ಯ ಶೋಷಣೆ ಭ್ರೂಣ ಹತ್ಯೆ ಇದನ್ನೆಲ್ಲ ಪಾಯಿಂಟ್ಸ್ ಆಗಿ ಇಟ್ಕೊಂಡು ಒಂದ್ ಕತೆ ಮಾಡಿದೀನಿ ಇದೇ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಕಂಟಿನ್ಯೂ ಆದ್ರೆ ಇನ್ನು 50 ವರ್ಷಕ್ಕೆ ಈ ಭೂಮಿ ಮೇಲೆ ಇಡೀ ಹೆಣ್ಣಿನ ಸಂತತಿನೇ ಖಾಲಿಯಾಗಿ ಗಂಡು ಗಂಡನ್ನೇ ಮದುವೆ ಆಗ್ಬೇಕಾಗಿ ಬರುತ್ತೆ ಹೆಣ್ಣು ಸಂಗಾತಿನೇ ಇಲ್ಲದೆ ಗಂಡು ಹುಚ್ಚುಚ್ಚಾಗಿ ಅಲಿಬೇಕಾಗಿ ಬರುತ್ತೆ ಆಮೇಲೆ ಹೆಣ್ಣು ಸಂಗಾತಿಗೋಸ್ಕರ ಗಂಡು ಯಾವ್ಯಾವ ರೀತಿ ಕಷ್ಟ ಪಡ್ತಾನೆ ಅನ್ನೋದೇ ನನ್ನ ಸಬ್ಜೆಕ್ಟ್ ಹೇಗಿದ್ಯಮ್ಮ ಎಲ್ಲೋ ಇಟ್ಟಿದ್ದೆ ಈ ಕಥೆನ ನಿನಗೆ ಹೇಳ್ತಾ ನಾನು ಎಕ್ಸ್ಪೆಕ್ಟ್ ಮಾಡಿದ್ನಮ್ಮ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದ ಕಾರಣ ಅನ್ಬಿಟ್ಟೋಡಿರೋ ಕಾರಣ ಹೇಳ್ಬೇಕಂತ ಕಾರಣ ನನ್ನ ಮಗನೇ ನಮ್ಮ ಸುತ್ತ ನಡೆಯೋ ರಿಯಲ್ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಸುಂದರವಾದ ಕತೆ ಮಾಡೋ ಅಂದ್ರೆ ಯಾವ್ದೋ ಫ್ಯಾಂಟಸಿ ಕಾನ್ಸೆಪ್ಟ್ ಇಟ್ಕೊಂಡು ಕತೆ ಮಾಡ್ತಂತೆ ಹಾಕ್ಬಿಡ್ತೀನಿ ನೋಡು ಹೌದಾ ಮತ್ತೆ ಹುಡುಗಿಯಾಗಿ ಅಂತ ಒಂದೊಳ್ಳೆ ಟೈಟ್ಲ್ ಇಟ್ಕೊಂಡು ಇವತ್ತು ಹುಡುಗಿಯ ಏನೇನ ಮಾಡ್ತಾರೆ ಅದ್ರ ಬಗ್ಗೆ ಕತೆ ಮಾಡೋ ನೀನ್ ಹೇಳೋದು ಕರೆಕ್ಟ್ ಮಗ ಇದ್ರ ಮೇಲೆ ಒಂದ್ ಕತೆ ಮಾಡ್ತೀನಿ ಇನ್ಸ್ಪಿರೇಷನ್ ಅಂಡ್ ರೆಫರೆನ್ಸ್ಗೆ ನಮಗಿಂತ ಇನ್ಯಾರು ಬೇಕು ಈ ದೇಶದಲ್ಲಿ ಹುಡುಗಿಗಾಗಿ ಎಲ್ಲ ಶುದ್ಧ ಹುಡುಗಿಗಾಗಿ ಎಲ್ಲ ಯುದ್ಧ ಹುಡುಗಿಗಾಗಿ ಹುಡುಗಿಯೇ ಮಿಸ್ಸಾಯಿಲ್ ಹುಡುಗಿಯೇ ಓರಾಯಿಲ್ ಹುಡುಗಿಗಾಗಿ 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 Excuse me, sir. Yes? I am Prasad. Haan, bani bani. Welcome to Bangalore. Please take your seat. Thank you, sir. Nim bagge, nam boss tumbane helida. Nimantu obba efficient person, nam branch ge accounts officer aagi join agidakke nanagu tumba santosha agide. It's my pleasure, sir. It is not pleasure. It is pressure. I mean, work pressure. Excuse me, sir. ನನಗೊಂದು ಹಾಫ್ ಡೇ ಲೀವ್ ಬೇಕಾಗಿತ್ತು. ನೀವೀಗಾಗಲೇ ಎಲ್ಲಾ ರೀತಿಯ ಲೀವ್ಗಳನ್ನು ತಗೊಂಡ್ಬಿಟ್ಟಿದ್ದೀರಾ, ಮತ್ತೆ ನಾನು ನಿಮಗೆ ಲೀವ್ ಕೊಡೋಕ್ಕಾಗೋಲ್ಲ. ಇಲ್ಲ ಸರ್, ನನಗೆ ಲೀವ್ ಬೇಕೇ ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ನಿಮಗೆ ಲೀವ್ ಬೇಕೇ ಬೇಕು ಅಂದ್ರೆ ಲಾಸ್ ಅಪ್ಪೇ ಆಗತ್ತೆ. ಲಾಸ್ ಆಫ್ ಲೈಫೇ ಆಗೋಗ್ಬಿಟ್ಟಿದೆ. ಇನ್ ಲಾಸ್ ಆಫ್ ಪೇ ಯಾವ ಮಾ ಬಿಡಿ ಸರ್. ಹಾಗಂತ ನೀವು ಆಬ್ಸೆಂಟ್ ಆಗ್ತಾ ಹೋದ್ರೆ ವರ್ಕ್ ಎಲ್ಲ ಪೆಂಡಿಂಗ್ ಆಗತ್ತೆ. ಆಮೇಲೆ ನಿಮ್ಮನ್ನ ಇರೆಗ್ಯುಲರ್ ಟು ಡ್ಯೂಟಿ ಅಂತ ಸಸ್ಪೆಂಡ್ ಮಾಡಬೇಕಾಗತ್ತೆ. ಸರ್, ನೀವು ಆ ಥರ ಏನಾದರೂ ಮಾಡಿದ್ರೆ ನಿಮ್ಮ ಹೆಸರನ್ನ ಬರೆದಿಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ನಿನಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೀನಿ, ಈಗ ಹೋಗಪ್ಪ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ ಫಾರ್ ದ ಇಂಟರಪ್ಷನ್. ಯಾರು ಸರ್ ಅವರು? ದಯಾನಂದ್ ಅಂತ, ನಮ್ಮ ಆಫೀಸ್ ಅಕೌಂಟೆಂಟ್. ಮಹಾನ್ ಕುಡುಕ ಇವನು. ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾನೆ. ಅವನ ವಿಷಯ ಬಿಡಿ, ಅಕೌಂಟ್ಸಿಗೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ನೋಡಿ, ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಓಕೆ ಸರ್. ಹಾಂ, ಅಂದಾಗೆ ಎಲ್ಲಿ ಉಳ್ಕೊಂಡಿದ್ದೀರಾ? ಸದ್ಯಕ್ಕೆ ಒಂದು ಹೋಟ್ಲಲ್ಲಿ ಇದ್ದೀನಿ. ಆದಷ್ಟು ಬೇಗ ಮನೆ ನೋಡಬೇಕು. ಹಾಂ, ನನಗೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಗೊತ್ತಿದ್ದಾನೆ. ಹಾಂ, ನೀವು ಅವನನ್ನು ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಹಿ ವಿಲ್ ಹೆಲ್ಪ್ ಯು. ಓಕೆ ಸರ್. ಅಂದ ಹಾಗೆ ನಿಮಗೆ ಮನೆ ಎಷ್ಟಾಗಿರಬೇಕು, ಹೇಗಿರಬೇಕು? ಬಾಡಿಗೆ ಮ್ಯಾಕ್ಸಿಮಮ್ 750 ರೂಪಾಯಿಂದ 1000 ರೂಪಾಯಿ, ಅಡ್ವಾನ್ಸ್ 10,000 ರೂಪಾಯಿ. ಡಬಲ್ ಬೆಡ್ರೂಮ್, ಗಾಳಿ ಬೆಳಕು, 24 ಅವರ್ಸ್ ವಾಟರ್, ಒಳ್ಳೆ ಲೊಕ್ಯಾಲಿಟಿಲಿ ಮನೆ ಬೇಕು. ಅಂದರೆ ನಾನು ಹೇಳಿದ್ದು ಬ್ಯಾಚುಲರ್ಸ್ ಯಾರೇ ಇದ್ರೂ ಅವ್ರ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತ. ಆದರೆ ಅವ್ರು ಒಳ್ಳೆಯವರಾಗಿರಬೇಕು. ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ಗೆ ಮನೆ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಕಂಡೀಷನ್ ಬೇರೆ ಆಗ್ತೀಯಾ? ಇರಲಿ, ನಿನ್ನ ಸೂಪರ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನಿಮಗ್ ಸೂಟ್ ಆಗುವಂತ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸಿಕ್ತು, ಫಾಲೋ ಮೀ. ಲೋ ಸುಂದ್ರ, ಓನರ್ಗೆ 2 ತಿಂಗಳು ಬಾಡಿಗೆ ಕೊಟ್ಟಿಲ್ಲ, ಏನಾರು ಯೋಚನೆ ಮಾಡಿದ್ಯಾ? ಹೇಗೆ ಹೋಗಲ್ಲ, ಪ್ರತಿ ತಿಂಗಳು ನಾವೇ ಅಡ್ಜಸ್ಟ್ ಮಾಡ್ಬೇಕಾ? ನೀನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವೇನಾ, ಹೋಗಿ ಕಾನಿಷ್ಕ, ಮೋತಿಮಾಲ್, ಐಲ್ಯಾಂಡ್ಸ್ ಮುಂದೆ ಹಾಡ್ಗಿ ಡೈಲಿ ಯಾರ ಹತ್ರ ಇಸ್ಕೊಂಬಾ. ಏಯ್, ನಾನೇನ್ ಅನ್ಕೊಂಡಿದ್ದೆ ನೀನ? ನೋಡಪ್ಪ, ಯಾರೋ ಬಂದ್ರು, ಹೋಗು. ಓಹೋ, ಏನ್ ಮನೆ ಮಾಮ ಮ್ಯಾಟ್ರು. ಇವರು ಪ್ರಸಾದ್ ಅಂತ, ಬ್ಯಾಚುಲರು, ಹೊಸದಾಗಿ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅರ್ಜೆಂಟ್ ಆಗಿ ಅದೆಲ್ಲಯ್ಯ, ಉಳ್ಕೊಳ್ಳೋದಕ್ಕೆ ಒಂದ್ ಜಾಗ ಬೇಕಾಗಿತ್ತು. ತಿಂಗಳಿಗೆ 1000 ರೂಪಾಯಿ ಕೊಡ್ತಾರೆ. ನಾನು ಹೇಳಿದ್ದು 750 ರೂಪಾಯಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಓ, 1000ಕ್ಕೆ ಬಂದು ನಿಲ್ಲುತ್ತೆ ಬಿಡಿ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರಾ? ಎಕ್ಸ್ಕ್ಯೂಸ್ ಮೀ, ಕಮಾನ್ ಬ್ರದರ್, ದಿಸ್ ಇಸ್ ಯುವರ್ ಹೌಸ್, ಕಮಾನ್ ಕಮಾನ್. ಈ ನನ್ನ ಮಕ್ಕಳು ನನಗೆ ಮುಂಡಾಯ್ಸಂಗಿದ್ದಾರೆ. ಕಮಾನ್, ಟೇಕ್ ಯುವರ್ ಸೀಟ್, ಬಿ ಕಂಫರ್ಟಬಲ್. ಓ, ಮೀಟ್ ಮೈ ಫ್ರೆಂಡ್ಸ್, ದಿಸ್ ಇಸ್ ಸುಂದರ್, ದಟ್ ಇಸ್ ಶಿವ. ಹಾಯ್. ಅಂದ್ರೆ ನೀವು 1,000 ರೂಪಾಯಿ ಬಾಡಿಗೆ ಕೊಟ್ಟು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇದೇ ಮನೆ ಇರಕ್ ಬಂದಿದ್ದೀರಾ? ಇಲ್ಲಿ ಯಾವುದೇ ರೀತಿ ತೊಂದರೆ ನಿಮ್ಗೆ ಆಗೋದಿಲ್ಲ. ನಾವೆಲ್ಲ ಸೇರ್ ಕೋಆಪರೇಟ್ ಮಾಡ್ತೀವಿ. ಓಕೆ ಓಕೆ. ಲವ್ ಮೊಸರನ್ನ ಆಂಬಡೆ. ವಾಟ್ ಅ ಸರ್ಪ್ರೈಸ್. ಎಷ್ಟು ದಿನ ಆಯ್ತು ನೀನು ನೋಡಿ? ನೀನ್ ಯಾವಾಗ್ಲೂ ಬಂದೆ ಬೆಂಗಳೂರಿಗೆ, ಏನೋ ಮಾಡ್ತಿದ್ಯಾ? ಇಲ್ಲೇ ಒಂದು ಕಂಪ್ನಿಲಿ ಅಕೌಂಟ್ಸ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ದೀನಿ ಸರ್. ಇವ್ರು ನಿಮಗೆ ಮೊದಲೇ ಗೊತ್ತಾ? ಮೈಸೂರಲ್ಲಿ ನಾವಿಬ್ರು ಸ್ಕೂಲ್ ಫ್ರೆಂಡ್ಸ್, 3ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೂ ಜೊತೆಲ್ಲೇ ಓದಿದ್ದು. ಆಮೇಲೆ ಇವ್ರ ಫ್ಯಾಮಿಲಿ ಮಂಗಳೂರಿಗೆ ಶಿಫ್ಟ್ ಆಯ್ತು. ಮಂಗಳೂರಲ್ವ? ಎಕ್ಸಾಕ್ಟ್ಲಿ. ಇವ್ರನ್ನ ನಾನೇ ಕರ್ಕೊಂಡ್ ಬಂದಿದ್ದು. ಒಳ್ಳೆ ಬ್ಯಾಚುಲರ್ಸ್ ಇರೋ ಮನೆ ಬೇಕು ಅಂದ್ರು. ನನಗೆ ತಕ್ಷಣ ನೆನಪಾಗಿದ್ದೆ ನಿಮ್ ಬಗ್ಗೆ. ಓಕೆ 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 ಪ್ರಸಾದ್, ಮೀಟ್ ಮೈ ಫ್ರೆಂಡ್ ಮನೋಜ್. ಎಲ್ಲರ ಪರಿಚಯನೂ ಆಯ್ತು. ನಾನು ಡೈರೆಕ್ಟ್ ಆಗಿ ಮ್ಯಾಟ್ರ್ ಬರ್ತೀನಿ. ನಾನ್ ನಿಮ್ ಜೊತೆ ಉಳ್ಕೋಬಹುದು ತಾನೆ? ಅದನ್ನ ಕೇಳ್ತಿಲ್ಲ ಮೊಸರನ್ನ. ಹಾಗಲ್ಲ, ಏನೇ ಆದ್ರೂ ಒಂದ್ ಮಾತು ಕೇಳ್ಬೇಕಲ್ಲ. ತಗೋ ಅಡ್ವಾನ್ಸ್ 10,000 ರೂಪಾಯಿ. ಲವ್ ಯಾಕೋ ಇದೆಲ್ಲ ಇಟ್ಕಳ, ಅವಳಿಗೆ ಇಟ್ಕಳ. ಸುಮ್ನೆ ತಗೋಪ್ಪ, ಫ್ರೆಂಡ್ಶಿಪ್ ಬೇರೆ ವ್ಯವಹಾರ ಬೇರೆ. ವಾಟ್ ಫ್ರೆಂಡ್ಸ್? ಫುಲ್ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ತಗೋಣ. ಸರ್ ನನ್ನ ಕೆಲಸ ಮುಗೀತು, ಇರಿ ಬರ್ತೀನಿ. ಒಂದ್ ನಿಮಿಷ. ಆರ್ಚರಿ ನನ್ನ ಮಗಂದು. ಏನಾ ನಿನ್ ಫ್ರೆಂಡ್ಸ್ ಎಲ್ಲ ಒಳ್ಳೆಯವ್ರು ತಾನೆ? ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇಲ್ವಲ್ಲ? ತುಂಬಾ ಡೀಸೆಂಟ್, ನೋ ಡೌಟ್. ನನ್ ತರನೇ ದೇವ್ರಂತ ಹುಡುಗರು. ಹಾಗಾದ್ರೆ ಓಕೆ ಬಾ. ಮಾಮ ಬಿಸ್ಕತ್ ಹೊಸಲಿಂದ ಆಚೆ ಇಸ್ಕೋ, ನಿಮ್ದು ಆಮೇಲೆ ಬರುತ್ತೆ ಸೆಲೆಬ್ರೇಷನ್. ಓಕೆ ಫ್ರೆಂಡ್ಸ್, ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ ಬನ್ನಿ. ಥ್ಯಾಂಕ್ ಯು. ಕಣ ಇಲ್ಲೇ ಮನ 10,000 2 ತಿಂಗಳ ಬಾಡಿಗೆ ಕಟ್ಟಿ ಓನನ್ನ ತಪ್ಸ್ಕೋಣ. ಉಳಿದ ದುಡ್ಡಿಗೆ ಫುಲ್ ಪಾರ್ಟಿ. ಮೆಮೋ ತಗೊಂಡಾಗ್ಲಿಂದ ತಲೆ ಕೆಟ್ಟೋಗಿದೆ ನನ್ನ ಮಕ್ಳ. ಆಗ್ಲೇ ಸ್ಕೆಚ್ ಹಾಕಕ್ ಸ್ಟಾರ್ಟ್ ಮಾಡಿದ್ರ. ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಅವ್ನ್ ಗೊತ್ತಾಯ್ತು ಅಂದ್ರೆ ನನ್ನ ಅಡ್ವಾನ್ಸ್ ವಾಪಸ್ ಕೊಡಿ, ನಾನು ಹೋಗ್ತೀನಿ ಅಂತಾನೆ. ಹಲೋ, ಕೊಡೋರ್ ಯಾರು? ನಮ್ ಕೈಗೆ ಬಂದಿದ ಹಣ ಹುಂಡಿಗೆ ಹಾಕಿದ ಹಣ ಎರಡು ಸ್ವಾಹ. ದಿಕ್ತಾರ ದಿಕ್ತಾರ ಮಿಕ್ಕಿ ದುಡ್ಡು ಈ ನಮ್ ಸುಂದ್ರಿ ಹುಂಡಿಗೆ. ಫ್ರೆಂಡ್ಸ್ ರೆಡಿನಾ? ರೆಡಿ. ಒಂದು ಚೇರ್ಸ್ ಹೇಳೋಣ. ಚೇರ್ಸ್. ಹಲೋ ಜಿನಿ, ಏನ ನಾವೆಲ್ಲ ಹೀರೋ ಆದ್ರೆ ನೀನೊಬ್ನೇ ಆಂಟಿ ಹೀರೋ? ಅದು ಹೇಗೆ ಹೇಳೋ? ನಂಗೆ ಗೊತ್ತಿಲ್ಲಪ್ಪ. ನನ್ನ ಮಗನೇ ಯಾವಾಗ್ಲೂ ಆಂಟಿನ ಪಟಾಯಿಸ್ತಾ ಇರ್ತೀಯ, ಅದಕ್ಕೆ ನೀನು ಆಂಟಿ ಹೀರೋ. ನಾಟಿ ಕೋಳಿ ತುಂಬಾ ಚೆನ್ನಾಗಿದೆ ಅಲೋ. ಅದಕ್ಕೆ ನೋಡಿ ನನ್ನ ಮಗ ಯಾವತ್ತು ತಿಂದೇನೆ ಇರೋರ್ ತರ ಹೇಳಿ ತಿಂತಾ ಇದ್ದಾನೆ. ನೋಡಿದ್ರೆ ಗೊತ್ತಾಗೋದಿಲ್ವಾ? ಡೈಲಾಗ್ ಕಿಂಗ್ ತರ ಡೈಲಾಗ್ ಬೇರೆ ಹೊಡಿಬೇಕಾ? ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಬ್ರೋಕರ್ ಹೇಳ್ದ. ಇನ್ಫ್ಯಾಕ್ಟ್ ನೀನು ಹೇಳ್ದಲ್ಲೋ, ಸಿಗರೇಟ್ ಸೇದಿ ಕುಡಿದು ನಾನ್ ವೆಜ್ ತಿಂದು ಹುಂಡಿ ಡೇ ಸೆಲೆಬ್ರೇಟ್ ಮಾಡೋರೆಲ್ಲ ಒಳ್ಳೆಯವರಲ್ವಾ? ಹುಂಡಿ ಡೇ ಸೆಲೆಬ್ರೇಷನ್ ಅಂದ್ರೆ ಅಂದ್ರೆ ದುಡ್ಡು ಜಾಸ್ತಿ ಆದಾಗೆಲ್ಲ ಆ ಹುಂಡಿ ಒಳಗೆ ಹಾಕ್ತಿವಿ. ನಮ್ ಮನ್ಸಲ್ಲಿರೋ ಆಸೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ ಮನಸ್ಸು ಹುಂಡಿ ಎರಡು ತುಂಬಿದಾಗ ಹುಂಡಿ ಡೇ ಸೆಲೆಬ್ರೇಷನ್. ಬಾರ ಬಾರ ಪ್ರಸಾದ, ಬಾರಲ್ಲ. ನೀನ್ ಈ ತರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೋಡ. ಸಿಟಿಲಿ ಬ್ಯಾಚುಲರ್ಸ್ ಅಂದ್ರೆ ಇದೆಲ್ಲ ಕಾಮನ್ ಕಣ. ನಿನ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದು ಟೂ ಮಚ್. ಪ್ರಾಕ್ಟಿಕಲಿ ಇಟ್ಸ್ ಹೈಲಿ ಇಂಪಾಸಿಬಲ್ ಕಣ. ಗುರು ಹ್ಯಾಬಿಟ್ ನೋಡ್ಬೇಡಮ್ಮ, ಹಾರ್ಟ್ ಹಾರ್ಟ್ ನೋಡು. ನಿನಗೆ ನಾವೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ, ಸಮಯ ಬಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಕಾಮನ್ ಮ್ಯಾನ್. ಹಲೋ ಹಲೋ, ನಾನಮ್ಮ ಪ್ರಸಾದ್. ಚೆನ್ನಾಗಿದ್ಯಾ? ಹ್ಞೂ ಕಣೋ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಆಫೀಸ್ ಎಲ್ಲ ಹೇಗಿದೆ? ಮನೆ ಸಿಗ್ತಾ ನಿನ್ಗೆ? ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಆಫೀಸ್ ಚೆನ್ನಾಗಿದೆ. ನನ್ನ ಹಳೆ ಸ್ನೇಹಿತ ಒಬ್ಬ ಸಿಕ್ಕಿದ್ದಾನೆ. ಈಗ ನಾನು ಅವನ ಮನೆಯಲ್ಲೇ ಇದ್ದೀನಿ. ಊಟ ತಿಂಡಿ ಎಲ್ಲ ಮನೆಯಲ್ಲೇ ಮಾಡ್ಕೋತಿದೀವಿ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವರು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಇದ್ರು. ಕೊಡ್ತೀನಿ, ಮಾತಾಡು. ತಗೊಳ್ಳಿ. ಹಲೋ ಪ್ರಸಾದ್, ಚೆನ್ನಾಗಿದೀಯಾ? ನೋಡು ನನ್ನ ಸ್ನೇಹಿತ ಒಂದು ಪ್ರಪೋಸಲ್ ಕೊಟ್ಟಿದ್ದಾನೆ ಕಣಯ್ಯ. ಅವನ ಮಗಳು ಫೋಟೋನ ನಿನ್ನ ಆಫೀಸ್ ಅಡ್ರೆಸ್ ಕಳಿಸಿದ್ದೀನಿ ನೋಡು. ನಿನ್ಗೆ ಇಷ್ಟ ಆದ್ರೆ ಮೂವ್ ಮಾಡ್ತೀನಿ. ಇದ್ರಲ್ಲಿ ನನ್ನ ಬಲವಂತ ಏನಿಲ್ಲ. ಡಿಸಿಷನ್ ಇಸ್ ಯುವರ್ಸ್. ಸರಿಪ್ಪ, ನಾನು ನೋಡಿ ಫೋನ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ. ನಮ್ಮ ಅಪ್ಪಂಗೆ ಇಷ್ಟ ಆಗ್ಬೇಕು ಇವರೆಲ್ಲ. ಕಣ್ ಸರಿ ಇದ್ರೆ ಮೂಗ್ ಸರಿ ಇಲ್ಲ, ಮೂಗ್ ಸರಿ ಇದ್ರೆ ಬಾಯ್ ಸರಿ ಇಲ್ಲ, ಎಲ್ಲ ಸರಿ ಇರೋಳು ಅದೆಲ್ಲಿದ್ದಾಳೋ ಸರ್. ಎಲ್ಲ ಸರಿ ಇರೋರಿಗೆ ತಲೆನೇ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಬೇಕಿತ್ತು ನಿಮ್ಗೀಗ? ನನ್ನ ಪ್ರಶ್ನೆಗೊಂದು ಉತ್ತರ ಬೇಕಿತ್ತು. ಏನದು? ಮೊಟ್ಟೆ ಮೊದಲ ಕೋಳಿ ಮೊದಲ? ಹೇಳಿಲ್ಲ ಅಂದ್ರೆ ಏನಿವಾಗ? ನೀವು ನನಗೆ 100 ರೂಪಾಯಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಅಂದ್ರೆ ನಿಮ್ ಹೆಸರು ಬರ್ದಿಟ್ಟು. ಓಕೆ ಓಕೆ. ತಗೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನನ್ನ ಹತ್ರ ಇನ್ನೂ ಒಂದು ಪ್ರಶ್ನೆ ಇದೆ. ದಯವಿಟ್ಟು ಸುಮ್ಮನೆ ಹೋಗ್ತೀರಾ? ಸರಿ ಬಿಡಿ ಸರ್, ನಿಮ್ಮನ್ ಪ್ರಶ್ನೆ ಕೇಳಲ್ಲ, ನಾನೇ ಉತ್ತರ ಹುಡುಕೋತೀನಿ. ಅದಕ್ಕೆ ಈ 100 ರೂಪಾಯಿ. ಪ್ರಶ್ನೆ ಏನು ಗೊತ್ತಾ ಸರ್? ಪ್ರೀತಿ ಮೊದಲ ಸ್ನೇಹ ಮೊದಲ? ಪ್ರೀತಿ ಮೊದಲ ಸ್ನೇಹ ಮೊದಲ? ಏನ್ ಸರ್ ತುಂಬಾ ಟೆನ್ಷನ್ ಇದ್ದೀರಾ? ಟೀ ತಗೊಳ್ಳಿ ಸರ್, ಕಮ್ಮಿ ಆಗತ್ತೆ. ಏನಯ್ಯ ಈ ಫೈಲ್ ನಲ್ಲಿ ಇರೋ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತಂದ್ರೆ ಆ ಸ್ಟೆನೋಗ್ರಾಫರ್ ಅವಾಗ್ಲಿಂದ ಅವ್ರ ಚೇಂಬರ್ ಅಲ್ಲೇ ಕೂತ್ಕೊಂಡು ಲಲ್ಲೆ ಹೊಡಿತಾ ಇದ್ದಾಳೆ. ಆ ಮ್ಯಾನೇಜರ್ಗಾದ್ರೂ ಬುದ್ಧಿ ಬೇಡವಾ? ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ ಸರ್. ನೀವು ನೋಡೋ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಉರಿ ಎಲ್ಲ ತಣ್ಣಗಾಗುತ್ತೆ ಸರ್. ಅಂದ್ರೆ ಅಂದ್ರೆ ನಮ್ ಸ್ಟೆನೋಗ್ರಾಫರು ಮ್ಯಾನೇಜರ್ ಅವರ ಅಣ್ಣನ ಮಗಳು. ನಮ್ ಮ್ಯಾನೇಜರು ದೇವರಂತ ಮನುಷ್ಯ ಸರ್. ಇದುವರೆಗೂ ನಮ್ಮ ಆಫೀಸಲ್ಲಿ ಯಾವ ಹುಡುಗಿನೂ ಕೆಟ್ಟ ಭಾವನೆಯಿಂದ ನೋಡೇ ಇಲ್ಲ ಸರ್. ದಯವಿಟ್ಟು ಹಿಂದೆ ಮುಂದೆ ನೋಡಿದ್ರೆ ಯಾರ ಮೇಲೂ ಡೌಟ್ ಪಡಬೇಡಿ ಸರ್. ತಗೊಳ್ಳಿ ಟೀ ಕುಡೀರಿ. ಸರ್ ನೀನು ಎತ್ತ ದುಡ್ಡು ಲೋ. ಈಗ್ಲಾದ್ರೂ ಹೇಳ್ರು ಹುಂಡಿ ಡೇ ಸೆಲೆಬ್ರೇಷನ್ ಅಂದ್ರೆ ಏನು ಅಂತ. ಜಸ್ಟ್ ವೇಟ್ ಅಂಡ್ ಸಿ. ಬಳುಕಿ ಬರ್ತಿದ್ರೆ ಬಾಳೆಹಣ್ಣು ಸುಂದರಿ, ಎಗರಿ ಎಗರಿ ಬೀಳ್ತೈತೆ ಟಗರಿನಂತೆ ಈ ಕುರ್ರೆ. ಬಳುಕಿ ಬಳುಕಿ ಬರ್ತಿದ್ರೆ ಬಾಳೆಹಣ್ಣು ಸುಂದರಿ, ಎಗರಿ ಎಗರಿ ಬೀಳ್ತೈತೆ ಟಗರಿನಂತೆ ಈ ಕುರಿ. ಇವ್ವಾರೆ ನೋಟಕ್ಕೆ ನಾನು ಔಟಾದೆ, ಈ ಸೆಕ್ಸಿ ಸೊಂಟಕ್ಕೆ ನಾನು ಸುಸ್ತಾದೆ. ಮಗ 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 ಹಿಡ್ಕೊಳ್ಳೋ ಹಿಡ್ಕೊಳ್ಳೋ, ಎತ್ಕೊಳ್ಳೋ ಎತ್ಕೊಳ್ಳೋ. ಬಳುಕಿ ಬಳುಕಿ ಬರ್ತಿದ್ರೆ ಬಾಳೆಹಣ್ಣು ಸುಂದರಿ, ಎಗರಿ ಎಗರಿ ಕೇಳ್ತೈತೆ ಟಗರಿ ನಂತ ಈ ಕುರಿ. ಬೇಕು ರಂಭೆನು ನಿವ್ವಾಳಿ, ಇವಳಿಗೆ ಸಿಕ್ಕಿದ್ರೆ ಬಿಲ್ಗೇಟ್ಸು ದಿವಾಳಿ. ಇವಳಿಗೆ ಎಸಿಬೇಕು ರಂಭೆನು ನಿವ್ವಾಳಿ, ಇವಳಿಗೆ ಸಿಕ್ಕಿದ್ರೆ ಬಿಲ್ಗೇಟ್ಸು ದಿವಾಳಿ. ಈ ಸ್ಟೈಲ್ ನಡಿ ಶೇಪ್ ನಡಿ ತಲೆ ತಿರುಗಿ ಹೋಗ್ತೈತೋ ಮಾಮ, ಕೈ ಕಾಲೆಲ್ಲ ನಡುಗೈತೋ ಮಾಮ. ಬಳುಕಿ ಬಳುಕಿ ಬರ್ತಿದ್ರೆ ಬಾಳೆಹಣ್ಣು ಸುಂದರಿ, ಎಗರಿ ಎಗರಿ ಬೀಳ್ತೈತೆ ಟಗರಿ ನಂತ ಈ ಕುರ್ರೆ. ಕೇಳಿದ್ದೆ, ಈ ಹುಡುಗಿ ಮೈಯಲ್ಲಿ ರಮ್ಗಿಂತ ಥ್ರಿಲ್ ಐತೆ, ಆ ಹುಡುಗಿನೇ ಥ್ರಿಲ್ ಅಂತ ಎಲ್ಲೆಲ್ಲೂ ಕೇಳಿದ್ದೆ, ಈ ಹುಡುಗಿ ಮೈಯಲ್ಲಿ ರಮ್ಗಿಂತ ಥ್ರಿಲ್ ಐತೆ, ಸತ್ತೆಗೆ ಎಂದೊತ್ತು ಕಸ್ತೂರಿ ಪರಿಮಾಣ, ಈ ಥ್ರಿಲ್ ಬ್ಯಾಡ ಅನ್ನೋ ಇವನೊಬ್ಬ ಮುಟ್ಟಾಳ, ಈ ಸುಖ ನೀನು ಬ್ಯಾಡ ಅಂದ್ರೆ ಬದುಕಿದ್ದು ಸತ್ತಂಗೋ ಮಾಮ, ನೀ ಬದುಕಿದ್ದು ಸತ್ತಂಗೋ ಮಾಮ. ಬಳುಕಿ ಬಳುಕಿ ಬರ್ತಿದ್ದೆ ಬಾಳೆಹಣ್ಣು ಸುಂದರಿ, ಎಗರಿ ಎಗರಿ ಬೀಳ್ತೈತೆ ಟಗರಿನಂತೆ ಈ ಕುರಿ, ಈ ವಾರೆ ನೋಟಕ್ಕೆ ನಾನು ಔಟಾದೆ, ಈ ಸೆಕ್ಸಿ ಸೊಂಟಕ್ಕೆ ನಾನು ಸುಸ್ತಾದೆ, ಮಗ 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 ಹಿಡ್ಕೊಳ್ಳೋ ಹಿಡ್ಕೊಳ್ಳ, ಆ ಬೇಗ 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 ಎತ್ಕೊಳ್ಳೋ ಎತ್ಕೊಳ್ಳೋ. ಈಗಾಗದಿಲ್ಲ ಈಗಾಗದಿಲ್ಲ. ಚಿಚಿ, ಈ ಥರ ಎಲ್ಲ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನೋ ಜಾಲಿಯಾಗಿ ಮಾತಾಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ನಿಜವಾಗ್ಲೂ ಈ ರೀತಿ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅಲ್ರು ಮದ್ವೆಗೆ ಮುಂಚೆನೆ ಹೀಗೆಲ್ಲ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಪ್ರೀಮ್ಯಾರಿಟಲ್ ಸೆಕ್ಸ್ ಪ್ರಸಾದ್, ಮದ್ವೆಗ್ ಮುಂಚೆನೆ ಸೆಕ್ಸ್ ಎಂಜಾಯ್ ಮಾಡೋದು ಈಗೆಲ್ಲ ಕಾಮನ್ ಕಣ. ಈ ಮ್ಯಾಗಝಿನ್ ಓದ್ ನೋಡು, ಪ್ರೀ ಮ್ಯಾರಿಟಲ್ ಸೆಕ್ಸ್ ಬಗ್ಗೆ ಇಂಡಿಯಾ ಪೂರ್ತಿ ಸರ್ವೆ ಮಾಡಿ ಒಂದು ಆರ್ಟಿಕಲ್ ಬರ್ದಿದ್ದಾರೆ. 53% ಹುಡುಗ ಹುಡುಗಿರು ಮದ್ವೆಗ್ ಮುಂಚೆನೆ ಸೆಕ್ಸ್ ಎಂಜಾಯ್ ಮಾಡ್ತಾರೆ ಅಂತಿದೆ. ಅದು ಓಪನ್ ಆಗಿ ಹೇಳ್ಕೊಂಡಿರೋರ್ದು, ಹೇಳ್ಕಳ್ದೇ ಇರೋರ್ದು ಇನ್ನೆಷ್ಟು ಪರ್ಸೆಂಟ್? ಮೆಜಾರಿಟಿ ಆಫ್ ಪೀಪಲ್ ಮಾಡೋ ಅದೇ ತಪ್ಪನೆ ನೀವೆಲ್ಲ ಮಾಡ್ಬೇಕಾ? ಮೆಜಾರಿಟಿ ಆಫ್ ಪೀಪಲ್ ಮಾಡೋದ್ರಿಂದ ಅದು ತಪ್ಪೇ ಅಲ್ಲ ಅಂತ ನಾವ್ ಹೇಳ್ತೀವಿ. ಸ್ಟುಪಿಡ್ ಲಾಜಿಕ್. ನೋಡಮ್ಮ, ಎಲ್ಲಾರ್ಗೂ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ಒಂದು ಲಾಜಿಕ್ ಹೇಳ್ತೀನಿ. ನಮ್ ದೇಶದಲ್ಲಿರೋ ಹುಡುಗರಿಗೆ ಇರೋ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಅವ್ರು ಓದ್ ಮುಗಿಸೋದ್ರೊಳಗೆ 23-24 ವರ್ಷ ಆಗೋಗಿರುತ್ತೆ. ಅದಾದ್ಮೇಲೆ ಅವನಿಗೆ ಕೆಲಸ ಸಿಕ್ಕಿ ಅಥವಾ ಅವ್ನ್ ಬಿಸ್ನೆಸ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಇನ್ನೊಂದು 2-3 ವರ್ಷನಾದ್ರೂ ಬೇಕಾಗುತ್ತೆ. ಅವನೇನಾದ್ರೂ ಅಪ್ಪಿ ತಪ್ಪಿ ಅಕ್ಕ ತಂಗಿರ ಜೊತೆ ಹುಟ್ಬಿಟ್ಟಿದ್ರಂತೂ ಅವ್ರಗಳಿಗೆಲ್ಲ ಮದ್ವೆ ಮಾಡಿ ಅವನ್ ಮದ್ವೆ ಆಗೋದ್ರೊಳಗೆ 30 ವರ್ಷ ಆಗೇ ಹೋಗಿರುತ್ತೆ. ಅಲ್ಲ, ಜಗತ್ನಲ್ಲಿರೋ ಎಲ್ಲಾ ಪ್ರಾಣಿಗಳು ವಯಸ್ಸಿಗೆ ಬಂದ ತಕ್ಷಣ ಅನ್ಭವಿಸೋ ಸುಖನ ನಾವು ಮಾತ್ರ 14 ವರ್ಷ ವನವಾಸಿ ತರ ಕಳಿಬೇಕು ಅಂತಂದ್ರೆ ಅದು ಸಾಧ್ಯನಾ? ಖಂಡಿತ ಸಾಧ್ಯ, ಮನಸ್ಸಿದ್ರೆ ಮಾರ್ಗ. ಅಂತವನ್ನ ಯಾರು ಗಂಡಸು ಅಂತಾನೆ ಅನ್ನಲ್ಲ. ಲವ್, ಇವನು ಸೆಕ್ಸ್ ಬಗ್ಗೆ ಇಷ್ಟೊಂದು ಅಗೇನೆಸ್ಟ್ ಆಗಿ ಮಾತಾಡೋದು ನೋಡಿದ್ರೆ ನನಗೆ ಯಾಕೋ ಇವನ್ ಗಂಡಸ್ತನದ ಬಗ್ಗೆನೇ ಡೌಟ್ ಕಂಡ್ರ. ಶಿಷ್ಯ, ನಿನ್ ಮದುವೆ ಇವಾಗ ಯಾಕೆ? ಯಾಕೆಂದ್ರೆ ನೀನೇನಾದ್ರೂ ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೆ ನಾವೆಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡೋಣ ಅಂತ. ಈ ರೀತಿ ಜೋಕ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ನಾನ್ಸೆನ್ಸ್. ಸರ್ ತಗೊಳ್ಳಿ ಸರ್, ನಿಮ್ ಕೊರಿಯರ್ ಬಂದಿದೆ. ಅಪ್ಪಂದು ಯಾವ್ದಾದ್ರೂ ಹುಡುಗಿ ಫೋಟೋ ಕಳ್ಸಿರ್ತಾರೆ. ಸಾರಿ ಸಾರಿ, ತಡ್ಕೊಳಕ್ಕಾಗ್ತಿಲ್ವೇ? ಈ ಸಂತೋಷನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕಲ್ಲ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ? ಇಲ್ಲ ಇಲ್ಲ, ಅವ್ರ ಹತ್ರ ಹೇಳಿದ್ರೆ ಸುಮ್ಮನೆ ನನ್ನ ರೇಗಿಸ್ತಾರೆ. ನಾನಿನ್ನ ನೋಡಿ ಮಾತಾಡಿ ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರಿಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನಿನ್ನ ನನ್ನ ಹೃದಯದಲ್ಲೇ ಪ್ರಸಾದ, ಊಟಕ್ಕೆ ಬಾರಾ. ಹಲೋ, ಸೂಟ್ ಕೇಸ್ ಎತ್ಕೊಂಡು ಎಲ್ಗೋ ಹೊರಟಿದ್ಯಾ? ಆಫೀಸ್ ನಲ್ಲಿ ಬೇರೆ ಯಾವ್ದಾದ್ರು ಊರಿಗೆ ಟಿಕೆಟ್ ಕೊಟ್ರಾ? ಆಫೀಸ್ ನಲ್ಲಿ ಟೈಪಿಸ್ಟ್ ಚುಡಾಯಿಸಿ ಸಸ್ಪೆಂಡ್ ಆಗಿರ್ಬೇಕು. ಸುಮ್ಮೀರ. ಯಾಕೋ ಪ್ರಸಾದ, ಏನಾಯ್ತು? ನಮ್ಮಿಂದೇನು ಮಿಸ್ಟೇಕ್ ಆಗಿಲ್ಲ ತಾನೆ? ರೂಮ್ ಬಿಟ್ಟು ಹೋಗ್ತಾ ಇದೀಯಾ? ಲೇ, ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗೋ. ಮದುವೆ ಆಗಕ್ಕೆ, ಹುಡುಗಿ ನೋಡಕ್ಕೆ. ಬಾಯ್. ಏನಾದ್ರೂ ಮಾತಾಡಿ. ನೀವೇ ತಾನೇ ಮಾತಾಡ್ಬೇಕು ಅಂದಿದ್ದು. ನಾನು ನಿಮ್ಗಿಷ್ಟ ಆದ್ನಾ? ನಿಮ್ಗೆ ತುಂಬಾ ಇಷ್ಟ ಆದ್ರಿ. ನೀವು ಡಿಗ್ರಿ ಮಾಡಿರೋದು ವಿಮೆನ್ಸ್ ಕಾಲೇಜಲ್ಲಿ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ನಾಚಿಕೆ ಜಾಸ್ತಿ. ಹಾಗೇನಿಲ್ಲ, ನಾನು ಓದಿದ್ದು ಕೋ ಎಜುಕೇಶನ್ ಕಾಲೇಜಲ್ಲೇ. ನಿಮ್ ಹಾಬೀಸ್ ಏನು? ಬುಕ್ಸ್ ಓದೋದು, ಮ್ಯೂಸಿಕ್ ಕೇಳೋದು. ನಿಮ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು? ಸೈಕಾಲಜಿ. ಓಹ್ ಗುಡ್. ನನ್ನನ್ನ ಫಿಸಿಕಲ್ ಆಗಿ ನೋಡಿ ನನ್ನ ಜಾಬ್ ಬಗ್ಗೆ ತಿಳ್ಕೊಂಡು ಒಪ್ಕೊಂಡಿದ್ದೀರಾ? ಓಕೆ, ನನ್ನ ಕ್ಯಾರೆಕ್ಟರ್ ಹಾಗೆ, ನನ್ನ ಮನ್ಸು ಹಾಗೆ ಅಂತ ತಿಳ್ಕೊಂಡು ಒಪ್ಕೋಬೇಕು ಅನ್ಸ್ಲಿಲ್ವಾ? ಯಾಕೆ ನನ್ನ ಕ್ಯಾರೆಕ್ಟರ್ ಮನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ಯಾ? ಚೇಚೆ, ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ. ನೋಡಿ, ನಾವೊಬ್ರನ್ನೊಬ್ರನ್ನ ನೋಡಿ ಇಷ್ಟಪಟ್ಟಿದ್ದೀವಿ. ಮದ್ವೆಗೆ ಮುಂಚೆ ನಾವು ಹೇಗಿದ್ವಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮದ್ವೆ ಆದ್ಮೇಲೆ ನಮ್ ಹ್ಯಾಬಿಟ್ಸು ಮನ್ಸು ಹೊಂದ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವ್ ಸಂಗಾತಿಗಳಾಗೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಯು ಆರ್ ರೈಟ್. ಹೋಗಣ್ವಾ? ಏನು ಓಕೆನಾ? ಇನ್ನೇನ್ ಬೀಗ್ರೆ, ಪುರೋಹಿತರನ್ನ ಒಂದು ಒಳ್ಳೆ ಡೇಟ್ ಕೇಳ್ಬಿಟ್ಟು ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡ್ಬಿಡೋಣ. ಹಾಗೆ ಆಗ್ಲಿ. ಹಲೋ ಡಬ್ಬ, ನನ್ನ ಮಗನೇ, ಯಾಕೆ ಲೇಟ? ಅದು ಏನಾಯ್ತು ಅಂದ್ರೆ, ಲವ್, ನಿನ್ ಫೋನಲ್ಲೇ ಕಾರಣ ಹೇಳ್ತಾ ಕೊರಿಬೇಡ. ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ಆದಷ್ಟು ಬೇಗ ಬಾ. ಯಾಕೆ? ಪಾಂಚಾಲಿ ಅನ್ನೋ ಹುಡುಗಿ ನಮ್ಮ 4 ಜನನು ಮದುವೆ ಆಗ್ತೀನಿ ಅಂದಿದ್ಲು, ಅದಕ್ಕೆ ಬಂದ್ವಿ. ಈಗ ನನ್ನ ಹೆಸರು ಪಾಂಚಾಲಿ, ಇನ್ನೊಬ್ಬ ಬೇಕೇ ಬೇಕು ಅಂತಿದ್ದಾಳೆ. ನೀನು ಬಂದ್ಬಿಟ್ರೆ ಒಟ್ಟಿಗೆ 5 ಜನನು ಮದುವೆ ಆಗ್ಬಿಡ್ಬೋದು. ಸೀರಿಯಸ್ ಆಗಿ ಹೇಳ್ತಿದ್ದೇನು? ನಿನ್ನ ಹತ್ರ ಹೋಗಿ ಜೋಕ್ ಮಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ನೋಡ. ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ, ನೀನು ಇಲ್ಲಿಗೆ ಬಾ, ಒಟ್ಟಿಗೆ ಊಟ ಮಾಡ್ಕೊಂಡು ಹೊರಟ್ಬಿಡೋಣ. ನನಗೆ ತುಂಬಾ ಟಯರ್ಡ್ ಆಗಿದೆ, ನಾನು ಬರಲ್ಲ ಕಣೋ. ನನ್ನ ಮಗನೇ, ಮುಚ್ಕೊಂಡು ಬಾ ಅಂದ್ರೆ ಬರ್ಬೇಕು. ಸರಿ, ಬರ್ತೀನಿ. ಹಾ, ಏನೋ ಅನ್ಕೊಳ್ಳೋ, ಅವನ್ ಇದ್ದಿದ್ದೆ ನಡಿಯಾ. ಅವಳು ಸರಿ ಇದ್ದಾಳೆ ನಾವು ಹಿಂದೆ. ಅವಳು ಎಂತೆಂಥ ಬ್ಯೂಟಿಸು, ಯಾವ್ದನ್ನ ಡೀಲ್ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರೂ ಒಂದನ್ನ ನಾವು ಡೀಲ್ ಮಾಡಿದ್ರೆ ಇನ್ನೊಂದು ನಮ್ಮನ್ನೇ ಡೀಲ್ ಮಾಡ್ಬಿಟ್ಟಿರುತ್ತೆ. ಫುಲ್ ಕನ್ಫ್ಯೂಷನ್ ಇರೋದ್ರಲ್ಲಿ ಚೆನ್ನಾಗಿರೋದನ್ನ ಡೀಲ್ ಮಾಡಿಕೊಂಡು ಉಳಿದಿದ್ದನ್ನ ಅವಾಯ್ಡ್ ಮಾಡೋ ಅಭ್ಯಾಸ ಕಲ್ತ್ಕೊಳ್ರಿ. ಥ್ಯಾಂಕ್ ಯು ಸರ್. ಇದು ಬೇಜಾನ್ ಅಂತಿಂದು ವಾಟ್ ಈಸ್ ಥ್ರೋ ಪ್ರಾಣಿ. ಆಟೋ 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 ದಯಾನಂದ್, ಆಟೋ ದಯಾನಂದ್, ದಯಾನಂದ್ ಆಟೋ ಗೆಟ್ ಅಪ್. ಏನಿತ್ತು ದಯಾನಂದ, ಯಾಕೆ ಇಷ್ಟೊಂದು ಕೊಡ್ತಿದ್ದೆ? ನೋಡಿ, ನಿಮ್ಮ ಹಣೆಗೆ ಏಟ್ ಬಿತ್ತು ರಕ್ತ ಬರ್ತಾ ಇದೆ. ನಮ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನೇ ನಂಬ್ಕೊಂಡ್ರು ನಿಮ್ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು? ನನ್ನ ನಂಬ್ಕೊಂಡು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ, ಎಲ್ಲ ಆಗ್ಲೇ ಬೇರೆಯವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನಿಮ್ ಮನೆ ಎಲ್ಲಿದೆ ಅಂತ ತೋರಿಸಿ, ನಾನು ಡ್ರಾಪ್ ಮಾಡ್ತೀನಿ. ಇನ್ನೆಲ್ಲಿ ಸರ್ ನನ್ನ ಮನೆ? ನನ್ನ ಮನೆ ಅವನ್ ಮನೆ ಆಗೋಗಿದೆ. ಯಾಕೆ ತಾಯನಂದ್, ಏನಾಯ್ತು? ಇರಿ ಸರ್, ಇವಳು ಯಾರು ಗೊತ್ತಾ ಸರ್? ನನ್ ಪ್ರಾಣಕ್ ಪ್ರಾಣವಾಗಿದ್ದ ನನ್ನ ಹೆಂಡತಿ ಸರ್. ಒಂದ್ ನಿಮಿಷ ನೋಡಿ ಸರ್, ಇವನು ಯಾರು ಗೊತ್ತಾ ಸರ್? ನನ್ನ ಪ್ರಾಣಕ್ ಪ್ರಾಣವಾಗಿದ್ದ ನನ್ನ ಸ್ನೇಹಿತ ಸರ್. ಎಂತ ಪ್ರಾಣ ಸ್ನೇಹಿತ ಗೊತ್ತಾ ಸರ್? ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ನಂಗೆ ಗೊತ್ತೇ ಆಗ್ಲಿಲ್ಲ ಸರ್. ನನ್ಗೇನು ಅರ್ಥ ಆಗ್ಲಿಲ್ಲ ಸರ್, ಸ್ವಲ್ಪ ಬಿಡಿಸಿ ಹೇಳಿ ಸರ್. ಮೊದಲು ನನಗೂ ಏನು ಅರ್ಥ ಆಗ್ಲಿಲ್ಲ ಸರ್. ನಾನು ಇಷ್ಟಪಟ್ಟು ಮದುವೆ ಆದ ನನ್ನ ಹೆಂಡತಿ, ನನ್ನ ಪ್ರಾಣ ಸ್ನೇಹಿತ, ಇಬ್ರು ಒಟ್ಟಿಗೆ ಒಬ್ರೊಬ್ರು. ಅದನ್ನ ಈ ಪಾಪಿ ಖಂಡಿತ ನೋಡ್ಬಿಟ್ಟೆ ಸರ್. ನನ್ನ ಫ್ರೆಂಡು ಯಾವಾಗ್ಲೂ ಜೋಕ್ ಮಾಡ್ತಾ ಇದ್ದ ಸರ್, ನೀನ್ ಮದುವೆ ಆದ್ರೆ ನನಗ್ ಒಳ್ಳೇದು ಅನ್ನೋನು. ಅದನ್ನ ನಿಜ ಮಾಡ್ಬಿಟ್ಟ ಸರ್. ಸರ್, ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ಅವನ್ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಮದುವೆ ಆದ್ಮೇಲೆ ಅವನ್ನ ಮನೆಗ್ ಕರ್ಕೊಂಡು ಹೋಗ್ಬೇಡಿ ಸರ್. ಕರ್ಕೊಂಡು ಹೋದ್ರು ನಿಮ್ ಹೆಂಡತಿಗ್ ಮಾತ್ರ ಪರಿಚಯ ಮಾಡಿಸ್ಬೇಡಿ ಸರ್. ಹೆಣ್ಣು ಒಂದು ಮಣ್ಣಿಗೆ ಈ ಪ್ರಪಂಚದಲ್ಲಿ ಆಸೆ ಪಡೆದಿರೋಂತ ಮನುಷ್ಯನೇ ಇಲ್ಲ ಸರ್. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗ ಬೇಕಾದ್ರೂ ದ್ರೋಹ ಮಾಡ್ತಾರೆ ಸರ್. ಸರ್, ಪ್ರೀತಿರು ಕೈ ಕೊಡ್ತು, ಸ್ನೇಹರು ಕೈ ಕೊಡ್ತು. ಮೊದ್ಲು ಇವನನ್ನು ಸಾಯಿಸ್ಲಾ ಇಲ್ಲ ಅವನನ್ನು ಸಾಯಿಸ್ಲಾ? ಮೊದ್ಲು ಹೇಳಿ ಸರ್, ಇವಳನ್ನು ಸಾಯಿಸ್ಲಾ ಅವನನ್ನು ಸಾಯಿಸ್ಲಾ? ಲವ್ ಮೊಸರನ್ನ ಏನ್ ಗೇಟ್ ಹತ್ರ ನಿಂತ್ಕೊಂಡು ಲೈನ್ ಹೊಡಿತಾ ಇದ್ಯಾ? ನಿನ್ಗೋಸ್ಕರ ಕಾದು ಕಾದು ಊಟ ಮಾಡ್ಕೊಂಡ್ ಬಂದ್ವಿ. ನಡಿ, ನೀನ್ ಊಟ ಮಾಡು, ನಾವ್ ಇನ್ನೊಂದ್ ರೌಂಡ್ ಐಸ್ ಕ್ರೀಮ್ ತಿಂತೀವಿ. ಬೇಡ ಬೇಡ, ನಂಗೆ ಹಸುವಿಲ್ಲ, ನಿಮ್ ಬಲ್ವಂತಕ್ ಬಂದೆ. ಊಟ ನೋಟ ಎರಡು ಸೂಪರ್ ಆಗಿದ್ಯೋ ಮಗ. ಅವ್ನ್ ಬೇಡ ಅಂತದಾನೆ, ಯಾಕ್ರ ಬಲ್ವಂತ ಮಾಡ್ತೀರಾ? ನಡ್ರ ಹೋಗೋಣ. ಓಕೆ ಬನ್ನಿ, ನಡಿಯ. ಏ, ನೀ ಟೋಟಲ್ ವೇಸ್ಟ್ ಕಣ, ಊಟ ಸಕ್ಕದಾಯ್ತು, ಎಸ್ಪೆಷಲಿ ಜಾಮೂನ್ ಅಂತೂ ಸೂಪರ್ ಅಮ್ಮ. ಮದುವೆ ಹೆಣ್ಣು ಕಂಪೇರ್ ಮಾಡಿದ್ರೆ ಅದೇನು ಅಲ್ಲ. ಅವನೊಂದ್ ಮಗ ಹುಡ್ಗಿರ್ ಕಂಡ್ರೆ ನಾಚ್ಕೋತಿದ್ದ, ಈಗ ನೋಡಿದ್ರೆ ಒಳ್ಳೆ ಸೆಕ್ಸಿ ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇನ್ ಮಾಡ್ತಾರೋ ಏನು, ಹುಡುಗಿನ್ ನೋಡಿದ್ರೆ ಸಖತ್ ಬೋಲ್ಡ್ ಅನ್ಸುತ್ತೆ, ಅವಳೆ ಎಲ್ಲ ಕಳಿಸ್ತಾಳ್ ಬಿಡ. ಫ್ರೆಂಡ್ ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಇವನೇನು ಈಗಂತಾನೆ? ನೋಡಮ್ಮ, ಮದ್ವೆ ಹೆಣ್ಣನ್ ನೋಡಿ ಹುಡುಗರು, ಗಂಡನ್ ನೋಡಿ ಹುಡುಗಿರು ಕಾಮೆಂಟ್ ಮಾಡೋದು ಕಾಮನ್. ಕಾಮೆಂಟ್ ಮಾಡದೆ ಇರೋರು ಮನಸ್ನಲ್ಲೇ ಎಲ್ಲ ಇಟ್ಕೊಂಡು ಮೇಲ್ ಮಾತ್ರ ನಾವು ಡೀಸೆಂಟು ಅಂತ ತೋರ್ಸ್ಕೋತಾರೆ. ನಿನ್ನಂಥವ್ರು ಸ್ನೇಹಿತನ ಹೆಂಡತಿ ಅನ್ನೋ ಪ್ರಜ್ಞೆ ಇಲ್ಲದೆ ಇವ್ರು ಈ ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನಾಳೆ ನನ್ನ ಹೆಂಡತಿನೂ ಇದೇ ತರ ಆಡ್ಕೋತಾರ ಏನೋ. ಆಡ್ಕೊಳ್ಳುವಂಥ ಲೋಫರ್ಸೇ ಇವರು. ಇಲ್ಲ, ನನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಇವ್ರಿಗೆ ಹೇಳ್ಬಾರ್ದು, ಮದ್ವೆ ಆಗೋವರೆಗೂ ಮುಚ್ಚಿಡ್ಬೇಕು. ಏನೋ ಒಬ್ಬನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀಯಾ? ಅವನ ಹೆಣ್ಣು ನೋಡ್ಕೊಂಡ್ ಬಂದಿದಾನಲ್ಲ, ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅನ್ಸುತ್ತೆ. ಡೋಂಟ್ ವರಿ ಮಗ, ನಾವೆಲ್ಲ ಇದ್ದೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಕಣ. ಏಯ್ ಸುಮ್ನಿರ, ಅವನು ಅವತ್ತೇ ಹೇಳಿಲ್ಲ ನನಗೆ ಆತರ ಜೋಕ್ಸ್ ಇಡ್ಸಲ್ಲ ಅಂತ? ಲೋ, ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ನೈಟ್ ಜೋಕ್ಸು ಎಲ್ಲ ಸಕಲ ಇರುತ್ತಮ್ಮ. ಸುಮ್ನಿರ. ಹೌದು ಪ್ರಸಾದ, ನೀನು ಹುಡುಗಿನ ನೋಡಕ್ ಹೋಗಿದ್ ವಿಷಯ ಏನಾಯ್ತು? ಅದು ಹುಡುಗಿ ಚೆನ್ನಾಗಿಲ್ಲ ಬೇಡ ಅಂದೆ. ಇವನ್ ಬೇಕು ಅಂದಿರ್ತಾನೆ, ಅವಳೇ ಇವನ್ನ ರಿಜೆಕ್ಟ್ ಮಾಡಿರ್ತಾಳೆ ಅಲ್ವಾ? ಸಾರಿ ಚಿನ್ನ, ನೀನ್ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ದೆ, ಏನು ಬೇಜಾರ್ ಮಾಡ್ಕೋಬೇಡ. ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ನೀನ್ ಫೋಟೋ ತೋರ್ಸಿದ್ರೆ ಅವ್ರು ಕೆಟ್ದಾಗೆಲ್ಲ ಮಾತಾಡ್ತಾರೇನೋ ಅಂತ. ಹಾಗಾದ್ರೆ ಈ ವಿಷಯ ಎಷ್ಟ್ ದಿವಸ ಅಂತ ಮುಚ್ಚಿಡ್ತೀರಾ? ಮದ್ವೆ ಆದ್ಮೇಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ಒಂದ್ ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಏನು ಅಂತ ನಾನ್ ಹೇಳ? ಹ್ಮ್, ಹೇಳು. ನಾವಿಬ್ರು ಮದ್ವೆ ಆಗೋದನ್ನೇ ಮುಚ್ಚಿಟ್ಬಿಡ್ತೀರಾ ಅಲ್ವಾ? ಕರೆಕ್ಟ್. ಹಾಗೆ ಮಾಡಬೇಕು ಅಂತಾನೆ ನನ್ನ ಐಡಿಯಾ. ಕಳ್ಳ ಚಿನ್ನ, ಮದುವೆ ಆಗೋವರೆಗೂ ನೀನ್ ಬಿಟ್ಟಿರೋಕೆ ಬೋರ್ ಆಗುತ್ತೆ. ಕಣ್ ಮುಚ್ಕೊಂಡು ಡಿವೈಟ್ ಹಾಡಿ. ಇಲ್ಲ, ಔಟ್ಡೋರ್ನಲ್ಲಿ. ಗೆಳೆಯರೇ, ನನ್ನ ಪುಟ್ಟ ಹೃದಯವನ್ನು ಚಿತ್ರ ಎಂಬ ನನ್ನ ಗೆಳತಿಗೆ ಧಾರೆ ಎರೆದು ಅವಳ ಪುಟ್ಟ ಹೃದಯವನ್ನು ನಾನು ಧಾರೆ ಎರೆಸಿಕೊಳ್ಳುವ ಮದುವೆ ಎಂಬ ಸಂಭ್ರಮಕ್ಕೆ ಎಲ್ಲ ಸಹೃದಯಗಳ ಆಗಮನ ಮತ್ತು ಹಾರೈಕೆಯನ್ನು ಕೋರುತ್ತೇನೆ. ನಿಮ್ಮ ಗೆಳೆಯ ಪ್ರಸಾದ್. ಏನಿದು ಇನ್ವಿಟೇಷನ್? ಅದು ಅದು ನಮ್ಮ ಆಫೀಸ್ದು. ಏಯ್ ಅಲ್ಲೋಡು, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಆ ತರ ಸ್ಮೈಲ್ ಮಾಡ್ತಾ ಚಾಕೋಬಾರ್ ತಿಂತಾ ಇದ್ದಾಳೆ ಅಂದ್ರೆ ಏನರ್ಥ? 53% ಕೇಸ್ ಅಂತ ಅರ್ಥ. ಮತ್ತಿನ್ನೇನಕ್ಕೆ ವೈಟಿಂಗು? ಎಗ್ರು ಮತ್ತೆ ಕಂಪ್ನಿ ಕೊಡ್ತೀಯಾ? ನಾನ್ ಬಂದ್ರೆ ನಿನಗೆ ಸಿಗೋದು ಸಿಗಲ್ಲ. ಹೋಗು ಹೋಗು, ಬಾಯ್. ಚಿಂಪಾಂಜಿ ನನ್ನ ಮಗ, ಈಗಲೇ ಸಿಗ್ಬೇಕಾ? ಸತ್ಯ, ಇವನ್ ಜೊಲ್ಸರ್ಸೋ ಬುದ್ಧಿ ಇವತ್ತು ನನಗೆ ಉಪಯೋಗಕ್ಕೆ ಬಂತು. ಈ ಚಾಕೋಬಾರ್ ಚೆನ್ನಾಗಿಲ್ಲ, ಬೇರೆ ಕೊಡ್ತೀನಿ. ಕಮ್ ಆನ್. ಮನೆ ನಿಮ್ಗೆ ಹಿಡಿಸ್ತಾ? ಖಂಡಿತ ಹಿಡಿಸ್ತು. ತಗೊಳ್ಳಿ ಟೋಕನ್ ಅಡ್ವಾನ್ಸ್. ಮನೆಗೆ ಬರೋ ದಿವಸ ಪೂರ್ತಿ ಹಣ ಕೊಡ್ತೀನಿ. ಥ್ಯಾಂಕ್ ಯು. ಲೋ ಪ್ರಸಾದ್, ಇಷ್ಟೊತ್ತು ತಾಲಟಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಬಾರೋ ಬೇಗ. ನೆಮ್ಮದಿಯಾಗಿ ನೀನು ನೋಡೋಣ ಅಂದ್ರೂ ಬಿಡಲ್ಲ. ಈ ಟಾಯ್ಲೆಟ್ ಲವ್ ಇನ್ನು ಎಷ್ಟು ದಿನ ಡಿಯರ್? ಇದೇ ಕೊನೆ ಡಾರ್ಲಿಂಗ್. ಇನ್ ಸ್ವಲ್ಪ ಹೊತ್ತಿನಲ್ಲೇ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ. ನಿಮ್ ಫ್ರೆಂಡ್ಸ್ ಕೊಡೋ ಸ್ವಾತಂತ್ರ್ಯನ ಇಲ್ಲ ನೀವಾಗೆ ಕೇಳಿ ಪಡೆಯೋ ಸ್ವಾತಂತ್ರ್ಯನ? ನಾನೇ ಕೇಳಿ ಪಡ್ಕೊಳ್ಳೋ ಸ್ವಾತಂತ್ರ್ಯ. ಹೇಗೆ? ಜಸ್ಟ್ ವೇಟ್ ಅಂಡ್ ಸೀ ಡಿಯರ್. ನನ್ ಮಗನೇ, ಬೇಗ ಬಾರೋ. ಹುಡುಗಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಬಂದಾಗಿಂದ ಇವನ್ ಆಕ್ಟಿವಿಟೀಸೇ ಬದಲಾಗ್ಬಿಟ್ಟಿದೆ ನೋಡು. ಮದುವೆ ಆದ್ಮೇಲೂ ನೀನೇನಾದ್ರೂ ಇಷ್ಟಿಷ್ಟೊತ್ತು ಟಾಯ್ಲೆಟಲ್ಲಿ ಕಳೆದೆ ಅಂತಂದ್ರೆ ನಿನ್ ಹೆಂಡತಿ ಗತಿ ಅಷ್ಟೇ. ಹೇಳಿದೀನಿ ನೋಡು. ಅವಸರ ಆದಾಗ ಟಾಯ್ಲೆಟ್ಗೆ ಹೋಗಂಗಿಲ್ಲ ಈ ಮನೇಲಿ. ಹೋಗ್ಲಿ ಬಿಡಮ್, ಅದಕ್ಕೆ ಯಾಕೆ ಅವನಿಗೆ ಬೈತಿಯಾ? ನೋಡ, ಅವ್ನು ಟಾಯ್ಲೆಟ್ ಅಲ್ಲಿ ಜಾಸ್ತಿ ಓದಿದ್ದಷ್ಟು ನಮಗೆ ಅಡ್ವಾಂಟೇಜ್ ಅಲ್ವಾ? ಅಷ್ಟು ಅರ್ಥ ಆಗಲ್ಲ ಮುಂಜಾದಕ್ಕೆ. ಬೇಗ ಎಲೆ ಹೊಡಿಯೋ. ನಾನು ಯಾಕೆ ಹೊಳ್ತಾ ಇದ್ಯಾ? ಜೋಕ್ ಮಾಡಿದಕ್ಕೆ ಏನಾರು ಹರ್ಟ್ ಆಯ್ತೇನಾ? ಏನಾಯ್ತು ಏನಾಯ್ತು ಅಂತ ಹೇಳು. ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲ ಕಣ್ರು, ಈ ಪ್ರಾಬ್ಲಮ್ಗೆ ನೀವು ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ಎಲ್ಲ ನನ್ನ ಹಣೆ ಬರ. ಅದೇನು ಅಂತ ಸ್ವಲ್ಪ ಅರ್ಥ ಆಗೋಗ ಹೇಳ. ಅದನ್ನ ಹೆಂಗೋ ನನ್ ಬಾಯಿಂದ ಹೇಳಿ ದಾರಿನೇ ಇಲ್ಲ. ದೇವ್ರು ಕೊಟ್ಟಿರೋದು ಅದೊಂದೇ ಜಾಗ. ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ದೂರ ಹೋಗ್ತಾ ಇದ್ದೇನ್ರೋ. ಪಾಪಿಗಳು ನನ್ನನ್ನ ಮ್ಯಾಗ್ಲೂ ಟ್ರಾನ್ಸ್ಫರ್ ಮಾಡ್ಬಿಟ್ರು. ನಾಳೆ ಬೆಳಿಗ್ಗೆ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಂತೆ. ಅದೆಲ್ಲ ಆಗಲ್ಲ ಅಂತ ಹೇಳು. ಅಲ್ಲ ಕಣ, ಇಷ್ಟು ದಿನ ನಮ್ಮ ಜೊತೆ ಕ್ಲೋಸ್ ಆಗಿದ್ದು ದಿಢೀರ್ ನೋಡೋಕ್ತಿಂದ್ರೆ ಹೇಗೋ? ನೋಡ, ನಾಳೆ ನಾವೆಲ್ಲರೂ ಕೆಲ್ಸಕ್ಕೆ ರಜಾ ಹಾಕ್ತೀವಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಚೆನ್ನಾಗಿ ಮಜಾ ಮಾಡೋಣ. ಇಲ್ಲ ಕಣ್ರು, ಅವ್ರು ಒಪ್ಪಲ್ಲ. ನಾಳೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕಂತೆ. ಓಕೆ ಪ್ರಸಾದ್, ನೀನ್ ಜಾಸ್ತಿ ಫೀಲ್ ಮಾಡ್ಕೋಬೇಡ ಕಣ. ನಾವು ದೂರ ಆದ್ರೆ ಏನಂತೆ, ನಮ್ಮ ಭಾವನೆಗಳು ಸದಾ ಹತ್ರನೇ ಇರುತ್ತಲ್ಲ. ಟೈಮ್ ಸಿಕ್ತಾಗೆಲ್ಲ ಮೀಟ್ ಮಾಡ್ತಾ ಇರೋಣ, ಫೋನ್ ಟಚ್ ಅಲ್ಲಿ ಇರೋಣ. ನಿಮ್ ಮಂಗಳೂರು ಕಾಂಟ್ಯಾಕ್ಟ್ ನಂಬರ್ ಕೊಡ. ಅದು ನನಗಿನ್ನೂ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗಿದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀನಿ. ಲೋ ಪ್ರಸಾದ್, ನಾವು ಯಾವಾಗ್ಲಾದ್ರೂ ನಿನ್ನ ಮನಸ್ಸಿಗೆ ನೋವಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಫ್ರೆಂಡ್ಶಿಪ್ ಅಲ್ಲಿ ಫಾರ್ಮಾಲಿಟೀಸ್ ಯಾಕಮ್ಮ? ಸರಿ, ನನ್ನ ಟೈಮ್ ಆಯ್ತು, ಹೊರಡ್ಲಾ? ನಡಿ, ಬಸ್ ಸ್ಟ್ಯಾಂಡ್ ತನಕ ನಾವು ಬಂದು ಡ್ರಾಪ್ ಮಾಡ್ತೇವೆ. ಅಯ್ಯಯ್ಯೋ, ನನ್ನ ಮದುವೆ ಆಗಕ್ಕೆ ಹೋಗ್ಬೇಕಾಗಿರೋದು ಮೈಸೂರ್ಗೆ, ಇವ್ರಿಗೆ ಹೇಳಿದ್ದು ಮ್ಯಾಂಗ್ಳೂರ್ಗೆ ಅಂತ. ಹೇಗ್ ಮ್ಯಾನೇಜ್ ಮಾಡೋದು? ಏಯ್, ಏನ್ ಯೋಚನೆ ಮಾಡ್ತಾ ಇದೆಯಾ? ಹೇಗ್ ಮ್ಯಾನೇಜ್ ಮಾಡೋದು ಅಂತ. ಏನ ನೀವಿಲ್ಲದೆ ಇರೋ ಲೈಫ್ ನ ಸ್ಮರಣ ಮಾಡ್ಕೊಳ್ಳೋ. ಟೇಕ್ ಕೇರ್ ಪ್ರಸಾದ್, ಟೇಕ್ ಕೇರ್. ಪ್ರಸಾದ್ ಟೇಕ್ ಕೇರ್ ಮಾ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಡಾ. ಓಕೆ, ಬಾಯ್ ಬಾಯ್. Right, right, right. Bye. Yes. Yeah. Ree, one minute. Bus till sira. Okay. Idu Mangalore hogo bus tane. Houdu. Nanu Mysore hogbeku. Hold it. Tagoleya. Olle huccu savas aitu. Right, right. Huccane. ಆದರೆ ಕಾರ್ಯವಾಸಿ ಹುಚ್ಚ. ಹಲೋ, ಡೈರೆಕ್ಟರ್ ಮನೋಜ್ ಸ್ಪೀಕಿಂಗ್. ಹಲೋ, ನಾನು ಬೆಂಗಳೂರು ಇಂದ ಉಮೇಶ್ ಭಟ್ಟ ಮಾತಾಡ್ತಿದ್ದೀನಿ. ರಮೇಶ್ ಭಟ್ಟ ಮನೆನಾ? ಇಲ್ಲ ಸರ್, ಇದು ಅವರ ಅಜ್ಜಿ ಮನೆ. ಅವರ ಅಜ್ಜಿನೇ ಸ್ವಲ್ಪ ಕರೀರಿ. ಥೂ ನಿಮ್ಮ ಅಜ್ಜಿ. ಇಡ ಫೋನ್ ಕೆಳಗೆ. ಎಲ್ಲಿಂದ ಬಂದು ಡಿಸ್ಟರ್ಬ್ ಮಾಡ್ತಾರ? ಯಾರು? ಯಾವ್ದೋ ಮಂಗಳೂರಿಂದ ರಾಂಗ್ ಕಾಲು. ಹೌದಾ? ಹಲೋ, ಮಂಗಳೂರು ಅಂತ ತಕ್ಷಣ ಜ್ಞಾಪಕ ಬಂತು. ಅವ್ನು ನಮ್ಮ ಪ್ರಸಾದ್ ಇಲ್ಲ? ಮಂಗಳೂರು ಹೋಗಿ ಎಷ್ಟು ದಿನ ಆಯ್ತಲ್ವಾ? ಒಂದು ಫೋನ್ ಹೋಗಿ ಏನೂ ಇಲ್ಲ. ಪಾಪ ಬ್ಯುಸಿ ಆಗಿರ್ತಾನೆ, ಕಾಂಟ್ಯಾಕ್ಟ್ ಮಾಡ್ತಾನೆ ಬಿಡ. ಹೌದೌದು, ಸಿಕ್ದವ್ರಿಗೆಲ್ಲ ಅಡ್ವೈಸ್ ಮಾಡ್ತಾ ಏನ್ ಮಾಡ್ತಾ ಇದ್ದಾನೋ ಎಲ್ಲಿದ್ದಾನೋ. ಒಂದ್ ವಾಷಿಂಗ್ ಮಿಷಿನ್ ಕೊಡಿಸ್ರಿ. ಓಕೆ ಡಿಯರ್, ಇವತ್ ಸಾಯಂಕಾಲನೇ ಕೊಡಿಸ್ತೀನಿ. ಯಾಕ್ರಿ ಬಾಲ್ಕನಿ ಡೋರ್ಸ್ ಎಲ್ಲ ಹಾಕ್ತಿದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿನ್ಗಿನ್ನೂ ಬ್ಯಾಂಗ್ಳೂರ್ ವಿಷಯ ಗೊತ್ತಿಲ್ಲ. ಇಲ್ಲಿ ಗಾಳಿ ಜೊತೆ ಮನುಷ್ಯ ಕಣ್ಗಳು ಒಳಗ್ ಬಂದ್ಬಿಡುತ್ತೆ. ನಾನ್ ಬೇರೆ ನಿನ್ನ ಗಟ್ಟಿಯಾಗಿ ತಪ್ಕೊಳ್ತೀನಲ್ವಾ, ಅದನ್ನ ಯಾರು ನೋಡ್ಬಾರ್ದು, ಅದಕ್ಕೆ. ಈ ರೀತಿ ಹಿಂದ್ಗಡೆಯಿಂದ ತಪ್ಕೋಬೇಡ್ರಿ. ಯಾಕೆ? ಯಾಕೆಂದ್ರೆ ತಿರುಗಿ ನಾನ್ ನಿಮ್ಮನ್ ತಪ್ಕೊಳಕ್ ಆಗಲ್ವಲ್ಲ, ಅದಕ್ಕೆ. ಹೌದಲ್ಲ, ನಾನೊಬ್ನೇ ಖುಷಿ ಪಟ್ರೆ ಸಾಲದು, ನಿನ್ಗೂ ಖುಷಿ ಆಗ್ಬೇಕು, ಅದೇ ಇಂಪಾರ್ಟೆಂಟು. Come on, hug me. Are you happy now? ಹಾ ನೋಡ್ಚಿನ, ಯಾರೇ ಬಂದು ಬೆಲ್ ಮಾಡಿದ್ರು ನಿನಗೆ ಪರಿಚಯ ಇದ್ರೆ ಮಾತ್ರ ಬಾಗಲ್ ತೆಗಿಬೇಕು, ಒಳಗೆ ಕರಿಬೇಕು. ಫೋನ್ನವರು ಗ್ಯಾಸ್ನವರು ಅಂತ ಯಾರೇ ಬಂದ್ರು ಫಸ್ಟ್ ಅವ್ರ ಐ ಡಿ ಕಾರ್ಡ್ನ ತೋರ್ಸು ಅಂತ ಹೇಳು. ನಾನೇನ್ ಎಳೆ ಮಗುನಾ? ನಂಗೆ ಅಷ್ಟು ಗೊತ್ತಾಗಲ್ವಾ? ಅಷ್ಟಕ್ಕೂ ಸೇಫ್ಟಿ ಅಂತ ತಾನೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಹಾಗಲ್ಲ ಚಿನ್ನ, ನಾವೆಷ್ಟೇ ಹುಷಾರಾಗಿದ್ದೀವಿ ಅನ್ಕೊಂಡ್ರು ಕಳ್ಳರು ನಮ್ಗಿಂತ ಹುಷಾರಾಗಿರ್ತಾರೆ. ಯಾವಾಗ ಯಾವ ವೇಷದಲ್ಲಿ ಬರ್ತಾರೋ ಹೇಳಕ್ ಆಗಲ್ಲ. ಕೆಲವು ಸರಿ ಹೇಗೋ ನನ್ನ ಹೆಸರು ತಿಳ್ಕೊಂಡು ನಾವೆಲ್ಲ ನಿಮ್ ಯಜಮಾನ್ರು ಫ್ರೆಂಡ್ಸು, ಬ್ಯಾಚುಲರ್ಸ್ ಆಗಿದ್ದಾಗ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಏನೇನೋ ಸುಳ್ಳು ಎವಿಡೆನ್ಸ್ ತೋರಿಸಿ ನಂಬಿಸ್ಬಿಡ್ತಾರೆ. ನೀನ್ ಮಾತ್ರ ಯಾರನ್ನೂ ನಂಬಾರ್ದು. ನಿಮ್ಮನ್ನ ಗುಡ್ ಜೋಕ್. ನಿನ್ ಹತ್ರ ಒಂದ್ ಕೀ ಇದೆ ತಾನೆ? ಹ್ಮ್, ಇದೆ. ಗುಡ್ ಗರ್ಲ್. ಬರ್ಲಾ? ಬಾಯ್ ಬಾಯ್. ಹುಡುಗಿಗಾಗಿ ಹೀರೋಗೆ ಡೈಲಾಗ್ ಸ್ಟೈಲ್ ಇಂದ ಇಲ್ಲಿವರೆಗೆ ಕೊಟ್ಬಿಟ್ಟು ಹೀರೋಯಿನ್ ಗೆ ಆಮೇಲೆ ಇಟ್ಕೊಳ್ಳೋಣ ಸರ್. ಏನೇ ಅದು ನೆಕ್ಸ್ಟ್ ಶಾಟ್ ನಂಬರ್ ಏನ್ ಸರ್? ಬೈ ಲೈನ್ ಕೊಡ್ರಿ. ಅದೇನ್ ನೆಕ್ಸ್ಟ್ ಶಾಟ್ ಕೇಳ್ರಿ. ಒಂದ್ ನಿಮಿಷ ಸರ್, ಸ್ವಲ್ಪ ಕೈನ ಆ ಕಡೆ ಶಿಫ್ಟ್ ಮಾಡಕಳಮ್ಮ. ಮತ್ತೆ ಕ್ರೇನ್ ಶಾಟ್ ಸ್ವಲ್ಪ ಸೆಂಟರ್ ಮಾಡಮ್ಮ. ಕ್ಲೋಸ್ ತಗೊಂಡ್ಬಿಡಣ ಸರ್. ಸರ್ ಏನ್ರಿ ನನಗೆ ಹೀರೋಯಿನ್ ಕರ್ಕೊಂಡ್ ಬರಲ್ಲ ಸರ್? ಫಸ್ಟ್ ಆ ಕ್ರೌಡ್ ನ ಕ್ಲಿಯರ್ ಮಾಡ್ರಿ, ಆ ಹೀರೋಯಿನ್ ಹೋಗಿ ಆಮೇಲೆ ಕರೀರಿ. ಆಯ್ತು ಸರ್, ಆಯ್ತು ಸರ್. ನಾವು ಜಾಗ ಬಿಟ್ಟು ನಿಂತ್ಕೊಳ್ರಮ್ಮ, ಅವ್ರು ಬಂದು ನಮಗ್ ಬೈತಾರಲ್ಲೇ. ಜಾಗ ಬಿಡಿ 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 ಜಾಗ ಬಿಡಿ. ಪ್ರಸಾದ ಪ್ರಸಾದ್ KA05 EK 8 4 3 4. ಸೊ ಅವನು ಬೇಕು ಅಂತಾನೆ ನಮ್ಮ ಹತ್ರ ಅವನ ಮದುವೆ ವಿಷಯ ಮುಚ್ಚಿಟ್ಟಿದ್ದಾನೆ ಅಂತ ಆಯ್ತು. ಲವ್ ಸುಂದ್ರ ಬೇಕು ಅಂತ ಅಲ್ಲ, ಬೇಡ ಅಂತಾನೆ ಮುಚ್ಚಿಟ್ಟಿದ್ದಾನೆ. ಯಾಕೋ ಈ ತರ ಮಾಡ್ದ? ನಾವು ಹುಡುಗಿರ್ ವಿಷಯದಲ್ಲಿ ಫ್ರೀ ಆಗಿರ್ತೀವಲ್ಲ, ಅದು ಅವನಿಗೆ ಭಯ ತಂದಿರ್ಬೇಕಷ್ಟೇ. ನಾವು ಫ್ರೀ ಆಗಿದ್ರೆ ಅವ್ನ್ ಯಾಕೋ ಭಯ? ಅಲ್ಲ ಕಣೋಡು ಮಣ, ನಾವು ಅವ್ನ ಅವಾಗ ರೇಗಿಸ್ತಾ ಇದ್ವಲ್ಲ, ನೀನ್ ಬೇಗ ಮದುವೆ ಮಾಡ್ಕೊಡು ನಮ್ಗೆ ಈಸಿ ಆಗುತ್ತೆ ಅಂತ. ಮೋಸ್ಟ್ಲಿ ಅದನ್ನ ಅವನು ತಪ್ಪು ತಿಳ್ಕೊಂಡಿರ್ಬೇಕು. ಸಾಕ್ ಸುಮ್ನಿರ, ನಿಮ್ಮಷ್ಟಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡಿ. ಅವನ ಪರಿಸ್ಥಿತಿ ಹೇಗಿತ್ತು ಏನೋ, ಯಾರನ್ನು ಕರಿಯಕ್ಕಾಗದೆ ದಿಢೀರಂತ ಮದುವೆ ಆಗಿರ್ಬೋದು. ಇಲ್ಲ ಮದುವೆ ಟೆನ್ಷನ್ ಅಲ್ಲಿ ನಮ್ ಕಾರ್ಡ್ ಕಳ್ಸೋದನ್ನ ಮರ್ತಿರ್ಬಹುದು. ಎಲ್ಲದನ್ನು ಯೋಚನೆ ಮಾಡಿ ಲೆಕ್ಕ ಹಾಕುವಂತ ಕ್ಯಾರೆಕ್ಟರ್ ಒಂದು. ನಮ್ಮನ್ ಮದುವೆ ಕರೀದೇ ಇರೋದಕ್ಕೂ ಏನೋ ಲೆಕ್ಕ ಇರಬೇಕು. ಅದ್ ಹೇಗ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ನನ್ನ ಲೆಕ್ಕದ ಪ್ರಕಾರ ಅವ್ನು ಮಂಗಳೂರಿಗೆ ಹೋಗೇ ಇಲ್ಲ, ಬೆಂಗಳೂರಲ್ಲೇ ಇದ್ದಾನೆ. ಹಾಗಂತೀಯಾ? ಸರಿ ಒಂದ್ ನಿಮಿಷ ಇರು. ಹಲೋ, ಅಕೌಂಟ್ಸ್ ಆಫೀಸರ್ ಪ್ರಸಾದ್ ಅವ್ರು ಇದಾರಾ? ನಾನು ಅವ್ರ ಫ್ರೆಂಡ್ ಮಾತಾಡ್ತಾ ಇರೋದು. ಇಲ್ಲ ಸರ್, ಅವ್ರು ಲಾಸ್ಟ್ ಮಂತ್ ರಿಸೈನ್ ಮಾಡ್ಬಿಟ್ರು. ರಿಸೈನ್ ಮಾಡಿದನಂತೆ? ನಮ್ಮ ಹತ್ರ ಟ್ರಾನ್ಸ್ಫರ್ ಅಂತ ಹೇಳಿದ್ನಲ್ಲ. ನೋಡೋ, ಆ ನನ್ನ ಮಗ ತುಂಬಾ ಬ್ರಿಲಿಯಂಟು. ಅವನು ಆ ಕೆಲಸ ಅನ್ಬಿಟ್ಟು ಬೇರೆ ಕೆಲಸಕ್ಕೆ ಜಾಯಿನ್ ಆಗಿದ್ದಾನೆ, ಬಟ್ ನಮ್ಮ ಹತ್ರ ಮುಚ್ಚಿಟ್ಟಿದ್ದಾನೆ ಅಷ್ಟೇ. ಈ ಲಾಜಿಕ್ಕು ಕರೆಕ್ಟಾಗೇ ಇದೆ. ಆದ್ರೆ ಅವನು ನಮ್ಮ ಕೈಗೆ ಸಿಗದೆ ಅವನ ಬಗ್ಗೆ ನಮ್ಗೆ ಯಾವ ಡೀಟೇಲ್ಸು ಸಿಗಲ್ಲ. ಮೊದಲು ನಾವು ಅವನನ್ನ ಹುಡುಕ್ಬೇಕು. ಹೋಗ್ಲಿ ಬಿಡ್ರೋ, ಅವನೇ ನಮ್ಮ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಯಾಕೋ ಬೇಕು ಅವನ ಫ್ರೆಂಡ್ಶಿಪ್? ಅವನು ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಅಲ್ಲ ಕಣ್ರ. ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿದ್ದವನು ನಮ್ಮನ್ ಏನ್ ತಿಳ್ಕೊಂಡಿದ್ದಾನ? ಅವನು ನಮ್ಮನ್ ಚೀಪಾಗಿ ತಿಳ್ಕೊಂಡಿದ್ದಾನ ಅಂತ. ಅಯ್ಯೋ, ಅವನು ಬೆಂಗಳೂರಲ್ಲೇ ಇದ್ರೆ ಯಾವಾಗಾದ್ರೂ ಸಿಕ್ಕೇ ಸಿಗ್ತಾನೆ ಬಿಡ್ರು. ಸಿಗ್ತಾನೆ ಅಲ್ಲ, ಸಿಕ್ತ. ಹಲೋ ಸರ್, ನೀವು ಕೊಟ್ಟಿದ್ದ ವೆಹಿಕಲ್ ನಂಬರು ಪ್ರಸಾದ್ ಅನ್ನೋರ ಹೆಸರಲ್ಲಿದೆ. ಅವ್ರ ಅಡ್ರೆಸ್ಸು ಏನಾ? ಇಷ್ಟೊತ್ತಾದ್ರೂ ಅವ್ನು ಸುಳುವೇ ಇಲ್ಲ. ಅಡ್ರೆಸ್ ಕರೆಕ್ಟ್ ಆಗಿ ಬರ್ಕೊಂಡಿದ್ಯಾ? ಸುಮ್ನಿರ, ಇದೇ ಅಪಾರ್ಟ್ಮೆಂಟೇ. ಏ ಬಂದ ನನ್ನ ಮಗ, ನಡಿ ನಡಿ. ಹಲೋ, ಯಾರ್ರೀ ಅದು? ರೋಡ್ ಬಿಟ್ಟು ಸೈಡ್ ಹೋಗಿ. ಚೆನ್ನಿ, ಶಿವ, ಮನೋಜ್, ಸುಂದ್ರ, ಏನ್ರು ನೀವಿಲ್ಲಿ? ಹೇ ಪ್ರಸಾದ್, ಹೇ ಮೊಸರನ್ನ, ಎಷ್ಟ್ ದಿನ ಆಯ್ತು ನೀನು ನೋಡಿ. ಏನೋ ಚೆನ್ನಾಗಿದ್ಯಾನೋ? ಅಲ್ಲ ಕಣ, ಒಂದು ಫೋನ್ ಮಾಡ್ಲಿಲ್ವಲ್ಲ ನಮ್ಗೆ? ಇಲ್ಲಮ್ಮ, ಇವತ್ತು ಬೆಳಿಗ್ಗೆ ತಾನೇ ಬಂದೆ. ಹಲೋ, ಯಾಕೋ ಡಲ್ ಆಗಿದ್ಯಾ? ನಮ್ ತಾಯಿಗೆ ಹುಷಾರಿಲ್ಲಮ್ಮ, ಅವ್ರ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಬೆಂಗಳೂರು ಕರ್ಕೊಂಡ್ ಬಂದಿದ್ದೀನಿ. ಮತ್ತೆ ಈ ಬೈಕ್ ಯಾರ್ದ? ನಮ್ ರಿಲೇಟಿವ್ ಇದು. ನಾನು ನಮ್ ತಾಯಿ ಅವ್ರ ಮನೇಲೇ ಇದ್ದೀವಿ. ನಿಮ್ ರಿಲೇಟಿವಾ? ಯಾರಪ್ಪ ಅದು? ಅವರು ಲಾಸ್ಟ್ ವೀಕ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲ ಕಣೋ, ಬೆಂಗಳೂರಿಗೆ ಬಂದಿದ್ಯಾ, ತಾಯಿಗೆ ಬೇರೆ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಯಾ, ನಾವೆಲ್ಲ ಫ್ರೆಂಡ್ಸು ಅಂತ ಇದೀವಿ ಅನ್ನೋದೇ ಮರ್ತೋಗ್ಬಿಟ್ಟೇನೋ ಅಲ್ವೋ? ಒಂದು ಫೋನ್ ಆದ್ರೂ ಮಾಡಕ್ಕಾಗ್ತಾರಲ್ವೇನೋ? ಸಾರಿ ಮಾ, ನಮ್ಮ ತಾಯಿ ಟೆನ್ಷನ್ ಅಲ್ಲಿ ಏನೂ ಹೊಳಿಲೇ ಇಲ್ಲ. ಓ ಪರವಾಗಿಲ್ಲ ಬಿಡಮ್ಮ, ತಾಯಿಗಿಂತ ಹೆಚ್ಚು ಈ ಪ್ರಪಂಚದಲ್ಲಿ ಬೇರೆ ಯಾವುದಿದೆ? ಅದಕ್ಕೆ ತಾನೇ ಪ್ರತಿಯೊಬ್ರು ತಾವು ಹೇಳ್ತಿರೋದೆಲ್ಲ ನಿಜ ಅಂತ ತಾಯಿ ಮೇಲಾನೇ ಇಡೋದು. ಅದ್ ಸರಿ, ಇವಾಗೆಲ್ಲ ಹೊರಟಿದ್ಯಾ? ಇವತ್ ರಾತ್ರಿನೇ ವಾಪಸ್ ಹೋಗ್ಬೇಕಮ್ಮ, ಅದಕ್ಕೆ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ಸೋಣ ಅಂತ ಹೊರಟಿದ್ದೀನಿ. ಸರಿ ಕಣ್ರ, ನೀವೆಲ್ಲ ಮನೆಗೆ ಹೋಗಿ, ನಾನು ಇವನ್ ಜೊತೆ ಹೋಗಿ ಇವನ್ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀನಿ. ಯಾಕೋ ಬೇಡ, ಯಾಕೋ ಕಿಚ್ಕೊಂತ ಇದ್ಯಾ? ಅದು ಅದೇನೂ ಇಲ್ಲ, ನನ್ಗೆ ಹೆಲ್ಪ್ ಏನು ಬೇಕಾಗಿಲ್ಲ. ನನಗೆ ನಿನ್ಗೆ ಯಾಕೆ ಸುಮ್ಮನೆ ರಿಸ್ಕು? ಅದು ಅಲ್ಲದೆ ನನಗೆ ಏನೇನೋ ತುಂಬಾ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾನೇ ಸಂಜೆ ಮನೆ ಹತ್ರ ಬರ್ತೇನೆ. ಖಂಡಿತ ಬರ್ತೀಯ ತಾನೆ? 100% ಕಣೋ. ಓಕೆ ಮಾ, ಬಾಯ್ 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 ಬಾಯ್. ಮನೋ, ಈ ನನ್ನ ಮಗನ ಬಗ್ಗೆ ನೀ ಹೇಳಿದ್ದೆಲ್ಲ ಕರೆಕ್ಟ್ ಕಣ. ನನ್ನ ಮಗ ನಮ್ಮ ಮೇಲೆನೆ ಇಷ್ಟೊಂದು ಡೌಟ್ ಪಡ್ತಾ ಇದ್ದಾನಲ್ಲ, ಇವನ್ಗೇನೋ ಮಾಡೋದು. ಅವನ ಅನುಮಾನ ನಿಜ ಮಾಡೋದು ಅಂದ್ರೆ ಅಂದ್ರೆ ಈ ಮಿತ್ರದ್ರೋಹಿ ನನ್ನ ಮಗ ಒಂದು ಹುಡುಗಿಗೋಸ್ಕರ ನಮ್ಮ ಫ್ರೆಂಡ್ಶಿಪ್ ಗೆ ಅವಮಾನ ಮಾಡಿದ್ದಾನೆ. ಅದೇ ಹುಡುಗಿ ಫ್ರೆಂಡ್ಶಿಪ್ ನ ಅವನು ಗೊತ್ತಿಲ್ಲ ಮಾಡಿಕೊಂಡು ಅವನ ಹೊಟ್ಟೆ ಉರ್ಸೋಣ. ಕರೆಕ್ಟ್ ಕಣ. ಸೊ ಆಪರೇಷನ್ ಹುಡುಗಿಗಾಗಿ. ಸರ್, ಹೀಗೆ ದಿಢೀರಂತ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಹೇಗೆ ಸರ್? ಏನೀಗ, ಇಷ್ಟು ದಿವಸ ಸೈಟ್ ಇಂಜಿನಿಯರ್ ಆಗಿದ್ದೆ, ಈಗ ಮೈಂಟೆನೆನ್ಸ್ ಇಂಜಿನಿಯರ್ ಆಗಿ ಹೋಗ್ತಾ ಇದೆಯಾ? ಜಾಗ ಬೇರೆ ಆಯ್ತಲ್ಲ ಸರ್? ದೊಡ್ಡ ವ್ಯತ್ಯಾಸ ಏನೂ ಇಲ್ಲ, ಎರಡೂ ಎಸ್ ಪಿ ಗ್ರೂಪ್ ಆಫ್ ಕಂಪನೀಸೇ. ಹೋಗಿ ಕೆಲಸ ಮಾಡು. ಸರ್, ಏನಕ್ಕೆ ಸರಿ ಟ್ರಾನ್ಸ್ಫರು? ನೀನು ಹೆಣ್ಣಾಳ ಹತ್ರ ತುಂಬಾ ಕೆಲಸ ತಗೋತೀಯಂತೆ, ಅದಕ್ಕೆ. ಸರ್, ಕೆಲಸ ತಗೊಳ್ಳೋದು ತಪ್ಪ ಸರ್. ಸಾಕು ಮಿಸ್ಟರ್ ಸುಂದರ್, ನನಗೆಲ್ಲ ಗೊತ್ತು. ಈ ಅಪಾರ್ಟ್ಮೆಂಟ್ ಅಲ್ಲಿ ಬೆಡ್ರೂಮ್ ಇರಬಹುದು, ಆದ್ರೆ ನೀನು ಇಡೀ ಅಪಾರ್ಟ್ಮೆಂಟ್ ಅನ್ನೇ ಬೆಡ್ರೂಮ್ ಮಾಡ್ಬಿಟ್ಟೆ. ಕರ್ಮ ಕರ್ಮ. ಸರ್, ಇದೆಲ್ಲ ಯಾರು ಸರ್ ನಿಮ್ಗೆ ಹೇಳಿದ್ದು? ಸೆಕೆಂಡ್ ಶೋಗೆ ನೀನ್ ಕರೆದೆ ಅಂತಲ್ಲ ಸರ್ಸಮ್ಮ, ಅವಳು. ನ್ಯಾಯವಾಗಿ ನಿನ್ ಸಸ್ಪೆಂಡ್ ಮಾಡ್ಬೇಕು. ಸೈಟ್ ಇಂಜಿನಿಯರ್ ಅಂದ್ರೆ ಇದೆಲ್ಲ ಸಹಜ ಅಂತ ಸುಮ್ಮನಾದೆ ಸರ್. ಸೈಟ್ ಇಂಜಿನಿಯರ್ ಅಂದ್ರೆ ಇದೆಲ್ಲ ಸಹಜರ ಸರ್? ಮತ್ತೆ ನಾನು ಸೈಟ್ ಇಂಜಿನಿಯರ್ ಆಗಿ ಬಂದವನ್ ತಾನೆ ಸರ್. ಓಕೆ ಓಕೆ, ಇದೆಲ್ಲ ಬಿಸ್ನೆಸ್ ಸೀಕ್ರೆಟ್. ಹೋಗಿದ ತಕ್ಷಣ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋ. ಓಕೆ ಸರ್. ನಾನು ಅನ್ಕೊಂಡ ಹಾಗೆ ಅನ್ಕೊಂಡಿದ್ದ ಜಾಗಕ್ಕೆ ಟ್ರಾನ್ಸ್ಫರ್. ಥ್ಯಾಂಕ್ ಯು ಸರ್. ಸುಮಾ, ಥ್ಯಾಂಕ್ ಯು. ಸುಂದ್ರ, ಇನ್ನು ಮೇಲೆ ನಿನ್ನ ಲೀಲೆಗಳನ್ನ ಮುಂದುವರ್ಸೋ ಜಾಗ. ಮೇಡಮ್, ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್. ನಮ್ಮ ಹತ್ರ ಇಂಪೋರ್ಟೆಡ್ ಸೋಪ್, ಹೇರ್ ಆಯಿಲ್, ಲಿಪ್ಸ್ಟಿಕ್ ಎಲ್ಲ ಇದೆ, ನೋಡ್ತೀರಾ? ಓಕೆ, ತೋರಿಸಿ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಒಳಗೆ ಬಂದು ತೋರಿಸ್ಲಾ? ಬನ್ನಿ. ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಪ್ರಾಡಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ ತುಂಬ ಸುಂದರವಾಗಿ ಕಾಣಿಸ್ತೀರಾ. ಇನ್ಫ್ಯಾಕ್ಟ್ ನಿಮ್ಮಂತ ಸುಂದರವಾಗಿರೋರು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಮ್ಗೆ ಹೆಮ್ಮೆ. ಸಾಕು ನಿಮ್ ಸೇಲ್ಸ್ ಟ್ಯಾಕ್ಟಿಕ್ಸ್ ಎಲ್ಲ. ಇಲ್ಲ ಇಲ್ಲ, ನಾನು ನಿಜನೇ ಹೇಳ್ತಿದ್ದೀನಿ. ಹಾಗಾದ್ರೆ ನೀವ್ ಇಲ್ಲಿಗೆ ಬರೋಕ್ ಮುಂಚೆನೆ ನಾನ್ ಸುಂದರವಾಗಿದ್ದೀನಿ ಅಂತ ನಿಮ್ಗೆ ಗೊತ್ತಿತ್ತಾ? ಹ್ಞೂ, ಮನೋಜ್ ಹೇಳಿದ್ದ. ಏನು? ಏನಿಲ್ಲ, ನೀವ್ ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಆರ್ಡಿನರಿ ಪ್ರಾಡಕ್ಟ್ಸ್ ತೋರಿಸ್ತಿದೆ ಅಂದೆ. ಆಯ್ತು, ಒಂದ್ ಸೋಪ್ ಕೊಡಿ, ಯೂಸ್ ಮಾಡಿ ನೋಡ್ತೀನಿ, ಚೆನ್ನಾಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮೇಡಮ್, ಎಷ್ಟಿದ್ರ ಬೆಲೆ? ಮೇಡಮ್, ಮಾರ್ಕೆಟ್ ಅಲ್ಲಿ 75 ರೂಪೀಸ್. ಇಂಟ್ರಡಕ್ಟರಿ ಆಫರ್ ಅಂತ 50 ರೂಪೀಸ್ಗೆ ಕೊಡ್ತಾ ಇದ್ದೀನಿ. ಸರಿ, ದುಡ್ಡು ತಗೊಂಡ್ ಬರ್ತೀನಿ. ಓಕೆ ಮೇಡಮ್. ತಪ್ಪ, ನನ್ನ ಮಗನೇ 420, ನನ್ನ ಮಗನೇ ಚೀಟ್, ನನ್ನ ಮಗನೇ ಲೇ ಮೊಸರನ್ನ, ನನ್ನ ಮಗನೇ ಲೋಫರ್, ನನ್ನ ಮಗನೇ ಕಟ್ಟಡ, ನನ್ನ ಮಗನೇ ನಿನ್ನ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಗೆ ಸೂಟ್ ಆಗೋಂತ ಹೊಸ ಹೊಸ ಪ್ರಾಡಕ್ಟ್ಸ್ ತಗೊಂಡು ಅವಾಗ ಅವಾಗ ಬರ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಈಗ ನಡೀರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರು ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ? ಚಿತ್ರ. ನೈಸ್ ನೇಮ್. ಹ್ಯಾವ್ ಎ ಗುಡ್ ಡೇ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಸ್ಮಾರ್ಟ್, ಆಕ್ಟಿವ್ ಸೇಲ್ಸ್ ಪರ್ಸನ್. ಮಾಡುತ್ತಿರುವೆ ನಾನು ಈಗ ನಿನ್ನ. ಅಲ್ಲ ಕಣ, ಅಪಾರ್ಟ್ಮೆಂಟ್ ಒಳಗಡೆ ಸೇಲ್ಸ್ ಮನ್ ಎಂಟ್ರಿ ಇಲ್ಲ, ನೀನ್ ನೋಡೋದು ಆಗಲೇ ಸೇಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ಲಂಚ್ ಹಾಕೊಟ್ರೆ ಎಲ್ಗ್ ಬೇಕಾದ್ರೆ ಎಂಟ್ರಿ ಸಿಗುತ್ತೆ. ಜನಿ, ನಾನು ಅನ್ಕೊಂಡಾಗೆ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟೆ ಮಗ. ಅಚ್ಚರಿ ಹೇಗಿದ್ದಾರೆ ಮಿಸಸ್ ಪ್ರಸಾದ್? ಮಿಸ್ಸಸ್ ಚಿತ್ರಾ ಅಂತ ಹೇಳೋ. ಆ ಡಬ್ಬ ನನ್ನ ಮಗನ ಹೆಸರು ಹೇಳ್ಬೇಡ. ಓಕೆ ಓಕೆ ಬಿಟ್ಟಾಕು. ಅವಳು ಹೇಗಿದ್ದಾಳೆ ಹೇಳೋ. ಮಾಮ ಅದು ಹೇಳಿದ್ರೆ ಗೊತ್ತಾಗಲ್ಲ, ಹೋಗಿ ನೋಡು. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಬೈ ಚಾನ್ಸ್ ಮನೆಗೆ ಏನಾದ್ರೂ ಹೋಗಿದ್ರಾ? ಹಾಲ್ನಲ್ಲಿ ಮದುವೆ ಫೋಟೋ ಇದೆ, ಏನಾದ್ರೂ ನೋಡಿದ್ರೆ? ಏ ಅಲ್ಲಿ ನೋಡು ಪ್ರಸಾದ. ಹೇಗ್ ಬರ್ತಿದ್ದಾನೆ ನೋಡೋ ನೋಡೋ ಪ್ರಸಾದ. ಪ್ರಸಾದ ಎಕ್ಸ್ಕ್ಯೂಸ್ ಮೀ. ಎಸ್ ನಡ್ಕೊಂಡು ಹೋಗೋಗ್ಲು ಯಾಕೆ ಹೆಲ್ಮೆಟ್ ಹಾಕೊಂಡಿದ್ದೀರಾ? ಅದು ಎಕ್ಸ್ಟ್ರಾ ಸೇಫ್ಟಿಗೆ. ಮೈಂಡ್ ಯೋರ್ ಬಿಸ್ನೆಸ್. ಎಕ್ಸ್ಟ್ರಾ ಸೇಫ್ಟಿಗೆ ಅಂತ ಇನ್ನ ನೋಡ್ದೆ ಮಾಮ, ನಮ್ಮ ಹತ್ರನೇ ಹೆಲ್ಮೆಟ್ ಹಾಕೊಂಡು ಡ್ರಾಮಾ ಮಾಡ್ತಾನೆ. ಮಾಡ್ತೀನಿ. ನೀನ್ ಅವ್ನು ಇಲ್ದೇ ಇರೋವಾಗ ಮನೆಗೆ ಹೋಗಿದ್ದೆ ಅಲ್ಲ, ನಾನು ಅವ್ನು ಇರುವಾಗ್ಲೇ ಹೋಗ್ತೀನಿ. ಅವನ್ ಪಡೋ ಅವಸ್ಥೆ ನೋಡಿ ಎಂಜಾಯ್ ಮಾಡ್ತೀನಿ. ಹೇಗೋ ಅದನ್ನ ರಾತ್ರಿ ಮನೆಗೆ ಬಂದು ಹೇಳ್ತೀನಿ. ಚಿತ್ರ ಚಿತ್ರ ಬಾಗಿಲು ತೆಗೆಯೋದೊಳಗೆ ಅದೇನು ಅವಸರ? ಕಾಲಿಂಗ್ ಬೆಲ್ಲು ಮಾಡ್ತೀರಾ, ಬಾಗಿಲು ಬಡಿತೀರಾ, ಅಬ್ಬಬ್ಬಬ್ಬಾ ಅರ್ಜೆಂಟ್ ಆಗ್ಬಿಟ್ಟಿದೆ. ಮತ್ತೆ ಇಲ್ಲೇ ನಿಂತಿದ್ದೀರಾ? ಹೋಗಿ ಬೇಗ. ಒಳ್ಳೆ ಎಳೆ ಮಗು ಅರ್ಧಾಗ ಆಡ್ತಾರೆ. ಯೂರಿನ್ ಪಾಸ್ ಮಾಡ್ತಾ ಇದ್ದೀನಿ, ಕೇಳಿಸ್ತಿದ್ಯಾ? ಆಹಾ ತುಂಬಾ ಇಂಪಾರ್ಟೆಂಟ್ ವಿಷಯ. ಚಿತ್ರ, ಆಮೇಲೆ ಮನೆಗೆ ಯಾರಾದ್ರೂ ಬಂದಿದ್ರಾ? ಹೌದು, ಒಬ್ರು ಸೇಲ್ಸ್ ಮ್ಯಾನ್ ಬಂದಿದ್ರು, ಸೋಪ್ ಹಾಕ್ಬಿಟ್ಟು ಹೋದ್ರು, ಸೋಪ್ ಕೊಟ್ಬಿಟ್ಟು ಹೋದ್ರು. ಕಂಪನಿ ಅವ್ರ ಹೆಸರೇನಾದ್ರೂ ಹೇಳಿದ್ರಾ? ಹೌದು, ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್ ಅಂತ ಹೇಳಿದ್ರು. ನಮ್ ಫೋಟೋ ನೋಡ್ಬಿಟ್ಟು ಏನಾದ್ರು ಹೇಳಿದ್ನಾ? ಹೇಳಿದ್ನಾ? ಅಲ್ಲ ಹೇಳಿದ್ರಾ ಅಂದೆ. ನಿಮ್ ಫೋಟೋ ನೋಡಿ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಏನಿಲ್ಲ, ಅದೇ ಕಂಪ್ನಿನಲ್ಲಿ ಅದೇ ಕೆಲಸ ಮಾಡೋ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರೇನಾದ್ರೂ ಬಂದಿದ್ರೇನೋ ಅಂತ ಕೇಳಿದೆ. ನಿಮ್ ಫೋಟೋನ ಅವ್ರು ನೋಡೇ ಇಲ್ಲ ಅನ್ಸುತ್ತೆ, ನೋಡಿದ್ರೆ ಕೇಳಿರ್ತಾ ಇದ್ರು. ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ ಫೋಟೋನ ನಾನೇ ತೋರಿಸ್ತೀನಿ. ಅಯ್ಯೋ ಬೇಡ ಬೇಡ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ತಲೆ ತಿಂತಾನೆ ನನ್ ಮಗ, ಆಮೇಲೆ ಅವಾಗ ಬರಕ್ ಶುರು ಮಾಡ್ಬಿಡ್ತಾನೆ. ಹೌದು, ಅವನು ನೋಡಕ್ ಹೇಗಿದ್ದ? ಅಯ್ಯೋ ಮೊದ್ಲು ಮಾಡ್ತಿರೋ ಕೆಲಸ ಮುಗಿಸಿ ಆಮೇಲೆ ಹೇಳ್ತೀನಿ. ಇವಾಗ ಹೇಳು, ಹೇಗಿದ್ದಾನೆ? ಕಪ್ಪಗಿದ್ದ, ಹಲ್ಲುಬ್ಬಕ್ಕಿತ್ತು. ಅಪ್ಪ, ಹಾಗಾದ್ರೆ ಇಲ್ಲಿಗೆ ಬಂದಿರೋ ಜನಾರ್ದನ್ ಬೇರೆ. ಇನ್ ಹೆಚ್ಚು ಇವಳನ್ನ ಕ್ವೆಶನ್ ಕೇಳಬಾರ್ದು. ಜನಾರ್ದನ ಓಕೆ, ಆದ್ರೆ ಸುಂದರ ಯಾಕೆ ಇಲ್ಲಿಗೆ ಬಂದಿತ್ತು? ಆದಷ್ಟು ಬೇಗ ಇದನ್ನ ಕಂಡು ಹಿಡಿದು ತಲೆನೋವು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಜಾಲಿ ಜಾಲಿ ಚಿತ್ರ, ನೀರ್ ಬರ್ತಾ ಇಲ್ಲ ನೋಡು. ಇಲ್ಲೂ ಬರ್ತಾ ಇಲ್ಲ, ನೋಡ್ತೀನಿ ರೀ. ಅಯ್ಯೋ ಕಣ್ಣು ಉರಿತಾ ಇದೆ. ಒಂದ್ ನಿಮಿಷ ಇರಿ, ಮೇಂಟೆನೆನ್ಸ್ ಫೋನ್ ಮಾಡ್ತೀನಿ. ಹಲೋ, ನಾನು B12 ಇಂದ ಮಾತಾಡ್ತಿದ್ದೀನಿ. ಏನ್ ನೀರ್ ಬರ್ತಾ ಇಲ್ವಾ? ಅದ್ ಹೇಗಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ? ತುಂಬಾ ಫ್ಲಾಟ್ಸ್ ನಲ್ಲಿ ಕಂಪ್ಲೇಂಟ್ ಬಂತು, ಅದಕ್ಕೆ ಕೇಳಿದೆ. ಹೌದಾ, ಸ್ವಲ್ಪ ನೋಡ್ತೀರಾ? ನಮ್ಮ ಯಜಮಾನ್ರು ಸ್ನಾನ ಮಾಡ್ತಿದ್ದಾರೆ. ನಿಮ್ ಯಜಮಾನ್ರು ಸ್ನಾನ ಮಾಡೋದು ನಾನು ಹೇಗ್ ಬಿಡ್ಬೇಕು? ಹಾಗಲ್ಲ, ಏನ್ ಫಾಲ್ಟ್ ಇದೆ ನೋಡ್ತೀರಾ ಅಂತ ನಾನು ಹೇಳಿದ್ದು. ಓಕೆ ಓಕೆ, ಬರ್ತೀನಿ, ನಿಮ್ಮನ್ನು ನೋಡ್ತೀನಿ. ಆ ಪ್ರಸಾದ್ ಅವಸ್ಥೆ ಪಡೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಆಮೇಲೆ ಕ್ಲೋಸ್ ಮಾಡಿರೋ ಮೇನ್ ವ್ಯಾಲ್ಯೂನ ಓಪನ್ ಮಾಡ್ತೀನಿ. ಯಾರು? ನಾನು ಮೇಂಟೆನೆನ್ಸ್ ಇಂಜಿನಿಯರ್. ಒಳಗ್ ಬನ್ನಿ. ಹಾ ಮೇಡಮ್, ಎಷ್ಟು ದಿನ ನೀರು ಬರ್ತಾ ಇಲ್ಲ? ಒಂದ್ 5 ನಿಮಿಷ ಆಯ್ತು. ಕರೆಕ್ಟ್, ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಬರ್ತಿಲ್ಲ. ಇದರಲ್ಲೂ ಬರ್ತಿಲ್ಲ. ಇವನೇ ಕೆಳಗೆ ಬಂದಿದ್ದಾನೆ. ಇವನು ಮೇಂಟೆನೆನ್ಸ್ ಇಂಜಿನಿಯರಾ? ಹಾ ಮೇಡಮ್, ಬಾತ್ರೂಮ್ ಕೊಳೆ ಚೆಕ್ ಮಾಡ್ಬೇಕು. ನಿಮ್ ಹಸ್ಬೆಂಡ್ ಇನ್ನು ಒಳಗಡೆ ಇದ್ದಾರಾ? ಹೌದು. ಸ್ವಲ್ಪ ಡೋರ್ ಓಪನ್ ಮಾಡಕ್ ಹೇಳ್ತೀರಾ? ಏನ್ರಿ, ಮೇಂಟೆನೆನ್ಸ್ ಇಂಜಿನಿಯರ್ ಬಂದಿದ್ದಾರೆ, ಟವಲ್ ಸುತ್ಕೊಂಡು ಬಾಗಿಲು ತೆಗಿರಿ. ಬಂದೆ, ತೆಗಿತೀನಿ. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಓವರ್ ಟ್ಯಾಂಕ್ ಅಲ್ಲಿ ಏರ್ ಬ್ಲಾಕ್ ಆಗಿರ್ಬೋದು, ಚೆಕ್ ಮಾಡ್ತೀನಿ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಸರ್. ಓಕೆ ಓಕೆ ಸರ್, ನಿಮ್ಮ ವಾಯ್ಸು ನನ್ನ ಫ್ರೆಂಡ್ ಪ್ರಸಾದ್ ತರನೇ ಇದೆ ಸರ್. ಹೌದಾ? ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ, ಅಂಥದ್ರಲ್ಲಿ 2 ವಾಯ್ಸ್ ಒಂದೇ ತರ ಇರಬಾರ್ದಾ? ಹೋಗಿ ಹೋಗಿ ಕೆಲಸ ನೋಡಿ. ಸರ್, ನಿಮ್ಮ ವಾಯ್ಸ್ ಚೇಂಜ್ ಆಯ್ತು. ಇದೇ ನನ್ನ ಒರಿಜಿನಲ್ ವಾಯ್ಸ್, ಹೋಗ್ರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಹಾ ಮೇಡಮ್, ನಾನು 5 ಮಿನಿಟ್ಸ್ ರೆಡಿ ಮಾಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ಇವನು ಇಲ್ಲಿ ಮೇಂಟೆನೆನ್ಸ್ ಇಂಜಿನಿಯರಾ? ಹಾಲ್ನಲ್ಲಿದ್ದ ಫೋಟೋನ ಒಳಗಡೆ ಇಟ್ಟು ಒಳ್ಳೆ ಕೆಲಸ ಮಾಡ್ತೆ. ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಯಾರು? ನಾನು ಜನಾರ್ದನ್, ಸೇಲ್ಸ್ ಮ್ಯಾನ್. ನಾನು ಸುಂದರ್, ಮೇಂಟೆನೆನ್ಸ್ ಇಂಜಿನಿಯರ್. ಹಲೋ. ಹಾಯ್, ವಾಟ್ ಅ ಸರ್ಪ್ರೈಸ್. ಏನ್ ಹಿಡೀರಂತ? ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಬಂದ್ಬಿಟ್ವಿ. ಸರಿ ಬನ್ನಿ, ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು. ಏನು ಅಂದ್ರೆ ಯಾರು ಬಂದಿದ್ದಾರೆ ನೋಡಿ? ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ನಂಗೂ ಬೇಕು. ತರ್ತೀನಿ. ಹಾ, ಏನ್ ಮಾಡೋದು? ಮುಖ ತೋರ್ಸೋ ಹಾಗೂ ಇಲ್ಲ, ಕೂಕೊಳ್ಳೋ ಹಾಗೂ ಇಲ್ಲ. ಅಯ್ಯೋ ಅಯ್ಯೋ, ಏನಾಯ್ತು? ತಪ್ಪಿತಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅವ್ರು ಯಾರು ಈ ಅಪಾರ್ಟ್ಮೆಂಟ್ ಒಳಗಡೆ ಕಾಲಿಡ್ತಾಗ ಮಾಡಬೇಕು. ಯು ಆರ್ ಡಿಸ್ಮಿಸ್ಡ್ ಸರ್. ಗೆಟ್ ಲಾಸ್ಟ್. ಕರುಣೆಯಿಂದ ಚೂಬಿಟ್ಟ ಆಸೆಯಿಂದ ಬಾಯ್ಬಿಟ್ಟ ನೋಟದಿಂದ ನಿನಗಾಗಿ ಕಾದಿರೋ ನೂರಾರು ಕಣ್ಣಿಂದ ಬಾರೆ ಪಚ್ಚಿ ಇಡುವೆ ನಿನ್ನ ಬೊಚ್ಚಿ ಇಡುವೆ ನನ್ನ ಎದೆಯ ಕೂಡಲೇ ನಿನ್ನ ಬೆಚ್ಚಗಿಡುವೆ ಜಾಣಾತಿ ಜಾಣರಿಂದ ನೂರಾರು ತಂತ್ರದಿಂದ ನಿನಗಾಗಿ ಹೇಳಿದ ನಯವಾದ ಪಡೆಯಿಂದ ಚೂಬಿಟ್ಟ ಆಸೆಯಿಂದ ಬಾಯ್ಬಿಟ್ಟ ನೋಟದಿಂದ ನಿನಗಾಗಿ ಕಾದಿರೋ ನೂರಾರು ಕಣ್ಣಿಂದ ವಾಟರ್ ಟುಡೇ ಓನ್ಲಿ ರಾ. ಹಾ, ನೀನು ಹೇಳೋದು ಕರೆಕ್ಟ್. ದುಃಖ ಜಾಸ್ತಿ ಆದಾಗ ಬರೀ ರಾ ಕುಡಿಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ಚಿಯರ್ಸ್. ಏನ್ರಾ ಇದು, ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿರೋರ್ ತರ ರಾ ಹೊಡಿತಾ ಇದ್ದೀರಾ? ನೀನು ನಮ್ಮ ಪೊಸಿಷನ್ ಇದ್ರೆ ಗೊತ್ತಾಗಿರೋದು. ನಿಂದು ಪರವಾಗಿಲ್ಲ ಕಣ, ಆ ನನ್ನ ಮಗ ಇಲ್ಲಿಗೆ ಬಂದ್ಮೇಲೆ ನಿನಗೆ ಪರಿಚಯ. ಆದ್ರೆ ನನಗೆ 3ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಫ್ರೆಂಡ್ ಆಗಿದ್ದವನು. ನನಗೆ ಸ್ಕೆಚ್ ಹಾಕಿ ಅಪಾರ್ಟ್ಮೆಂಟ್ ಒಳಗೆ ಅಲೋ ಮಾಡ್ದಿರೋ ಹಾಗೆ ಮಾಡ್ಬಿಟ್ನಲ್ಲ. ಅಲೋ ಮಾಡ್ದಿರೋ ಹಾಗೆ ಮಾಡ್ದ ಅಂತ ಡೀಸೆಂಟ್ ಆಗಿ ಹೇಳ್ತಾ ಇದ್ಯಾ? ಕುತ್ತಿಗೆ ಹಿಡಿದು ಆಚೆ ದಪ್ಸಿ ಗೇಟ್ ಹಾಕ್ಸ್ದ ಅಂತ ಹೇಳ. ಅವನೇನೇ ಮಾಡಿದ್ರು ಓಕೆ ಕಣ, ಆದ್ರೆ ಅವಳು ಒಂದು ನಗು, ಅವನಿಗೆ ನಾವೇನು ಮಾಡ್ದಿರೋ ಹಾಗೆ ಮಾಡ್ಬಿಟ್ಟಿದೆ. ಏನಮ್ಮ, ಏನೋ ಯೋಚನೆ ಮಾಡ್ತಾರ ಆಗಿದೆ? ಏನಿಲ್ಲ, ನಮ್ಮ ಹತ್ರನೇ ಓವರ್ ಆಕ್ಟಿಂಗ್ ಬೇಡ. ನಿನ್ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್ ಇಟ್ಕೊಂಡೆ ಕಣ್ಣಿಡ್ಬಿಡ್ತೀವಿ. ಅಪಾರ್ಟ್ಮೆಂಟ್ ಒಳಗೆ ಯಾಕೆ ಎಂಟ್ರಿ ಕೊಡಬೇಕು ಅಂತ ತಾನು ಯೋಚನೆ ಮಾಡ್ತಾ ಇರೋದು. ಹೂನಮ್ಮ ಹೌದು, ಚಿತ್ರಾನ ಹೆಂಗ್ ಇಂಪ್ರೆಸ್ ಮಾಡೋದು? ಫ್ಯೂಚರ್ನಲ್ಲಿ ನಾನೆಷ್ಟು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ನಾಳೆ ನಡೆಯೋ ಒಂದು ಸಣ್ಣ ಸೀನಿಂದ ಗೊತ್ತಾಗುತ್ತೆ. ನನ್ನ ಮಗ ನನಗಿಂತ ಪಾರ ಇದ್ದಾನೆ. ಮೈ ತುಂಬಾ ಸುಳ್ಳು ತುಂಬಿಕೊಂಡಿದ್ದಾನೆ, ಪಾರ ಇಲ್ಲೇನೆ. ಕೂಲಿಂಗ್ಲೆಸ್ ಹಾಕ್ಬಿಟ್ರೆ ತೇಟ್ ಕಳ್ಳಾನೆ. ಇಟ್ಕೊಂಚ ಕರ್ಕೊಂಬನ್ನಿ. ಅವ್ರೀಗ ನಮ್ಮನ್ನ ಒಳಗೆ ಕರ್ಕೊಂಬರೋ ಪರಿಸ್ಥಿತಿ ಇಲ್ಲ, ನಾವೇ ಅವ್ರನ್ನ ಕರ್ಕೊಂಬರ್ಬೇಕು. ಬಿಕಾಸ್ ಹಿ ಇಸ್ ಅನ್ಕಾನ್ಶಿಯಸ್. ಅಯ್ಯೋ ಏನಾಯ್ತು? ಏನಿಲ್ಲ, ಮೊದಲು ಒಳಗೆ ಹೋಗೋಣ ಬನ್ನಿ. ಎದುರುಕೊಳ್ಳಷ್ಟು ಏನೂ ಆಗಿಲ್ಲ, ಬಿಸಿಲಿಗೆ ತಲೆ ಸುತ್ತಿ ರೋಡಲ್ಲಿ ಬಿದ್ದಿದ್ರು. ಪರ್ಸ್ನಲ್ಲಿ ಮನೆ ಅಡ್ರೆಸ್ ಇತ್ತು, ನೋಡಿ ಕರ್ಕೊಂಡ್ ಬಂದ್ವಿ. ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿದ್ರಾ? ಇಲ್ಲ ನೋಡಿ, ನೀವು ಟೆನ್ಷನ್ ತಗೋಬಾರ್ದು ಅಂತ ಹಾಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ. ಆಕ್ಚುಲಿ ನಾವಿಬ್ರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಓದ್ತಾ ಇದೀವಿ. ನಾನು ಹಾಫ್ ಡಾಕ್ಟರ್, ಅವ್ನು ಹಾಫ್ ಡಾಕ್ಟರ್, ಟೋಟಲಿ ನಾವು ಒನ್ ಡಾಕ್ಟರ್. ನನ್ನ ಪ್ರಕಾರ ನಿಮ್ ಹಸ್ಬೆಂಡ್ ಆಗಿರೋದು ಸಿಂಪಲ್ ಸನ್ ಸ್ಟ್ರೋಕ್. ಏನು ವರಿ ಮಾಡ್ಕೋಬೇಡಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ಬೇಡ. ನೀವು ಕಾಫಿ ಮಾಡಿ ತರೋಷ್ಟಲ್ಲಿ ಇವ್ರು ಎದ್ ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಏನು ನಿಮ್ ಯಜಮಾನ್ರಿಗೆ ಎಚ್ಚರಾಗಿ ಊಟ ಮಾಡ್ಕೊಂಡು ಹೋಗು ಅಂದ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಬೇಕಾದ್ರೆ ಒಂದ್ ಲೋಟ ನೀರ್ ಕೊಡಿ, ಕುಡಿತೀವಿ. ಸರಿ ತರ್ತೀನಿ. ಏನು ಸಿಕ್ಕಾಕ್ಸ್ಬಿಡ್ತಾ ಇದ್ದಲ್ಲ ಇವನಿಂದಾನೆ. ಓದಿನ ಮಗನೇ, ಓದಿನ ಓದಿ. ನಾವಿನ್ ಬರ್ತೀವಿ. ಬೈದವೆ, ನನ್ನ ಹೆಸರು ಗಣಪತಿ, ಇವನ ಹೆಸರು ಸುಬ್ರಹ್ಮಣ್ಯ. ನೀವು ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನೀವು ಟೂ ವೀಲರ್ ಎಲ್ಲಿ ಬಿಟ್ಟಿದ್ದಾರೆ ನಿಮಗೆ ಗೊತ್ತಾ? ನಾವು ನೋಡಿದಾಗ ಫೋರ್ ವೀಲರ್ ಪಕ್ಕನೆ ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಾದ್ರೂ ಸೇಫ್ ಆಗಿ ಪಾರ್ಕಿಂಗ್ ಮಾಡಿರ್ಬೋದು. ನೋಡಿ ಏನು ತಲೆ ಕೆಡ್ಸ್ಕೋಬೇಡಿ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಎಲ್ಲಾ ಪಿಕ್ಚರ್ ನಲ್ಲೂ ಪ್ರಜ್ಞೆ ಬಂದ ತಕ್ಷಣ ಕೇಳೋ ಹಾಗೆ ನಾನು ಎಲ್ಲಿದ್ದೀನಿ ಅಂತ ಅವರು ಕೇಳ್ತಾರೆ. ಆಮೇಲೆ ಎಲ್ಲ ಡೀಟೇಲ್ಸ್ ನೀವು ಅವರಿಂದಾನೇ ತಿಳ್ಕೋಬಹುದು. ಎನಿವೆ ನಾವು ಬರ್ತೀವಿ, ಟೇಕ್ ಕೇರ್. ಓಕೆ ಬರ್ತೀವಿ. ನಾನು ಎಲ್ಲಿದ್ದೀನಿ? ಏನ್ ತಿಂತೀಯಾ, ಏನ್ ತಗೋತೀಯಾ, ಯಾವ್ಯಾವ ಆಟ ಆಡ್ತೀಯಾ, ಎಲ್ಲ ನಿಂಟು. ಈ ದಿನ ನಾನು ನಿನ್ನ ಪ್ರೀತಿಯ ಗುಲಾಮ. ಓಹೋ ಎಲೆ ಗುಲಾಮನೆ, ನನಗೆ ಹಸಿವಾಗಿದೆ, ಬೇಗ ಒಂದು ಐಸ್ ಕ್ರೀಮ್ ತರುವಂತವನಾಗು. ಅಪ್ಪಣೆ ಮಹಾರಾಣಿ. ರಾಣಿನ್ ಕಾಯ್ತಾ ಇದ್ ಗುಲಾಮ ಹೋದ, ಈಗ ನಾವು ದಾಳಿ ಮಾಡೋಣ ನಡೀರಾ? ಹಾಯ್ ಹಾಯ್, ವಾಟ್ ಅ ಸರ್ಪ್ರೈಸ್. ನೀವು ನಾಲ್ಕು ಜನನು ಒಟ್ಟಿಗೆ? ಎಲ್ಲ ಫ್ರೆಂಡ್ಸಾ? ಇಲ್ಲ, ದೇವರು ವರವನ್ನು ಕೊಟ್ರೆ. ಅಯ್ಯೋ ಆ ಮಗ ಬಂದಲ್ಲ. ಹೇಳ್ತೀನಿ ಹೇಳ್ತಿದ್ದ ಎಲ್ಲ ಈ ತರ ನಗ್ತಿರೋದು ನೋಡಿದ್ರೆ ಒಬ್ರಿಗೊಬ್ರು ಮೊದಲೇ ಪರಿಚಯ ಆಗಿದಾರಾ ಅಥವಾ ಸುಂದ್ರ ಎಲ್ರನ್ನೂ ಪರಿಚಯ ಮಾಡಿಸಿದ್ನ? ನಮ್ಮ ಮನೆಗೆ ಬಂದು ಸೇಲ್ಸ್ ಮ್ಯಾನ್ ಜನಾರ್ದನ ಇರಬಹುದಾ? ಓ, ಟೋಟಲ್ ಕನ್ಫ್ಯೂಸ್ ಆಗ್ತಿದ್ಯಲ್ಲ. ಮೊದಲು ನನ್ನ ಮಕ್ಕಳನ್ನ ಅವಳಿಂದ ದೂರ ಮಾಡಬೇಕು. ಏನ್ ಮಾಡೋದು? ಐಡಿಯಾ. ಎಲ್ಲಿ ಮೇಡಮ್ ನಿಮ್ ಹಸ್ಬೆಂಡ್ ಬರ್ಲೇ ಇಲ್ಲ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನೋಡಕ್ ತುಂಬಾ ಸ್ಮಾರ್ಟ್ ಆಗಿದಾರಲ್ಲ, ಯಾರಾದ್ರೂ ಹುಡುಗಿರ್ ಕಿಡ್ನಾಪ್ ಮಾಡ್ಬಿಟ್ರ ಅಂತ ಮಾಡಿದ್ರು. ಐ ಡೋಂಟ್ ಮೈಂಡ್. ಮೊದಲು ಅವ್ರಿಗೆಲ್ಲ ಅರ್ಜೆಂಟ್ ಆಗ್ಬಿಟ್ಟಿರ್ಬೇಕು. ಇಫ್ ಯು ಡೋಂಟ್ ಮೈಂಡ್ ಅವ್ರು ಬರೋದು ನಾವಾದ್ರೂ ಆಟ ಬನ್ನಿ. ಓಕೆ, ನಾನು ಅವ್ರಿಗೆ ವೇಟ್ ಮಾಡ್ದ ಹಾಗೆ ಅವರು ನನಗೆ ವೇಟ್ ಮಾಡ್ಲಿ. ಬನ್ನಿ. ಎಸ್ ಎಸ್. ಹುಡುಗಿಗಾಗಿ 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 ಮೋಸ ಮಾಡಿ ವೇಷ ಹಾಕಿ ಮುಚ್ಚಿಕೊಡುವುದು, ಹುಡುಗಿಗಾಗಿ ಹಗ್ಗ ಕೊಟ್ಟು ಕೈಯ ಕೊಟ್ಟು ಸಿಕ್ಕಿಕೊಳ್ಳುವುದು, ಹುಡುಗಿಗಾಗಿ ಗೋಲು ಮಾಲು ಹುಡುಗಿಗಾಗಿ ಪಟ್ಟಿ ಪೋಲು ಹುಡುಗಿಗಾಗಿ, ಹುಡುಗಿಯೇ ಹೋರಾಟವು ಹುಡುಗಿಯೇ ಜೂಜಾಟವು, ಹುಡುಗಿಗಾಗಿ 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 ಹುಡುಗಿಗಾಗಿ. ಸಖತ್ ಮಜಾ ಇತ್ತಲ್ವಾ? ಐ ರಿಯಲಿ ಎಂಜಾಯ್ಡ್ ಯುವರ್ ಕಂಪನಿ. ನೀವೆಲ್ಲ ನನಗೆ ತುಂಬಾ ಇಷ್ಟ ಆದ್ರಿ. ಹಾಗಾದ್ರೆ ಇನ್ನೊಂದ್ಸರಿ ಹೋಗೋಣವಾ? ಬೇಡ, ನನ್ನ ಹಸ್ಬೆಂಡ್ ಬರ್ಲಿ ಆಮೇಲೆ ಹೋಗೋಣ. ನಾವು ಹೋಗೋವರೆಗೂ ಅವರಲ್ಲಿ ಬರ್ತಾರೆ ಏನು? ಮೋಸ್ಟ್ಲಿ ನಾವು ಹೋದ್ಮೇಲೆ ಬರ್ಬೋದು ಅಂತ. ಯಾಕೆ? ಅದೇನಿಲ್ಲ, ನಮ್ಗೆ ಅರ್ಜೆಂಟ್ ಆಗಿ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ ಅಲ್ವೇನಾ? ನಿಮ್ಗೆ ಅರ್ಜೆಂಟ್ ಆಗಿದ್ರೆ ನೀವು ಹೋಗಿ, ನಿಮ್ ಒಬ್ರನ್ನೇ ಬಿಟ್ಟು. ನೋ ಪ್ರಾಬ್ಲಮ್. ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಹೌದು, ಇಲ್ಲೇ ಎಲ್ಲ ಇರ್ಲೇಬೇಕು. ನಾವೇ ನೋಡೋಣ. ಓಕೆ ಬಾಯ್. ಹಾ, ಆಮೇಲೆ ನೀವು ಫ್ರೀ ಆಗಿದ್ದಾಗ ಮನೆಗೆ ಲಂಚಿಗೆ ಬನ್ನಿ. ಓಕೆ darling. ಅಯ್ಯೋ ನೀವಾ? ನಾನೇ. ಏನ್ರಿ ಇದು ನಿಮ್ ವೇಷ? ಜೋಕ್ ಮಾಡೋಣ ಅಂತ ಬಂದೆ. ಇದು ಜೋಕ್ ಮಾಡೋ ರೀತಿನ? ತೆಗಿರಿ ಅಡ್ರೆಸ್ನ. ಹೌದು, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಆ ಸೇಲ್ಸ್ ಮನ್ನು, ಓಲ್ಡ್ ಮೇಂಟೆನೆನ್ಸ್ ಇಂಜಿನಿಯರು, ನಿಮ್ಮನ್ ಮನೆ ಕರ್ಕೊಂಬಂದ್ ಸುಬ್ರಹ್ಮಣ್ಯ, ಗಣಪತಿ ಅವರೆಲ್ಲ ಸಿಕ್ಕಿದ್ರು. ಹಾ, ನಿಮ್ಗೊಂದ್ ವಿಷಯ ಗೊತ್ತಾ? ಅವರೆಲ್ಲ ಫ್ರೆಂಡ್ಸ್ ಅಂತೆ, ಒಂದೇ ಮನೇಲಿರೋರಂತೆ. ನಿಮ್ಮನ್ ಮೀಟ್ ಮಾಡ್ಬೇಕು ಅಂತ ಇಷ್ಟೊತ್ತು ಕಾದು ಕಾದು ಈಗ ತಾನೇ ಹೋದ್ರು. ಸೇಲ್ಸ್ಮನ್, ಇಂಜಿನಿಯರ್, ಸುಬ್ರಹ್ಮಣ್ಯ, ಗಣಪತಿ. ಗರ್ಭಿಣಿ ಹೆಂಗಸ್ತರ ಅವನ್ ಪಟ್ಟ ಅವಸ್ಥೆ ನೋಡಕ್ ಆಗ್ಲಿಲ್ಲಮ್ಮ. ನನ್ ಕೈಯಲ್ಲಿ 4-5 ಸಲ ಓದೆ ತಿಂದ. ಜಾಲೆ ಹೆಂಡತಿ ಜೊತೆ ಎಂಜಾಯ್ ಮಾಡಂತ ಬಂದ ಹಿಂದಿನ ಮಗನ್ ತರ ಆಗ್ಬಿಟ್ಟ. ಮಿಕ್ಕಿ ಮೋಟ್ರಸ್ ಅಲ್ಲಿ ಅವನ ಅವಸ್ಥೆ ಪಟ್ಟಿದ್ ಏನೇನು ಅಲ್ಲ ಕಂಡ್ರು. ಈಗ ಮನೇಲಿ ಮಂಚದ ಮೇಲೆ ಮಲಗಿ ಪಡ್ತಾನಲ್ಲ ಅವಸ್ಥೆ, ಅದು ಒರಿಜಿನಲ್ ISI ಮಾರ್ಕ್ ಹಸ್ಬೆಂಡ್ ಅವಸ್ಥೆ. ಡೌಟೇ ಇಲ್ಲ, ಸೇಲ್ಸ್ ಮ್ಯಾನ್, ಗಣಪತಿ, ಸುಬ್ರಹ್ಮಣ್ಯ ಎಲ್ಲ ಅವರೇ. ನನಗೆ ಮದುವೆ ಆಗಿದೆ, ಚಿತ್ರ ನನ್ನ ಹೆಂಡತಿ ಅಂತ ತಿಳ್ಕೊಂಡೆ ಅವಳನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ನಾನು ಅವಾಯ್ಡ್ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು, ಬೆನ್ ಹಿಂದೆನೆ ಬಿದ್ದಿದ್ದಾರೆ ಅಂದರೆ ಯಾಕಿರಬಹುದು? ನಾನು ಹೊಟ್ಟೆ ಉರ್ಸೋಕ? ಹೋಗಿ ನಿಜ ಹೇಳ್ಬಿಡ್ಲ? ಆಮೇಲೆ ಫ್ರೆಂಡ್ಶಿಪ್ ಹೆಸರಲ್ಲಿ ಮನೆಗೆ ಬರೋಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ಈ ದೇಶಕ್ಕೆ PM ಆದ್ರೆ ಒಂದು ಸ್ಟೇಟ್ ಬರ್ಕೊಡ್ತೀನಿ, ಬಿನ್ ಲ್ಯಾಡನ್ನು ನಾನಾದ್ರೆ ಬಾಂಬ್ ಹಾಕುತ್ತಿಟ್ಟಾಗ್ತೀನಿ, ಸೃಷ್ಟಿಸುವ ಬ್ರಹ್ಮಾಂಡವಾದ್ರೆ ಪ್ರಪಂಚವೆಲ್ಲ ನಿನ್ನೆ ಸೃಷ್ಟಿಸ್ತೀನಿ, ಶಾಜಹಾನು ನಾನೇ ಆದ್ರೆ ತಾಜ್ ಮಹಲನ್ನೇ ಕಟ್ಕೊಡ್ತೀನಿ, ನಿನಗಾಗಿ ಏನು ಬೇಕಾದ್ರು ಭೂಮಿ ಅಂತ ನಿನ್ನ ಹೊತ್ತು ನಾನು ತಿರುಗುವೆನೆ, ನೀನು ನಡೆವ ಹಾದಿಯಲ್ಲ ಹೂವ ತೋಟ ಮಾಡುವೆನೆ, ಬೀಸುಗಾಳಿಯಂತ ನಿನ್ನ ಸುತ್ತ ನಾನು ಬೀಸುವೆನೆ, ನಿನ್ನ ಚೆಲುವು ಬಾಡದಂತ ತಂಪಿನಲ್ಲಿ ಇರಿಸುವೆನೆ, ನೀನೊಮ್ಮೆ ನನ್ನ ಪ್ರೀತಿಯ ಒಪ್ಪಿಕೊಂಡರೆ ಆ ಸ್ವರ್ಗ ಲೋಕವನ್ನೇ ನಾ ಇಳಿಸುವೆ, ನಿನ್ನ ಪ್ರೀತಿಯ ನಾ ಪಡೆಯಲು ಭೂಲೋಕವೇ ಆಗಿಸುವೆ. ಈ ದೇಶಕ್ಕೆ PM ಆದ್ರೆ ಒಂದು ಸ್ಟೇಟ್ ಬರ್ಕೊಡ್ತೀನಿ, ಬಿಲ್ಲಾಡನ್ನು ನಾನಾದ್ರೆ ಪಂಪ್ ಹಾಕೋತಿಟ್ಟಾಗ್ತೀನಿ. ಎಲ್ಲ ವಂಸನನ್ನು ಧೈರ್ಯವಾಗಿ ಎದುರಿಸುವೆ, ನಮ್ಮ ಪ್ರೀತಿ ವಿಕಟ್ಟು ಬೀಳದಂತೆ ರಕ್ಷಿಸುವೆ, ಎಲ್ಲ ರೀತಿ ತಂತ್ರವನ್ನು ಜಾಣನಾಗಿ ಸೋಲಿಸುವೆ, ನಿನ್ನ ನಗೆಯ ನೆನಪಿನಲ್ಲಿ ಸೌಂದರ್ಯವನ್ನು ಬಾರಿಸುವೆ, ನೀನೊಮ್ಮೆ ನನ್ನ ಪ್ರೀತಿಗೆ ಹೂ ಎಂದರೆ ಎಲ್ಲ ಬಾಳುಗಳನ್ನು ಸಿಸರಿಗೆ ನಾ ಎದ್ದುವೆ, ನಿನ್ನ ಪ್ರೀತಿಯ ನಾ ಗೆಲ್ಲಲು ಮ್ಯಾಥಮೆಟಿಕ್ಸ್ ಹಿಂಗೆ ನಾ ಮಾಡುವೆ. ಈ ದೇಶಕ್ಕೆ PM ಆದ್ರೆ ಒಂದು ಸ್ಟೇಟ್ ಬರ್ಕೊಡ್ತೀನಿ, ಬಿಲ್ಲಾಡನ್ನು ನಾನಾದ್ರೆ ಪಂಪ್ ಹಾಕೋತಿಟ್ಟಾಗ್ತೀನಿ. ಸೃಷ್ಟಿಸುವ ಬ್ರಹ್ಮನು ಆದ್ರೆ ಪ್ರಪಂಚವೆಲ್ಲ ನಿನ್ನೆ ಸೃಷ್ಟಿಸ್ತೀನಿ, ಶಾಜಹಾನು ನಾನೇ ಆದ್ರೆ ತಾಜ್ ಮಹಲನ್ನೇ ಕಟ್ಕೊಡ್ತೀನಿ, ನಿನಗಾಗಿ ಏನು ಬೇಕಾದ್ರೂ ಮಾಡ್ತೀವಿ, ನಿನಗಾಗಿ ಪ್ರಾಣ ಬೇಕಾದ್ರೂ ಬಿಡ್ತೀವಿ. ಈ ದೇಶಕ್ಕೆ PM ಆದ್ರೆ ಒಂದು ಸ್ಟೇಟ್ ಬರ್ಕೊಡ್ತೀನಿ, ಬಿಲ್ಲಾಡನ್ನು ನಾನಾದ್ರೆ ಪಂಪ್ ಹಾಕೋತಿಟ್ಟಾಗ್ತೀನಿ. ಚಿತ್ರಾ ಚಿತ್ರಾ ಏನ್ರಿ ಯೇ ಯಾಕ್ರಿ ಏನಾಯ್ತು? ಐ ಆಮ್ ವೆರಿ ಹ್ಯಾಪಿ ಟುಡೇ, ವೆರಿ ಹ್ಯಾಪಿ. ಅದೇ ಯಾಕೆ ಅಂತ? ನನಗಿವತ್ತು ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ. ಥ್ಯಾಂಕ್ ಯು. ತಗೋ, ನಿನ್ಗೋಸ್ಕರ ಸ್ವೀಟ್ಸು ಸ್ಯಾರೀಸು ಗಿಫ್ಟು ಎಲ್ಲ ತಂದಿದ್ದೀನಿ. ಗಿಫ್ಟಾ? ಏನ್ ತಂದಿದ್ದೀರಾ? ತೆಗೆದು ನೋಡು. ಡೈರಿ? ಇದೇನಿದು ಸಡನ್ ಆಗಿ ಈ ತರ ಗಿಫ್ಟು? ನಿಂಗೆ ಗೊತ್ತಾ, ಡೈರಿ ಅಂದ್ರೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದ ಹಾಗೆ. ನಮ್ ಸಂತೋಷ, ದುಃಖ, ಎಕ್ಸೈಟ್ಮೆಂಟು, ಫ್ರಸ್ಟ್ರೇಷನ್ ಎಲ್ಲಾನು ಡೈರಿಲಿ ಬರೆಯೋದ್ರಿಂದ ನಮ್ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಸೈಕಾಟ್ರಿಸ್ಟ್ ಗಳೇ ಹೇಳಿದ್ದಾರೆ. ಅದಕ್ಕೆ ನಿನಗೊಂದು ನನಗೊಂದು. ಥ್ಯಾಂಕ್ ಯು. ನನ್ನ ಡೈರಿನ ನೀವು ಓದಲ್ಲ ತಾನೆ? ನಾನೇನು ಅಷ್ಟೊಂದು ಇಂಡಿಸೆಂಟ? ಹಲೋ ಹಲೋ, ಹಾಯ್. ಏನಿವತ್ತು ದಿಢೀರಂತ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ನೀವು ತಾನೇ ಹೇಳಿದ್ರಿ ಟೈಮ್ ಸಿಕ್ತಾಗ ಮನೆಗೆ ಲಂಚ್ ಬನ್ನಿ ಅಂತ. ಇವತ್ತು ಸಮಯ ಸಿಕ್ತು, ಕರೆಕ್ಟ್ ಆಗಿ ಲಂಚ್ ಟೈಮ್ಗೆ ಬಂದಿದ್ದೀವಿ. ಲಂಚ್ ಕೊಡ್ತೀರಾ ತಾನೇ? ಓ ಎಸ್. ಅಬ್ಬಾ, ನೀವೆಲ್ಲಿ ಓ ನೋ ಅನ್ಬಿಡ್ತೀರಾ ಅನ್ಕೊಂಡಿದ್ದೆ. ಬನ್ನಿ ಒಳಗೆ. ಥ್ಯಾಂಕ್ ಯು. ಒಂದು ಒಂದು ಅವನಿಲ್ಲ ಪಾತ್ರನೇ ಬೇಕು ಅವನಿಗೆ. ಇದನ್ನು ಕೊಟ್ಬಿಡಿ. ಏ Hey, Tolana. Okay, bye. Put a second. Bye. 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 Chitra? Oh, Bandra, Bunny. Nimhatra on key then, but two. Money or get beck nookdag nook birtira. Yavak birtirantane gotagala. Atsari, Yeno, Argela, Tumba, Jora, Yerothara, there. Money get other guest bandidra. An Alex and a friend's bandidru. Yake? Avat Nilatri Park Nel meet Mardaga. Ni free daga money lunchik banyente invite Madide. Adike bandidru. Nangu office phone ಮಾಡಿ ಒಂದು ಮಾತು ಹೇಳಬಹುದಿತ್ತಲ್ಲ ಹೇಳೋಣ ಅಂತಾನೆ ಅನ್ಕೊಂಡೆ ಆದ್ರೆ ನೀವು ಬಿಜಿ ಆಗಿರ್ತೀರಾ ಅನ್ಬಿಟ್ಟು ಹೇಳಲಿಲ್ಲ ಓಹ್ ಹೌದಾ ಒಂದು ನಿಮಿಷ ಸ್ಟವ್ ಉರಿತಾ ಇದೆ ಆಫ್ ಮಾಡಿ ಬರ್ತೀನಿ ಹೋಗು ವಿಶೇಷವಾದ ದಿನ ನಮ್ಮ ಮನೆಗೆ ಇವತ್ತು ಇಂಟ್ರೆಸ್ಟಿಂಗ್ ಬ್ಯಾಚುಲರ್ಸ್ ಗಳಾದ ಜನಾರ್ದನ್ ಸುಂದರ್ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಬಂದರು ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡಿ ಕಳುಹಿಸಿದೆ ಪ್ರೀತಿಯಿಂದ ಸತ್ಕಾರ ಅಂದ್ರೆ ಪ್ರೀತಿಯಿಂದ ಸತ್ಕಾರ ಅನಿರೀಕ್ಷಿತವಾಗಿ ನಡೆದ ಈ ಟ್ರೀಟ್ ನಲ್ಲಿ ನಾನು ನನ್ನ ಗಂಡನನ್ನು ಮಿಸ್ ಮಾಡಿಕೊಂಡರು ಅವರೊಂದಿಗೆ ಜಾಲಿಯಾಗಿ ಮಾತಾಡಿದ್ದು ಸಮಯ ಕಳೆದದ್ದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು ಅವರ ರಿಲೇಶನ್ ಲೈಫ್ ಲಾಂಗ್ ಬೇಕೆಂದು ನಾಳೆಯೂ ನಾವು ಮೀಟ್ ಆಗ್ತೀವಾ ಇದನ್ನು ಹೀಗೆ ಬಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ ವಾಟ್ ಮಿಸ್ಟರ್ ಪ್ರಸಾದ್ ಆರ್ ಯು ಜೋಕಿಂಗ್ ನೋ ಸರ್ ಐ ಆಮ್ ಸೀರಿಯಸ್ ತಕ್ಷಣ ಬೇರೆ ಯಾವುದಾದ್ರೂ ಊರಿಗೆ ಟ್ರಾನ್ಸ್ಫರ್ ಬೇಕು ನನಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಲೆಟರ್ ಕೊಡಿ ಹೆಡ್ ಆಫೀಸ್ಗೆ ಫಾರ್ವರ್ಡ್ ಮಾಡ್ತೀನಿ ಇಲ್ಲ ಸರ್ ನನಗೆ ಟ್ರಾನ್ಸ್ಫರ್ ಬೇಕೇ ಬೇಕು ಇಲ್ಲ ಅಂದ್ರೆ ನಾನು ರಿಸೈನ್ ಮಾಡ್ತೀನಿ ಪ್ರಸಾದ್ ನಮ್ಮ ಕಂಪ್ನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿದ್ದು ನೀವು ಹೀಗೆ ಮಾತಾಡಿದ್ರೆ ಹೇಗೆ ನಮ್ಮ ಕಂಪ್ನಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದ್ರ ಪ್ರಕಾರ ಒಂದು ವರ್ಷದೊಳಗೆ ಕೆಲಸ ಬಿಟ್ರೆ ಕಂಪ್ನಿಗೆ ನೀವು 5 ಲಕ್ಷ ರೂಪಾಯಿ ಕಟ್ಕೊಡ್ಬೇಕಾಗುತ್ತೆ ಡಿಸಿಷನ್ ಈಸ್ ಯುವರ್ಸ್ ಐ ಆಮ್ ಸಾರಿ ಸರ್ ಯಾಕ್ರಿ ಡಲ್ ಆಗಿದ್ದೀರಾ ಏನೂ ಇಲ್ಲ ಸ್ವಲ್ಪ ತಲೆ ನೋಯ್ತಾ ಇದೆ ಕಾಫಿ ತಂದ್ಕೊಡ್ಲಾ ಬೇಡ ಬೇಡ ಆಮೇಲೆ ಇವತ್ತು ಅದೇ ಮೇಂಟೆನೆನ್ಸ್ ಇಂಜಿನಿಯರ್ ಸೇಲ್ಸ್ ಮ್ಯಾನ್ ಗಣಪತಿ ಸುಬ್ರಹ್ಮಣ್ಯ ಅವರೆಲ್ಲ ಸಿಕ್ಕಿದ್ರು ಹೌದಾ ಅವ್ರು ನಿಮ್ಮನ್ನ ಹೇಗೆ ಗುರ್ತು ಹಿಡಿದ್ರು ನಮ್ಮ ಮನೆಗೆ ಬಂದಾಗ ನನ್ನ ಫೋಟೋ ನೋಡಿದ್ರಂತಲ್ಲ ಅವರಾಗೆ ಬಂದು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು ತುಂಬಾ ಒಳ್ಳೆ ಹುಡುಗರಲ್ವಾ ಹಾ ಹಾ ಚಿತ್ರ ನಾನು ನಿಂಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ ನೀನು ನನಗೇನು ಕೊಡಲ್ವಾ ಏನು ಬೇಕು ಹೇಳಿ ನೀನು ಬೇಕು ತಗೊಳ್ಳಿ ನೀನು ನನಗೊಂದು ಮಾತು ಕೊಡಬೇಕು ಏನು ಆ ನಿನ್ನ 4 ಜನ ಫ್ರೆಂಡ್ಸ್ನ ಮತ್ತೆ ಯಾವತ್ತೂ ಮಾತಾಡ್ಸಲ್ಲ ಅಂತ ಯಾಕೆ ನನಗಿಷ್ಟ ಆಗಲಿಲ್ಲ ಅದಕ್ಕೆ ಕಾರಣ ಕಾರಣ ಕೆಲವು ಪರ್ಸನಾಲಿಟೀಸೇ ಹಾಗೆ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗೋ ಬದಲು ಇರಿಟೇಷನ್ ಆಗುತ್ತೆ ಅವ್ರು ನೋಡಿದಾಗ ನನಗೂ ಹಾಗೆ ಆಯ್ತು ನೋಡಿ ನಮ್ ಕಷ್ಟಕ್ಕೆ ಹೆಲ್ಪ್ ಮಾಡಿರೋರ ಜೊತೆ ನಾವ್ ಈ ರೀತಿ ಬಿಹೇವ್ ಮಾಡೋದು ತಪ್ಪಲ್ವಾ ಈ ವಿಷಯದ ಬಗ್ಗೆ ವಾದ ಮಾಡೋಕೆ ನಂಗೆ ಇಷ್ಟ ಇಲ್ಲ ಜಸ್ಟ್ ವಾಟ್ ಐ ಸೇ ನೀವು ಕಾರಣ ಹೇಳಿಲ್ಲ ಅಂದ್ರೆ ನಾನು ಕೇಳಲ್ಲ ನಾನ್ಸೆನ್ಸ್ witness ಕೇಳು ಅಂದ್ರೆ ವಾದ ಮಾಡ್ತಾನೆ. ಅನ್ಯಾಯವಾಗಿ ಇವತ್ತು ಅವಳ ಮೇಲೆ ಕೈ ಮಾಡಿಬಿಟ್ನಲ್ಲ. ಸಾರಿ ಚಿನ್ನ, ಕೋಪ ತಡ್ಕೊಳಕ್ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ, ನಾನು ವಾದ ಮಾಡಬಾರ್ದಾಗಿತ್ತು. ಹಾಗಾದ್ರೆ ನನ್ನ ಮಾತು ಕೇಳ್ತೀಯಾ? ಯಾವನವನು ಬೆಳಗ್ಗೆ ಫೋನ್ ಮಾಡಿದಾನೆ, ಹೋಗ್ ನೋಡು. ಏನ ನಿಂತ್ಕೊಳ್ಳಲು? ಹಲೋ, ನಾನು ಚಿತ್ರ. ಚಿತ್ರನಾ? ವಾಟ್ ಎ ಸರ್ಪ್ರೈಸ್! ಏನ್ ಬೆಳಗ್ಗೆ ಫೋನ್ ಮಾಡಿರೋದು? ಮಧ್ಯಾಹ್ನ 12 ಗಂಟೆಗೆ ಎಲ್ರು ಸ್ಯಾಂಕಿ ಟ್ಯಾಂಕ್ ಹತ್ರ ಬನ್ನಿ, ಹೇಳ್ತೀನಿ. ಏನೋ ಏನೋ ಮಾತಾಡ್ಬೇಕು ಅಂತ ಕರೆಸಿ ಸುಮ್ಮನೆ ಇದ್ದೀರಲ್ಲ, ಏನಾಯ್ತು? ಸಾಕಾಯ್ತು, ಈ ಲೈಫೇ ಬೇಜಾರಾಗ್ಬಿಟ್ಟಿದೆ. ಯಾಕೆ ಮೇಡಮ್? ನನ್ನ ಹಸ್ಬೆಂಡ್ ಇಂದ ಇತ್ತೀಚೆಗೆ ಅವ್ರ ಬಿಹೇವಿಯರೇ ಸರಿ ಇಲ್ಲ. ಏನೇನೋ ಮಾತಾಡ್ತಾರೆ, ಏನೇನೋ ಕೇಳ್ತಾರೆ, ಸುಮ್ ಸುಮ್ನೆ ರೇಗ್ತಾರೆ. ನಿನ್ನೆ ನಿಮ್ಮನ್ ಮೀಟ್ ಮಾಡಿ ಬಂದ್ಮೇಲೆ ಆ ಹುಡುಗರು ನನ್ಗಿಷ್ಟ ಇಲ್ಲ, ಅವ್ರ ಜೊತೆ ಮಾತಾಡ್ಬೇಡ ಅಂತ ದೊಡ್ಡ ಗಲಾಟೆನೆ ಮಾಡ್ಬಿಟ್ರು. ನಿನ್ನೆ ಸಂಜೆ ನಮ್ಮನ್ನ ಮೀಟ್. ಆಕ್ಚುಲಿ ಇನ್ಮೇಲೆ ನಾನು ನಿಮ್ಮನ್ ಮೀಟ್ ಮಾಡಲ್ಲ, ಮಾತಾಡಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ನಿಮ್ ಜೊತೆ ಮಾತಾಡದೆ ನನ್ನ ಕೈಲಿ ಇರಕ್ಕಾಗಲ್ಲ. ನೀವು ನನಗಷ್ಟು ಹಿಡಿಸ್ಬಿಟ್ಟಿದ್ದೀರಾ. ಅವ್ರ ಮಾತು ಕೇಳಿ ನನ್ನ ಫ್ರೆಂಡ್ಶಿಪ್ನ ನೀವೆಲ್ಲಿ ಕಟ್ ಮಾಡ್ತೀರೋ ಅಂತ ನನಗೆ ಭಯ ಆಯಿತು. ಅದಕ್ಕೆ ಬರೋಕೆ ಹೇಳಿದೆ. ದಯವಿಟ್ಟು ಹಾಗೆ ಮಾಡಬೇಡಿ ಪ್ಲೀಸ್. ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಣ. ಅಜ್ಜೋ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಅವ್ರು ಆಗಾಗ ಮನೆಗೆ ಫೋನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಮೀಟಿಂಗ್ ಬಗ್ಗೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬರಲಾ? ಏನ್ರ ಇದು ಜೋಕ್ ಹೋಗಿ ನಿಜ ಆಗೋತ್ರ ಇದೆ. ಎಲ್ಲಕ್ಕೆ ಹೋಗಿ ಬರ್ತಿದ್ಯಾ? ಯಾಕೋ ಬೇಜಾರಾಗಿತ್ತು, ಅದಕ್ಕೆ ಪಕ್ಕದಲ್ಲಿರೋ ಚರ್ಚ್ಗೆ ಹೋಗಿದ್ದೆ. ಅದೇನು ಹೊಸ ಅಭ್ಯಾಸ? ಕಾಲ ಸಂದರ್ಭಕ್ಕೆ ತಕ್ಕಂತೆ ಹೊಸ ಹೊಸ ಅಭ್ಯಾಸಗಳನ್ನ ಕಲಿಬೇಕಲ್ವಾ. ನೀವಾ ಮನೆಗೆ ಯಾಕೆ ಬರಕ್ ಹೋದ್ರಿ? ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಏನೋ ಹೇಳೋದಿದೆ, ಬನ್ನಿ ಒಳಗೆ. ನೀವೇನೇ ಅನ್ರೋ, ನಾವು ಮಾಡ್ತಾ ಇರೋದು ತಪ್ಪು ಅಂತಾನೆ ನನಗೆ ಅನಿಸ್ತಾ ಇದೆ. ಎಲ್ಲ ನನ್ನ ಮಗ ಪ್ರಸಾದಿದ್ದಾನೆ. ಅವನು ಮಾಡಿದ ತಪ್ಪು ನಾವು ತಪ್ಪು ಮಾಡೋ ಹಾಗೆ ಮಾಡ್ತು. ಏಯ್, ನಮ್ದೇನೋ ತಪ್ಪು? ಹಂಗೆ ನೋಡಕ್ ಹೋದ್ರೆ ಚಿತ್ರ ದೃಷ್ಟಿಲಿ ನಾವು ಮಾಡ್ತಾ ಇರೋದೇ ಸರಿ. ಫಸ್ಟ್ ಆಫ್ ಆಲ್ ಆ ನನ್ನ ಮಗ ಸರಿಯಾಗಿದ್ದಿದ್ರೆ ಅವಳು ಯಾಕೋ ನಮ್ಮ ಸಹಾಯ ಕೇಳ್ಕೊಂಡ್ ಬರ್ತಾ ಇದ್ಲ. ಯಾವ್ದು ಹೇಗೆ ಇರಲಮ್ಮ, ಹುಡುಗಿ ಅಂದ್ರೆ ಚಿತ್ರ ತರ ಇರಬೇಕು. ಏನು ಬೋಲ್ಡು, ಏನು ಡಿಸಿಷನ್ನು. ಅಪ್ಪ ದೇವರೇ, ನಾನೊಂದು ತಪ್ಪು ಮಾಡುತ್ತಿದ್ದೇನೆ, ನನ್ನನ್ನು ಕ್ಷಮಿಸು. ಇದ್ರ ಬಗ್ಗೆ ನಮಸ್ಕಾರ ಸರ್. ಯಾಕೆ ಸರ್ ಬ್ರೇಕ್ ಹಾಕ್ಬಿಟ್ರಿ? ಹಾಗೆ ಬಿಟ್ಟಿದ್ರೆ ನಾನು ಸೀದಾ ಮೇಲೆ ಕೊಡೋಗ್ತಿದ್ದೆ. ಏನ್ ದಯಾನಂದ್, ನೀವಿನ್ನು ಕುಡಿಯೋದು ಬಿಟ್ಟಿಲ್ವಾ? ಸರ್, ನಾನು ಕುಡಿಯೋದು ಬಿಟ್ಟೆ ಅಂದ್ರೆ ಈ ಪ್ರಪಂಚನೇ ಬಿಟ್ಟೆ ಅಂತ ಅರ್ಥ. ನಾನು ಹೋಗ್ತೀನಿ. ಇರಿ ಸರ್, ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇವತ್ತಿದ್ರೊಳಗೆ ಏನಿದೆ ಗೊತ್ತಾ? ಸರ್ವೆ ಅಬೌಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಅನೈತಿಕ ಸಂಬಂಧದ ಬಗ್ಗೆ ಸರ್ವೆ. ಇದ್ರ ಪ್ರಕಾರ ಇಂಡಿಯಾದಲ್ಲಿ ಈ ತರ ಸಂಬಂಧ ಇಟ್ಕೊಂಡಿರೋರ್ ಪರ್ಸೆಂಟೇಜು 19. ಇದರಲ್ಲಿ ನನ್ನ ಹೆಂಡತಿನೂ ಒಬ್ಳು. ಹೆಂಗಸರು ಈ ರೀತಿ ಸಂಬಂಧ ಇಟ್ಕೊಳ್ಳಕ್ಕೆ ಮುಖ್ಯ ಕಾರಣ ಸೆಕ್ಸ್ ಅಂತೆ. ಬರ್ಲಿಲ್ವಾ? ಗುಡ್ ನೈಟ್. ಬೇಡ ಪ್ಲೀಸ್. Nothing will happen. ಏನು ಆಗಲ್ಲ. Come on. ಬೇಡ ರೀ ಪ್ಲೀಸ್, ಹೊಟ್ಟೆ ನೋವುತ್ತಾ ಇದೆ. ಬೇಡ ರೀ. Good morning, darling. ಚಿತ್ರಾ, ನಾನು ಡ್ರೆಸ್ ಕೊಡ್ತೀಯಾ? ಯಾಕೆ ರಾತ್ರಿ ಇನ್ಸಿಡೆಂಟ್ಗೆ ಕೋಪನ? ಹಲೋ, ಓಕೆ, ಮಧ್ಯಾಹ್ನ 12 ಗಂಟೆಗೆ. ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಫೋನ್ ಮಾಡ್ತೀನಿ. ಮನೇಲಿ ಇರಲ್ಲ ನಾನು. ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ. ಏನ್ ಕೆಲಸ? ಸರಿ, ಸಂಜೆ ಬರ್ತೀನಿ. ಏಟ್ ಬಿದ್ದಿದ ತಕ್ಷಣ ಹಾಗೆ ಆಸ್ಪತ್ರೆಗೆ ಹೋಗುತ್ತಾನೆ? ಯಾಕೆ ಹೀಗೆಲ್ಲ ಮಾಡ್ತಿರೋ? ಸೆಪ್ಟಿಕ್ ಏನಾದ್ರೂ ಆಗ್ಬಿಟ್ರೆ? ಬನ್ನಿ ಫಸ್ಟ್ ಆಸ್ಪತ್ರೆಗೆ ಹೋಗೋಣ. ಬೇಡ, ನನಗೇನು ಆಗಲ್ಲ ಬಿಡು. ನೀವು ಬೇಡ ಅಂದ್ರೂ ನಾನು ಕೇಳಲ್ಲ. ಬನ್ನಿ ಆಸ್ಪತ್ರೆಗೆ ಹೋಗೋಣ, ಬನ್ನಿ. ನೋವು ಕಮ್ಮಿ ಆಯ್ತಾ? ಇಲ್ಲ. ನಿಮ್ ನೋವು ಒಂದು ಕ್ಷಣದಲ್ಲಿ ಹಾರ್ ಹೋಗಿ ನೀವು ಖುಷಿ ಆಗೋಕೆ ಒಂದ್ ವಿಷಯ ಹೇಳ. ಏನು? ಸ್ವೀಟ್ಸ್ ಯಾಕೆ? ನಾನು ತಾಯಿ ಆಗ್ತಾ ಇದ್ದೀನಿ, ಅದಕ್ಕೆ. ಸುಳ್ಳು, ಸ್ನೇಹ ಸುಳ್ಳು. ನನ್ನ ಸಾವಿಗೆ ನಾನೇ ಕಾರಣ. ದಯಾನಂದ್, ನೀನ್ ತಪ್ಪು ಮಾಡ್ಬಿಟ್ಟೆ. ಸಾಯ್ಬೇಕಾಗಿದ್ದಿತ್ತು ನೀನಲ್ಲ, ಅವಳು. ಅವಳು ಸಾಯ್ಬೇಕು. ಅಮ್ಮ, ಹೇಗಿದೆ ನಮ್ಮ ಮಗು? ನೀವು ಇದೆಲ್ಲ? ಐ ಆಮ್ ಸಾರಿ ಚಿನ್ನ, ಇಷ್ಟು ಬೇಗ ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬರೋದು ಮೊದಲು ನಂಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಡಲ್ ಆಗಿದ್ದೆ. ಆದ್ರೆ ಅದರಿಂದ ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಗೊತ್ತಾದ್ಮೇಲೆ ನನ್ನ ಬೇಸರ ಎಲ್ಲ ಕಳೆದು ಹೋಯ್ತು. ಇದರಿಂದ ನಿಮಗ್ ಸಂತೋಷ ಆಯ್ತಲ್ಲ, ನನಗಷ್ಟೇ ಸಾಕು. ಐ ಆಮ್ ವೆರಿ ಹ್ಯಾಪಿ. ಹಾ ಚಿನ್ನ, ನೀನ್ ಈ ಟೈಮ್ನಲ್ಲಿ ಹೇಗಿರ್ಬೇಕು, ಏನ್ ತಿನ್ಬೇಕು, ಏನ್ ಓದ್ಬೇಕು, ಏನ್ ಕೇಳ್ಬೇಕು ಅಂತ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ತಂದಿದ್ದೀನಿ ನೋಡಿಲಿ. ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್. ನಿನ್ಗಿನ್ನೂ ಒಂದು ಸರ್ಪ್ರೈಸ್ ಇದೆ. ಏನು? ನೀನು ಎಷ್ಟು ಖುಷಿಯಾಗಿರ್ತೀಯೋ ಅಷ್ಟೇ ಚೆನ್ನಾಗಿರೋ ಮಗು ಹುಟ್ಟುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾಳೆ ಒಂದು ಜಾಲಿ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದೀನಿ. ಟ್ರಿಪ್ಪಾ? ಎಲ್ಲಿಗೆ? ನಂದಿ ಹಿಲ್ಸ್. ಐ ಲವ್ ಯು. ಅಬ್ಬಾ, ಎಷ್ಟು ಆಳ ಇದೆ ಅಲ್ಲ! ಇಲ್ಲಿಂದ ಬಿದ್ರೆ ಒಂದ್ ಮೂಳೆನೂ ಸಿಗಲ್ಲ ಅನ್ಸುತ್ತೆ. ಏನು, ನಾನು ಮಾತಾಡ್ತಾನೆ ಇದ್ರೆ ನೀವು ಸುಮ್ಮನೆ ಇದ್ದೀರಲ್ಲ? ಅದು ಏನಿಲ್ಲ, ನಾನು ಆಳನೇ ನೋಡ್ತಾ ಇದ್ದೆ. ಬರೀ ಕಣ್ಣಲ್ಲಿ ನೋಡಿದ್ರೆ ಮಜಾ ಇರಲ್ಲ, ಬೈನಾಕ್ಯುಲರ್ ಅಲ್ಲಿ ನೋಡಿ. ತಗೊಳ್ಳಿ. ಯಾಕೆ ಮಾಡ್ತಿದ್ದೀರಾ? ಪ್ರಕೃತಿ ತನ್ನೊಳಗೆ ಏನೆಲ್ಲ ಬಚ್ಚಿಟ್ಕೊಂಡಿದ್ಯಲ್ಲ ಅಂತ. ಅದಕ್ಕೆ ಅದನ್ನ ದೇವ್ರ ಅನ್ನೋದು. ಕೆಟ್ಟದನ್ನೆಲ್ಲ ಬಚ್ಚಿಟ್ಕೊಂಡು ನಮಗ್ ಮಾತ್ರ ಒಳ್ಳೇದನ್ನೇ ಕೊಡ್ತಾ ನಮ್ಮನ್ನ ಜೀವಂತವಾಗಿಟ್ಟಿದೆ. ಏನಿಲ್ಲ, ಕೆಲವು ಸಾರಿ ಅತಿವೃಷ್ಟಿ, ಚಂಡಮಾರುತ, ಭೂಕಂಪ ಅಂತ ಸಾವನ್ನೂ ಕೊಡುತ್ತೆ. ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ ನೀವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಲ್ಲ. ದೇವರ ಸೃಷ್ಟಿಲಿ ಎರಡೂ ಇದೆ, ಎರಡನ್ನೂ ನಾವು ಸಮವಾಗಿ ಸ್ವೀಕರಿಸಬೇಕು. ಆದ್ರೆ ನಿನ್ನ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಆಗಿದೆ. ಏನ್ರಿ, ಜಾಲಿಯಾಗಿರೋಣ ಅಂತ ಕರ್ಕೊಂಡ್ಬಂದು ಮೂಡಿ ಆಗ್ಬಿಟ್ರಲ್ಲ. ಹೌದಾ? ಹಾಗೇನಿಲ್ವಲ್ಲ. ಜಾಲಿಗೋಸ್ಕರ ಒಂದು ಆಟ ಆಡೋಣ. ಏನಾಟ? ಕಣ್ಣ ಮುಚ್ಚಾಲೆ. ಈ ವಯಸ್ಸಲ್ಲ ಇದು. ಮಕ್ಕಳ ಕಣ್ಣ ಮುಚ್ಚಾಲೆ ಅಲ್ಲ, ಪ್ರೇಮಿಗಳ ಕಣ್ಣ ಮುಚ್ಚಾಲೆ. ನಾನೇನ್ ಕಣ್ ಕಟ್ಟಿ ಒಂದ್ ಕಡೆ ನಿಲ್ಲಿಸ್ತೀನಿ, ಅಲ್ಲಿಂದ ನಾನು ಸ್ವಲ್ಪ ದೂರ ಹೋಗಿ ನಿಂತು ನಿನ್ ಹೆಸರು ಕೂಗ್ತಾ ಇರ್ತೀನಿ. ನೀನ್ ನನ್ನ ಧ್ವನಿಯಿಂದನೇ ನಾನು ಯಾವ ದಿಕ್ಕಲ್ಲಿದ್ದೀನಿ ಅಂತ ಕಂಡು ಹಿಡಿದು ಬಂದು ನನ್ನ ಅಪ್ಕೋಬೇಕು. ಓಕೆ? ನೀವೇನು ಮೋಸ ಮಾಡಲ್ಲ ತಾನೆ? ಪ್ರಾಮಿಸ್, ಏನು ಮಾಡಲ್ಲ. ಓಕೆನಾ? ಓಕೆ. ಕಳ್ಳಿ ತರ ಸಂಧೆಯಿಂದ ನೋಡ್ಕೋಬಾರ್ದು. ಓಕೆ? ಓಕೆ. ಸರಿ, ನಾನೀಗ ನನ್ನ ಪ್ಲೇಸ್ಗೆ ಹೋಗಿ ನಿನ್ನ ಹೆಸರು ಕೂಗ್ತಾ ಇರ್ತೀನಿ. ಓಕೆ? ಆಯ್ತು, ಬಾಯ್. ಚಿತ್ರ, ಚಿತ್ರ, ಚಿತ್ರ ಡಾರ್ಲಿಂಗ್. ಡಾರ್ಲಿಂಗ್, ಇಲ್ಲಿದ್ದೀನಿ, ಕಮ್. ಬಾಬಾ ಬಾಬಾ, ಕಮ್ ಆನ್ ಚಿನ್ನ, ಕಮ್ 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 ಕಮ್. ಬಾ ಚಿನ್ನು, ಕಮ್ ಆನ್ ಚಿತ್ರ, ಕಮ್ ಆನ್. ಹಾ, ಹಾಗೆ ಬಾ, ಇನ್ನೆಲ್ಲದೆ ಹೆಜ್ಜೆ ಹಾಗೆ ಹಾಗೆ ಬಾ. ಅಯ್ಯೋ, ನಾನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಹೇಳ್ತೀನ, ಅನ್ಯಾಯವಾಗಿ ಸಾಯಿಸ್ತಾ ಇದ್ದೀನಿ. ನೀವು ಸಾಯ್ಬಾರ್ದು, ನೀವು ಬದುಕಿರ್ಬೇಕು. ನಾನಿಲ್ಲೇ ಇದ್ದೀನಿ. ನೀವು ಪ್ಲಾನ್ ಮಾಡ್ದ ಹಾಗೆ ನಾನು ಕೆಳಗ್ ಬಿದ್ದು ಸತ್ತೋದೆ ಅನ್ಕೊಂಡ್ರ? ಸಭಾಷ್, ನಿನ್ನ ನಂಬಿ ಬಂದ ಹೆಣ್ಣನ್ನ ಕೊಳ್ಳೋಷ್ಟು ಕ್ರೂರಿ ಆಗ್ಬಿಟ್ಟಲ್ಲ. ಯು ರಾಸ್ಕಲ್ಸ್, ನನ್ನ ಸಾಯಿಸ್ಬೇಕು ಅಂತಿದ್ದೀರಿ ಅಂದ್ರು? ಏಯ್, ನಾವು ನಿಂತರ ಮುಟ್ಟಾಳ್ರಲ್ಲ. ನಮ್ ತಪ್ಪನ್ನ ನಾವು ತಿದ್ಕೊಂಡಿದೀವಿ, ಈಗ ನಿನ್ ಸರ್ದಿ. ನಾನೇನ್ ತಪ್ಪು ಮಾಡಿದ್ದೀನಿ? ಮಾಡಿರೋದೆಲ್ಲ ನೀವು. ಅವಳು ನನ್ನ ಲೈಫ್ ಹಾಳು ಮಾಡ್ಬಿಟ್ಲಲ್ರು. ಅನುಮಾನ ಪಿಶಾಚಿನ ತಲೆಯಲ್ಲಿ ತುಂಬಿಕೊಂಡು ನಿನ್ನ ಲೈಫ್ ನೀನೇ ಹಾಳು ಮಾಡ್ಕೊತಾ ಇದ್ದೀಯ. ನನ್ನ ಅನುಮಾನಕ್ಕೆ ಸಾಕ್ಷಿ ಇದೆ. ನೀವು ಮಾಡಿರೋ ಕಸರ ಕೆಲಸ ಎಲ್ಲ ನಾನ್ ಕಣ್ಣಾರೆ ನೋಡಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರ, ನಿಮ್ ಮೇಲಿರೋ ಪ್ರೀತಿಗೋಸ್ಕರ. ಗಂಡ ಹಾಕಿದ ಲಕ್ಷ್ಮಣ ರೇಖೆನ ದಾಟಿ ಕಂಡ್ಕೊಂಡವ್ರ ಜೊತೆ ಸುತ್ತಿದ್ದು ಪ್ರೀತಿಗೋಸ್ಕರನಾ? ಹೌದು. ನನ್ನ ಪರಿಚಯ ಮಾಡ್ಕೊಂಡು ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಇವರೆಲ್ಲ ಒಬ್ಬೊಬ್ರು ಒಂದೊಂದು ಐಡಿಯಾ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ರು. ಆ ಸಮಯದಲ್ಲಿ ಅನುಮಾನ ಬರೋ ಹಾಗೆ ನಡ್ಕೊಂಡ್ರು. ಡಪ್ಪ ನನ್ನ ಮಗನೇ, ಚೀಟ್ ನನ್ನ ಮಗನೇ, 420 ನನ್ನ ಮಗನೇ, ಲೇ ಮೊಸರನ್ನ ನನ್ನ ಮಗನೇ. ಆಗ್ಲೂ ಇವರೆಲ್ಲ ನಿಮ್ ಫ್ರೆಂಡ್ಸ್ ಇರ್ಬೋದು ಅನ್ನಿಸ್ತು. ಆದ್ರೆ ಯಾಕೆ ಒಬ್ರನ್ನೊಬ್ರು ಅವಾಯ್ಡ್ ಮಾಡ್ತಿದ್ದೀರಾ ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ. ಅವತ್ ನೀಲಾದ್ರಿ ಪಾರ್ಕ್ ನಲ್ಲಿ ನೀವೆಲ್ಲರೂ ಒಟ್ಟಿಗೆ ಭೇಟಿಯಾಗೋ ಅವಕಾಶ ಸಿಕ್ಕಿದಾಗ ನೀವ್ ಅವಾಯ್ಡ್ ಮಾಡ್ಕೊಂಡ್ರಿ. ಅಷ್ಟೇ ಅಲ್ಲದೆ ನನ್ನೂ ಅವಾಯ್ಡ್ ಮಾಡು ಅಂತ ಹೇಳಿದ್ರಿ. ಕಾರಣ ಕೇಳಿದ್ರೆ ಹೊಡೆದೇ ಬಿಟ್ರಿ. ನನಗೂ ಹಠ ಜಾಸ್ತಿ ಆಯ್ತು. ನಿಮ್ ಮಧ್ಯೆ ಏನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಒಂದ್ ಗೇಮ್ ಪ್ಲೇ ಮಾಡಿದೆ. ನಿಮ್ ಬಗ್ಗೆ ಇವ್ರ ಹತ್ರ ನೆಗೆಟಿವ್ ಆಗಿ ಹೇಳಿ ಇವ್ರ ಮೇಲೆ ನನಗಿಷ್ಟ ಇರೋ ತರ ಹೇಳ್ದೆ. ಆ ನನ್ ಪ್ಲೇಗೆ ಇವರೆಲ್ಲ ಸಿಕ್ಕಾಕೊಂಡು ಒದ್ದಾಡಿ ಕೊನೆಗೆ ನನ್ನ ಹತ್ರನೇ ಬಂದ್ರು. ಅರ್ಜೆಂಟ್ ವಿಷಯ ಅಂದ್ರಲ್ಲ, ಏನ್ ಹೇಳಿ? ಏನಿದು, ಎಲ್ರೂ ರಾಕಿ ಇಟ್ಕೊಂಡ್ ಬಂದಿದ್ದೀರಾ? ನೀವು ನಮ್ಮ ಕಟ್ಲೆ ಅಂತ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅದು ಆಕ್ಚುಲಿ ನಾವೆಲ್ಲ ನಿಮ್ ಯಜಮಾನ್ರಿಗೆ ಕ್ಲೋಸ್ ಫ್ರೆಂಡ್ಸು. ಹೌದಾ? ಹೌದು. ಅವ್ನು ನಮ್ಮ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಮ್ಮನ್ನ ಮದುವೆ ಕರೀಲಿಲ್ಲ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕು, ರೇಗಿಸ್ಬೇಕು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಿಮ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಆದ್ರೆ ಆ ಫ್ರೆಂಡ್ಶಿಪ್ ಈ ಲೆವೆಲ್ಗೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಈ ಲೆವೆಲ್ಗೆ ಅಂದ್ರೆ ಯಾವ ಲೆವೆಲ್ಗೆ? ಅದೇ ನಿಮ್ಗೆ ಗಂಡಂಗಿಂತ ನಾವಿಷ್ಟ ಅನ್ನೋ ಲೆವೆಲ್ಗೆ. ಓಹೋ, ಅದ್ ಸರಿ. ನಮ್ ಯಜಮಾನ್ರು ನಿಮ್ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡು ಮದ್ವೆ ಕರೀಲಿಲ್ಲ ಅಂದ್ರಲ್ಲ, ಅದೇನ್ ಹಾಗಂದ್ರೆ? ಹುಡುಗಿರ್ ವಿಷಯದಲ್ಲಿ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ವಿ. ನಮ್ ಜೊತೆ ಇದ್ದಾಗ ಅವನು ಎಷ್ಟೋ ಸಲ ರೇಗಿಸಿದೀವಿ. ಆದ್ರೆ ಬ್ಯಾಚುಲರ್ಸ್ ಲೈಫ್ ಅಂದ್ಮೇಲೆ ಅದೆಲ್ಲ ಕಾಮನ್ ಅಲ್ವಾ? ಬ್ಯಾಚುಲರ್ಸ್ ಲೈಫ್ ಅಲ್ಲಿ ಅದೆಲ್ಲ ಕಾಮನ್ ಅಂತ ಅಷ್ಟು ಕೂಲಾಗಿ ಹೇಳ್ತಿದಿರಲ್ಲ. ನೀವು ಮದ್ವೆ ಆಗೋ ಹುಡುಗಿ ಅಷ್ಟೇ ಫ್ಲೆಕ್ಸಿಬಲ್ ಆಗಿದ್ರೆ ನೀವ್ ಒಪ್ಕೋತೀರಾ? ಹುಡುಗಿ ವರ್ಜಿನ್ ಆಗಿರ್ಬೇಕು ಅಂತ ನೀವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಹುಡುಗಾನು ವರ್ಜಿನ್ ಆಗಿರ್ಬೇಕು ಅಂತ ಪ್ರತಿಯೊಂದು ಹುಡುಗಿನೂ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಗಂಡ್ಸು ಅಂತ ಫ್ರೀಡಮ್ ಇದೆ ಅಂತ ಅಂತದನ್ನೆಲ್ಲ ತೀರಾ ಕಾಮನ್ ಅಂತ ಅನ್ಕೊಳ್ಳೋದು ತಪ್ಪು. ಸಾರಿ ಸಿಸ್ಟರ್. ಪ್ರಸಾದ್ ಬಂದ ತಕ್ಷಣ ಅವನ್ಗೆಲ್ಲಾ ವಿಷಯನೂ ತಿಳಿಸಿ ಅವನ ಅನುಮಾನನ ಹೋಗ್ಸೋಣ. ಬೇಡ ಬೇಡ, ಅವ್ರು ನಿಮ್ಮನ್ನ ಅನುಮಾನ ಪಟ್ಟಿರೋದು ಅಷ್ಟೇ ಅಲ್ಲ, ನನ್ನೂ ಅನುಮಾನ ಪಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅವ್ರಿಗಿರೋ ಅನುಮಾನ ಅನ್ನೋ ಕಾಯಿಲೆ. ಅದು ಬರೀ ನಿಮ್ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬರ ವಿಷಯದಲ್ಲೂ ಅವ್ರು ಹಾಗೆ ಅನುಮಾನ ಪಡ್ತಾರೆ. ಈ ಕಾಯಿಲೆನ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಅನಾಹುತಗಳೇ ಆಗಬಹುದು. ಅವ್ರ ಈ ಕಾಯಿಲೆನ ನಾನು ವಾಸಿ ಮಾಡ್ಲೇಬೇಕು. ಅದಕ್ಕೆ ನನಗೆ ನಿಮ್ ಸಹಾಯ ಬೇಕು. ಅದೇನು ಹೇಳಿ ಸಿಸ್ಟರ್. ನಮ್ ಸ್ನೇಹಿತನಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗೋ ತರ ನಮ್ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡೋಣ. ಅವ್ರೆಷ್ಟು ಅನುಮಾನ ಪಡ್ತಾರೋ ಪಡ್ಲಿ, ಯಾವತ್ತದವ್ರನ್ನ ಅತಿಯಾಗಿ ಕಾಡೋಕ್ ಶುರು ಮಾಡುತ್ತೋ ಅವತ್ ಅವರೇ ಬಂದು ಅವ್ರ ಅನುಮಾನಗಳನ್ನ ನಮ್ಮ ಹತ್ರ ಹೇಳ್ತಾರೆ. ಆಗ ನಮ್ಮ ಮಧ್ಯೆ ಏನ್ ಸಂಬಂಧ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಅನುಮಾನದ ಗುಣದ ಬಗ್ಗೆ ಅವ್ರಿಗೆ ನಾಚಿಕೆ ಆಗುತ್ತೆ. ನೀವ್ ನನಗೆ ಡೈರಿ ಗಿಫ್ಟ್ ಮಾಡಿ ರೆಗ್ಯುಲರ್ ಆಗಿ ಬರೀಲೇಬೇಕು ಅಂತ ಹೇಳಿದ್ರಿ. ಹಾಗೆ ನಾನು ಡೈರಿ ಬರೆಯೋದ್ರಿಂದ ನನ್ನ ಮತ್ತೆ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಯಾವ ರೀತಿ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಉದ್ದೇಶ ನಿಮಗಿದೆ ಅಂತ ನನಗೆ ಗೊತ್ತಾಯ್ತು. ಅದರಿಂದಾನೆ ನಮ್ಮ ಮನೆಗೆ ಇವ್ರನ್ನೆಲ್ಲ ಕರೆದು ಲಂಚ್ ಕೊಟ್ಟ ವಿಚಾರನೂ ಬೇಕು ಅಂತಾನೆ ಅದ್ರಲ್ಲಿ ಬರ್ದಿದ್ದೆ. ನಾನು ಅನ್ಕೊಂಡ ಹಾಗೇನೆ ನೀವು ಪ್ರತಿ ರಾತ್ರಿನೂ ನನ್ನ ಡೈರಿ ಓದಕ್ಕೆ ಶುರು ಮಾಡಿ ನಿಮ್ಮ ಸಂಶಯದ ಗುಣನ ಮತ್ತಷ್ಟು ಹೆಚ್ಚು ಮಾಡ್ಕೊಂಡ್ರಿ. ಅವತ್ತೇ ನನಗೆ ನಿಮ್ಮ ಕಾಯಿಲೆ ಮಿತಿಮೀರಿ ಹೋಗ್ತಿದೆ ಅಂತ ಗೊತ್ತಾಯ್ತು. ಅದಕ್ಕೊಂದು ಕೊನೆ ಕಾಣಿಸ್ಬೇಕು ಅಂತ ನಾವೊಂದು ಪ್ಲಾನ್ ಮಾಡಿದ್ವಿ. ನಾನು ಅವತ್ತು ಆಚೆ ಹೋಗ್ತಿದ್ದೀನಿ ಅಂತ ಹೇಳಿ ಬೇಕು ಅಂತ ಅವ್ರ ಮನೆಗೆ ಹೋದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವು ನನ್ನ ಫಾಲೋ ಮಾಡಿದ್ರಿ. ಆದರೆ ಕೊನೆಗಳಿಗೆಲಿ ನಮ್ಮ ಎಕ್ಸ್ಪೆಕ್ಟೇಷನ್ ರಾಂಗ್ ಆಯಿತು. ನೀನು ಕೋಪ ಮಾಡಿಕೊಂಡು ನಮ್ಮನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಮನೆ ಒಳಗೆ ಬರ್ತೀಯಾ ಅಂದ್ಕೊಂಡ್ವಿ. ಆದರೆ ನೀನು ನಿನ್ನ ಅನುಮಾನದ ಸುಳಿಲೇ ಸಿಕ್ಕೊಂಡು ಹೊರಗೆ ಇದ್ಬಿಟ್ಟೆ. ಆದರೆ ಅವತ್ತು ಒಳಗೆ ಏನು ನಡೀತು ಗೊತ್ತಾ? ಅವತ್ತು ಗೌರಿ ಹಬ್ಬ ಹಾಕಿದ್ರಿಂದ ನಮ್ಮ ತಪ್ಪನ್ನು ತಿದ್ದಿದ್ದ ನಮ್ಮ ತಂಗಿಗೆ ಭಾಗ್ನ ಕೊಡೋಕ್ಕೆ ಅಂತ ಕರ್ಕೊಂಡ್ಬಂದಿದ್ವಿ. ನೀವು ಅವತ್ತು ಸತ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ. ನಾವು ಇನ್ನೊಂದು ಪ್ಲಾನ್ ಮಾಡಿ ನಿಮಗೆ ಸತ್ಯ ಅರ್ಥ ಮಾಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಿಮ್ಮ ಅನುಮಾನದ ಕಾಯಿಲೆ ಅತಿರೇಕಕ್ಕೆ ಬಂದು ನೀವು ನನ್ನೇ ಸಾಯಿಸೋ ಪ್ಲಾನ್ ಮಾಡೋ ಹಾಗೆ ಮಾಡ್ತು. ನಾನು ಇವ್ರ ಕೈಗೆ ರಾಖಿ ಕಟ್ಟಿದ್ದ ದಿವಸನೇ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದೇ ಮಾತಿನಲ್ಲಿ ನಿಮ್ಮ ಅನುಮಾನನ ಪರಿಹಾರ ಮಾಡ್ಬೋದಿತ್ತು. ಆದರೆ ಒಬ್ಬ ಮನುಷ್ಯ ಮಾಡಿದ ತಪ್ಪನ್ನ ತಕ್ಷಣ ಅರ್ಥ ಮಾಡಿಸಿ ಅವನ್ನ ಅಲ್ಲೇ ಕ್ಷಮಿಸ್ಬಿಟ್ರೆ ಅವ್ನು ಮಾಡಿದ ತಪ್ಪು ಎಷ್ಟು ದೊಡ್ಡದು ಅನ್ನೋದು ಅವನಿಗೆ ಅರ್ಥ ಆಗಲ್ಲ. ಅದೇ ಆ ತಪ್ಪಿನಿಂದ ಒದ್ದಾಡಿ ಸಂಕಟಪಟ್ಟು ಪಶ್ಚಾತ್ತಾಪ ಪಡೋ ಹಾಗಿದ್ರೆ ಆತ ಜೀವನದಲ್ಲಿ ಇನ್ನೆಂದೂ ಆ ರೀತಿ ತಪ್ಪು ಮಾಡೋದಿಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದ್ದಕ್ಕೆ ಕ್ಷಮಿಸಿ. ಸಾರಿ ಚಿತ್ರ, ನಿಜಕ್ಕೂ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಸಾರಿ ಫ್ರೆಂಡ್ಸ್. ಇಲ್ಲ ಪ್ರಸಾದ್, ಈ ವಿಷಯದಲ್ಲಿ ನೀನೆಷ್ಟು ತಪ್ಪು ಮಾಡಿದ್ಯೋ ನಾವು ಅಷ್ಟೇ ತಪ್ಪು ಮಾಡಿದ್ದೀವಿ. ನಮ್ಮ ಸ್ವೇಚ್ಛಾಚಾರದ ಗುಣ ನಮ್ಮ ಬಗ್ಗೆ ನಿನಗೆ ಆ ರೀತಿ ಥಿಂಕ್ ಮಾಡೋ ಹಾಗೆ ಮಾಡ್ತು. ಅದಕ್ಕೆ ನೀನು ನಮ್ಮನ್ನೆಲ್ಲ ಕ್ಷಮಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರೂ ಇವ್ರ ಹಾಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಅಂದ್ಕೊಂಡ ಹಾಗೆ ಕೆಟ್ಟವರು ಇರಬಹುದು. ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಬರೀ ಅವನ ಮಾತು ನಡತೆಯಿಂದಾನೆ ತೀರ್ಮಾನಕ್ಕೆ ಬರೋದು ತಪ್ಪು. ಓಕೆ ಮಾ, ಆಗಿದ್ದು ಆಗೋಯ್ತು, ಫಾರ್ಗೆಟ್ ಇಟ್. ನೆಕ್ಸ್ಟ್ ಟೈಮ್ ಇಂದ ಈ ತರ ಎಲ್ಲ ಮಾಡಬಾರ್ದು. ಮಗನೇ, ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸಾರಿ ಕಣ. ಪ್ರಸಾದ್, ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಮದ್ವೆ ಆದ್ಮೇಲೆ ಎಲ್ಲ ದೂರ ಆಗ್ಲೇಬೇಕು ಕಣ. ಯಾಕೆಂದ್ರೆ ಮದ್ವೆ ಆದ್ಮೇಲೆ ಕಮಿಟ್ಮೆಂಟ್ಸು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮದ್ವೆ ಟೈಮಲ್ಲಿ ಭರ್ಜರಿಯಾಗಿ ಊಟ ಹಾಕಿ ಕಳ್ಸ್ಕೊಡೋದು. ನೋಡಮ್ಮ, ಆದ್ರೆ ಆ ಊಟ ನೀನ್ ನಮಗ್ ಮಿಸ್ ಮಾಡಿದ್ಯಾ. ಅದಕ್ಕೆ ನಾಳೆ ಒಂದು ಸ್ಪೆಷಲ್ ಆಗಿ ರಿಸೆಪ್ಷನ್ ಪಾರ್ಟಿ ನೀನ್ ಕೊಡ್ತಾ ಇದ್ಯಾ. ಓಕೆ, ನೀನು ಬನ್ನಿ.